ಒಂದು ಪ್ರಕಟಣೆ ನಾಲ್ಕು ಮೂರು ಎರಡು ಸಾವಿರದ ಹದಿಮೂರು ಸೋಮವಾರ ಮತ್ತು ಐದು ಮೂರು ಎರಡು ಸಾವಿರದ ಹದಿಮೂರು ಮಂಗಳವಾರ ಸಂಜೆ ಆರು ಮೂವತ್ತರಿಂದ ಎಂಟು ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶಯ್ಯಂಗಾರ ಜೀವನ ಕಾರ್ಯಾಲಯ ಟ್ರಸ್ಟ್ ದತ್ತಿ ಆಶ್ರಯದಲ್ಲಿ ಉಪನ್ಯಾಸ ಶ್ರೀಮತಿ ಎಚ್ ಬಿ ಶೋಭಾ ಅವರಿಂದ ಸಂಪಾದಕರು ಸ್ತ್ರೀ ಜಾಗೃತಿ ಮಾಸಪತ್ರಿಕೆ ವಿಷಯ ಹಲವಾರು ವಚನಗಾರ್ತಿಯರು ಎಲ್ಲರೂ ಬರಬೇಕಾಗಿ ಸಾದರ ವಿನಂತಿ ಸಹೃದಯರಿಗೆ ಸ್ವಸ್ನೇಹ ವಂದನೆ ನಿನ್ನೆ ಶುರುವಾದ ಐದು ಅಕ್ಷರದ ಎಂಟು ಮಾತ್ರೆಯ ಗೀತಗೋವಿಂದ ಲೆಕ್ಕ ಮಾಡಿದರೆ ಹಾಗಾಗುತ್ತೆ ಝಂಪೆ ಅಥವಾ ತ್ರಿಪುಟ ತಾಳಕ್ಕೆ ತೊಡಗುತ್ತಿದ್ದ ಹಾಗೆಯೇ ಮುಕ್ತಾಯದ ಘಟ್ಟ ತಲುಪುತ್ತಿದೆ ಇವತ್ತೇ ಕೊನೆ ಯಾಕೆ ಈ ಅವಸರ ಅಂದರೆ ಅದಕ್ಕೆ ಕಾರಣವನ್ನು ನಿನ್ನೆ ಗಣೇಶರೇ ಸೂಚಿಸಿದ್ದಾರೆ ನಕುರು ನಿತಂಬಿನಿ ಗಮನ ವಿಲಂಬನ ಮನುಸರ ತಂ ಹೃದಯೇಶಂ ತೀರ ಸಮೀರೆ ಯಮುನಾ ತೀರೆ ವಸತಿ ವನೆ ವನಮಾಲಿ ತಡ ಮಾಡಬಾರದಂತೆ ತಡೆದರೆ ನಡೆಯಲಿಕ್ಕೆ ಆಗೋದಿಲ್ಲ ಅವಿಲಂಬವಾಗಿರಬೇಕು ಆ ಹೃದಯೇಶನಿಂದ ಬೇಗ ಬೇಗ ಅನುಸರಿಸು ಅಂತ ಜಯದೇವ ಹೇಳ್ತಾನೆ ಎಂಥ ಅಂದರೆ ತೀರ ಸಮೀರೆ ಯಮುನಾ ತೀರೆ ಅಲ್ಲಿ ಮಾಲಿ ವನ ಇದ್ದಾನಂತೆ ಇದ್ದಾನಂತೆ ಹಾಗಾಗಿ ನಾವು ಅವಸರ ಮಾಡ್ತಾ ಇದ್ದೇವೆ ತಮ್ಮ ಪೌಗಂಡ ದೆಸೆಯಲ್ಲಿ ಗಣೇಶರ ಪೌಗಂಡ ದೆಸೆ ಪೌಗಂಡ ಅಂದರೆ ಬಾಲ್ಯ ಮತ್ತು ಐದರಿಂದ ಹತ್ತು ವರ್ಷದ ಅವಧಿ ಅದಕ್ಕೆ ಪೌಗಂಡ ಅಂತ ಹೇಳ್ತಾರೆ ಬೇರೆ ಗಂಡ ಅಲ್ಲ ಪೌಗಂಡ ದೆಸೆಯಲ್ಲಿ ಅಕ್ಷರಾಂಗಣದಲ್ಲಿ ಅಂಬೆಗಾಲಿಡುವಾಗ ಸುಳಿದ ಧೀರ ಸಮೀರ ಶಬ್ದದ ನಿರ್ವಚನ ಅವರು ಧೀರಾಗ್ರಣಿ ಆದ ಮೇಲೂ ರಹಸ್ಯ ಬಿಟ್ಟುಕೊಟ್ಟಿಲ್ಲ ಅಂತ ನಿನ್ನೆ ಹೇಳಿದರು ಅದು ಅಂತರ್ವೀಕ್ಷಣೆಯ ಭಾವ ಜಗತ್ತಿನ ಧ್ಯಾನಗೋಲ ಅಂತ ಗಣೇಶರು ಜಯದೇವ ಕವಿಯ ಹೃದಯ ಮಾರ್ಧವವನ್ನು ಆರ್ದ್ರವಾಗಿ ತೆರೆದು ತೋರಿದರು ಹನ್ನೊಂದನೇ ಅಷ್ಟಪದಿಯ ಸಮೀರಕ್ಕೆ ವಿಶೇಷಣವಾದ ಧೀರ ಎಂಟನೇ ಅಷ್ಟಪದಿಯಲ್ಲಿ ನಿಂದತಿ ಚಂದನಂ ಇಂದು ಕಿರಣಂ ಅನುವಿಂದತಿ ಖೇದಂ ಅಧೀರಂ ಆಗುತ್ತದೆ ಇದನ್ನು ಪಕ್ಕಾ ತಾಳದಲ್ಲಿ ಹೇಳುವವರು ನಿಂದತಿ ಚಂದನ ಮಿಂದು ಕಿರಣ ಅಂತೂ ಹೇಳ್ತಾರೆ ಮಿಂದು ಬಂದುಬಿಡ್ತಾರೆ ಅವರು ಈ ಸಮಸ್ಯೆ ಇದೆ ಇಲ್ಲೆಲ್ಲ ಶಬ್ದಾರ್ಥಕ್ಕಿಂತಲೂ ಭಾವಲೋಕ ಬಲವತ್ತರವಾಗಿ ಕಾಣುವಂಥದ್ದು ಹಾಗಾಗಿಯೇ ಗಾಯನಕ್ಕಿಂತಲೂ ಬಹುಲವಾಗಿ ಬಳಸುವ ನೃತ್ಯದಲ್ಲಿ ಇಂತಹ ಭಾವ ಸೂಕ್ಷ್ಮಗಳನ್ನು ಸೂಕ್ಷ್ಮ ಭಾವಗಳನ್ನು ಎಣ್ಣೆಗಣ್ಣಲ್ಲಿ ಎದೆಗೆ ಬಸಿದುಕೊಂಡರಷ್ಟೇ ನಾಯಿಕೆ ವಿರೋಹೋತ್ಕಂಠಿತೆಯಾದಾಳು ಇಲ್ಲದಿದ್ದರೆ ಆಕೆ ವಿರೋಹೋತ್ಕುಂಠಿತೆಯಾಗುತ್ತಾಳೆ ಗೀತಗೋವಿಂದದ ಶೃಂಗಾರ ಪಂಚಾಂಗದಲ್ಲಿ ಚತುರಂಗ ವಿರಹವೇ ಉದ್ದಗಲಕ್ಕೂ ಆಳೆತ್ತರಕ್ಕೂ ವಿರಹದ್ದೇ ವಿಜೃಂಭಣೆ ಅದರ ವೆರೈಟೀಸ್ ಆಫ್ ಶೇಡ್ಸು ಅದು ತುಂಬ ಸ್ವಾರಸ್ಯದ್ದು ಆದರೆ ನಾಟ್ಯಶೀ ಅಂದರೆ ನಾಟ್ಯಶೀಲರ ಸಾತ್ವಿಕದ ಸಾಮರ್ಥ್ಯದ ಮೂಲಕ್ಕೆ ಸವಾಲು ಆಗುವಂಥದ್ದು ಕೇವಲ ಪದಕೋಶ ಇಟ್ಟುಕೊಂಡು ಕವಿಯ ಪದಪಂಕ್ತಿಯ ಅರ್ಥದ ಪತ್ತೇದಾರಿಕೆ ಮಾಡಿದರೆ ರಾಧೆ ದಕ್ಕುವುದಿಲ್ಲ ಕೃಷ್ಣ ಉಕ್ಕುವುದಿಲ್ಲ ಸಖಿ ಸಿಕ್ಕುವುದೂ ಇಲ್ಲ ಈ ಎಲ್ಲ ನವರು ನೋಟಗಳನ್ನು ನಿನ್ನೆ ಗಣೇಶರು ಧೀರ ಸಮೀರೆ ಎಂಬ ಪದ ಸಮುಚ್ಚಯದ ಸರಳ ನಿರ್ವಚನದಲ್ಲಿರುವ ಸಂಕೀರ್ಣತೆಯನ್ನು ಹೇಳುವುದರ ಮೂಲಕ ಬೆಲ್ಲು ಬಾರಿಸಿದ್ದಾರೆ ಇದನ್ನು ಮನದಟ್ಟು ಮಾಡಿಕೊಳ್ಳದಿದ್ದರೆ ಕೃಷ್ಣ ರಾಧೆಯರು ಕೈತಪ್ಪಿ ಹೋಗುತ್ತಾರೆ ಇಡೀ ಗೀತಗೋವಿಂದ ಬರೀ ಪೋಲಿ ಪದ ಪಲ್ಲವವಾಗುತ್ತದೆ ಹೊಳೆ ಬದಿಯಲ್ಲಿ ಜಲಸ ಮಾಡುವ ಡ್ಯುಯೆಟ್ ಸಾಂಗ್ ಆಗುತ್ತದೆ ರಾಧೆ ಭಾಗವತಳಲ್ಲ ಅಂದರೆ ಭಾಗವತದಲ್ಲಿ ಅವಳ ಉಲ್ಲೇಖ ಇಲ್ಲ ಬ್ರಹ್ಮವೈವರ್ತ ಪುರಾಣ ಶರೀರಿಣಿ ರಾಧಾ ಅಂದರೆ ಆರಾಧ್ಯವಾದದ್ದು ಸಮರ್ಪಣೀಯವಾದದ್ದು ಕೃಷ್ಣ ಅಂದರೆ ಆಕರ್ಷಣೆ ಸೆಳೆತ ರಾಧೆ ರಾಸಕ್ರೀಡೆಗೆ ಅಧಿದೇವತೆ ಕೃಷ್ಣನ ಕಾರುಣ್ಯಕ್ಕೆ ಉಪಾದಾನ ಕಾರಣ ಆಕೆ ಅಧ್ಯಾತ್ಮದ ಅಟ್ಟಕ್ಕೇರದೆ ಲೌಕಿಕದ ಲೆವೆಲ್ಲಲ್ಲಿ ಧ್ಯಾನಿಸಿದರೂ ಇಂತಹ ರಾಧಾಕೃಷ್ಣರು ನಮ್ಮ ಹೃದಯ ರಂಗದಲ್ಲಿ ನಿತ್ಯ ನೂತನರಾಗಿ ಸೇರಿ ಸರಿಯುತ್ತಾರೆ ಸರಿದು ಸೇರುತ್ತಾರೆ ಗೀತಗೋವಿಂದದ ಸಾಹಿತ್ಯದ ಕೋಮಲತೆಯು ಅನರ್ಥ ನರ್ತನ ಕೋಲಾಹಲದಲ್ಲಿ ಹೇಗೆ ನುಜ್ಜು ಗುಜ್ಜಾಗುತ್ತಿದೆ ಎಂಬುದಕ್ಕೆ ಗಣೇಶರು ಬರ್ಬರವಾದ ಉದಾಹರಣೆ ನೀಡಿ ನಟುವರನ್ನು ನಿವಾಳಿಸಿಬಿಟ್ಟಿದ್ದಾರೆ ಬಿಸಿಯುಸುರು ತಾಗಿದರೆ ಬಸವೊಳಿದು ಬಾಡುವ ಪಾರಿಜಾತವನ್ನು ಅರೆದು ಚಟ್ನಿ ಮಾಡುವುದನ್ನು ಸಾಭಿನಯವಾಗಿ ತೋರಿಸಿ ಗೀತಗೋವಿಂದ ಕೃತಿಯ ಕುರಿತು ಇರಬೇಕಾದ ಕಾಣ್ಮೆ ಹಾಗೂ ಕೇಳ್ಮೆಗೆ ಭರ್ಜರಿ ಸರ್ಜರಿ ಮಾಡಿಬಿಟ್ಟಿದ್ದಾರೆ ಸಾಹಿತ್ಯದ ಬಗ್ಗೆ ಗೌರವ ಎಚ್ಚರ ಶ್ರದ್ಧೆ ಅನುಸಂಧಾನ ಇಲ್ಲದಿದ್ದಾಗ ಇಂತಹ ಅಪಸವ್ಯಗಳೇ ಅಟ್ಟಹಾಸ ಮಾಡುತ್ತವೆ ಕಲಾ ದುರಂತವೆಂದರೆ ರಂಗದಲ್ಲಿ ಜಯದೇವನ ಸಮಾಧಿಯಾಗಿದ್ದರೂ ಚಿಂತಿಸದೆ ಗೀತಗೋವಿಂದನ್ ಗೀತಗೋವಿಂದವನ್ನು ಡಿವೈನಿಟಿಯಲ್ಲಿ ಫ್ಯಾಂಟಾಸ್ಟಿಕ್ಕಾಗಿ ಮಾರ್ವಲೆಸ್ಸಾಗಿ ಸೂಪರ್ಬ್ ಆಗಿ ಪ್ರೆಸೆಂಟ್ ಮಾಡಿದ್ದೇವೆ ಎಂದು ಹೊಗಳಿಸಿಕೊಂಡು ಬೇರೆ ಮೃದಂಗ ಕಾಹಲ ಕಲಕಲಗಳಿಂದ ಮೆರವಣಿಸುತ್ತಾರೆ ಕಲಾವಿದರು ಸರಳ ಉದಾಹರಣೆಯನ್ನೇ ಗಮನಿಸುವುದಾದರೆ ಲಲಿತ ಲವಂಗ ಲತಾ ಕೋಮಲ ಮಲಯ ಸಮೀರೆ ಮಧುಕರ ನಿಖರ ಕರಂಬಿತ ಕೋಕಿಲ ಕೂಜಿತ ಕುಂಜ ಕುಟೀರೆ ತುಂಬ ಜನರಿಗೆ ಬಾಯರ್ಟ್ ಬರುವಂಥದ್ದು ತಾಳ ಕಚ್ಚಿ ಹಾಡುವವನಿಗೆ ಲಲಿತ ಲವಂಗ ಲತಾ ಲತಾಪರಿಶೀಲನವಾಗಿ ನಾಲೆಗೆ ತಿರುಗದಿದ್ದವನಿಗೆ ಲಲಿತ ಲವಂಗದ ಸಾಲಲ್ಲಿ ಬರುವ ಏಳು ಲಕಾರಗಳು ನೀವು ಲೆಕ್ಕ ಮಾಡಿದರೆ ಏಳು ಲಕಾರ ಇದೆ ಮಧುಕರ ನಿಖರ ಕರಂಬಿತ ಕೋಕಿಲ ಆ ಸಾಲಲ್ಲಿ ಬರುವ ಎಂಟು ಕಕಾರಗಳು ಹೈರಾಣ ಮಾಡಿ ಬಿಸಾಡುತ್ತವೆ ಅಂತಹ ಪದಶಯ್ಯ ಇರುವುದರಿಂದಲೇ ಜಯದೇವನ ಅನುವಾದ ಬೆವರಿಳಿಸಿದರೂ ಬೆಳೆ ತೆಗೆಯೋ ಬಾಬತ್ತಿದಲ್ಲ ಗೀತಗೋವಿಂದದ ಅನುಕರಣೆ ಮಾಡ ಹೊರಟ ಸ್ವಯಂ ಪ್ರಭಾ ಕವಿ ಸ್ವಯಂ ಪ್ರತಿಭಾವಿ ಕವಿ ಗಣೇಶರಿಗೆ ಗೋತ ಗೋವಿಂದ ಆಯಿತು ಅಂದಮೇಲೆ ವರಕವಿಗಳ ಮುಂದೆ ಬಾಲಬಿಚ್ಚಬಾರದ ನರಕವಿಗಳು ಇಂತಹ ಸಾಹಸಕ್ಕಿಳಿದರೆ ಸದ್ಯ ಮುಗೀತಾ ಗೋವಿಂದ ಎಂದು ಉದ್ಗರಿಸುವ ಸರತಿ ಸಹೃದಯನದ್ದಾಗಿರುತ್ತದೆ ಇಲ್ಲಿ ಸಂದರ್ಭಾನುಸಾರವಾಗಿ ಸ್ಮರಿಸಿಕೊಳ್ಳಬೇಕು ಸೂಫಿ ಸಂತ ಕವಿ ಉಮರಖಯ್ಯಾಮನು ಪ್ರಣಯ ಪಾರಮ್ಯದೊಂದಿಗೆ ಮದ್ಯವನ್ನು ಸಮಾನ ಧರ್ಮಿಯಾಗಿ ಸೇರಿಸಿ ಮಣ್ಣಿನಾಚೆಯ ಮಾತನ್ನು ಆಡುತ್ತಾನೆ ಜಯದೇವ ತೋಳ್ಗಳೊಳಗೆ ಅಡಂಗಿದರೆ ಉಮರ ಗಡಂಗನ್ನು ಖುಲ್ಲಂ ಖುಲ್ಲ ತಂದು ಸುರಿದು ಸಮರ್ಥಿಸಿಕೊಳ್ಳುತ್ತಾನೆ ಇಲ್ಲಿ ಕಾವ್ಯರ್ಷಿ ಕಾವ್ಯರ್ಷಿ ಡಿ ವಿ ಜಿಯವರನ್ನು ನೆನೆಯಬೇಕು ಅದೆಂತಹ ಉಮರಾನುವಾದ ಅದೆಂತಹ ಅಮರಾನುವಾದ ಮೊದಲ ಪದ್ಯವೇ ಏಳೆನ್ನ ಮಗುದನ್ನೇ ನೋಡು ಪೊಳ್ತರೆ ಬಂದು ನಿಶಯ ಬೋಗುಣಿಯೊಳಗೆ ಹೊಂಬು ಗುರಿ ಎಸೆದು ತಾರೆ ಎರಳುಗಳ ನಲ್ಲಿಂದೆ ಚಲ್ಲಾಡಿ ಹುದು ನಿದ್ದೆ ಸಾಕಿ ನೀಗ ಮುದ್ದಣುಗಿ ಬಾರ ಮುದ್ದಣುಗಿ ಬಾರ ಹೀಗೆ ಹಾಡಿಕೊಂಡಾಗ ಉಮರ ಪರದೇಶಿಯಾಗುವುದಿಲ್ಲ ನಮ್ಮ ಹೃದೇಶೀಯನಾಗುತ್ತಾನೆ ಜಯದೇವನನ್ನು ಇದೇ ರೀತಿ ನಮ್ಮ ಕಿವಿಯಲ್ಲಿ ಕೂರಿಸಿ ಕಣ್ಣಲ್ಲಿ ಕೀಲಿಸಿ ಹೃದಯದಲ್ಲಿ ಹನಿಸಿ ಅವನ ಪದನಾಟ್ಯದೊಂದಿಗೆ ಭಾವನಾಟ್ಯವನ್ನು ಉನ್ಮೀಲಿಸುವಂತೆ ಉಪನ್ಯಾಸಿಸಿದ ವಶ್ಯವಾಕ್ಕಾದ ವಾಗ್ವಶರಲ್ಲ ಗಣೇಶರು ಮಾತಿಗೆ ಸಿಕ್ಕಿದವರಲ್ಲ ವಶ್ಯವ ಇವ್ರು ಹೇಳಿದಾಗೆ ಮಾತು ಕೇಳಿಕೊಂಡು ಅವರು ಹಿಂದೆ ಬರ್ತದೆ ಅಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರಿಗೆ ಮಧುರ ಹೃದಯದ ಕೃತಜ್ಞತೆ ಇಂತಹ ಆಸ್ವಾದ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀಮತಿ ಗೌರಮ್ಮ ಶಂಕರನಾರಾಯಣ ಮತ್ತು ಶಂಕರನಾರಾಯಣರಿಗೆ ಶ್ರೀಜಯದೇವ ಭಣಿತಮಿದ್ ಅದ್ಭುತ ಅದ್ಭುತ ಕೇವಲ ಕೇಲಿ ರಹಸ್ಯಂ ವೃಂದಾವನ ವಿಪಿನೇ ಲಲಲಿತಂ ವಿತನೋತು ಶಸ್ಯಂ ಸೋತ್ಕಂಠರಾಗಿ ಸಾಮೋದರಾಗಿ ಕವಿ ಕಾವ್ಯವನ್ನು ಇಂಟಿದ ತಮಗೆ ಭಣಿತಂ ಇತಿ ಗೀತಂ ಸುಖಯತು ಕೇಶವ ಪದಂ ಉಪನೀತಂ ನಮಸ್ಕಾರ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ನಿನ್ನೆ ಗೋವಿಂದದ ಒಂದು ಪೂರ್ವ ಪೀಠಿಕೆಯನ್ನು ನೋಡಿದ್ದಾಯಿತು ಇಂದು ಉತ್ತರ ಪೀಠಿಕೆ ಅಲ್ಲಿಂದ ಆ ಲೋಕೋತ್ತರ ಕಾವ್ಯಕ್ಕೆ ಒಂದು ಬಗೆಯ ಮಂಗಳ ಆರಂಭದಲ್ಲಿಯೇ ಜಯದೇವ ಕವಿ ಪ್ರಬಂಧಂ ಕರೋತಿ ಅನ್ನುವ ಮಾತನ್ನು ಹೇಳ್ತಾನೆ ಶ್ರೀವಾಸುದೇವ ರತಿಕೇಲಿ ಸಮೇತ ಮೇತಂ ಕರೋತಿ ಜಯದೇವ ಕವಿ ಪ್ರಬಂಧಂ ಅಂತ ಪ್ರಬಂಧ ಅಂತಂದರೆ ಕಲ್ಪಿತ ಕಥಾ ಅಂತ ಈ ರಾಧಾ ಮಾಧವ ವಿಲಾಸದ ಕಥೆ ಜಯದೇವ ಹೆಚ್ಚಾಗಿ ಕಲ್ಪಿಸಿದ್ದು ತತ್ಪೂರ್ವದಲ್ಲಿ ಈಗಷ್ಟೇ ನಾವು ನೋಡಿದಂತೆ ನಮ್ಮ ಉಪಾಧ್ಯಾಯ ಹೇಳಿದ್ರಲ್ಲ ಮಹಾಭಾರತ ಅದಕ್ಕೆ ಉಪಷ್ಟಂಭಕವಾಗಿರುವ ಹರಿವಂಶ ವಿಷ್ಣುಪುರಾಣ ಭಾಗವತ ಈ ನಾಲ್ಕು ಮುಖ್ಯ ಆಕರ ಗ್ರಂಥಗಳಲ್ಲಿ ರಾಧೆಯ ಸೊಲ್ಲೂ ಇಲ್ಲ ಬ್ರಹ್ಮವಿವರ್ತ ಪುರಾಣದಲ್ಲಿ ಪದ್ಮ ಪುರಾಣದಲ್ಲಿ ಮತ್ತು ದೇವಿ ಭಾಗವತದ ಒಂದು ಭಾಗದಲ್ಲಿ ಹೀಗೆ ಸ್ವಲ್ಪ ಸ್ವಲ್ಪ ಬ್ರಹ್ಮಪುರಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಮುಂದೆ ಕಾಣುವಂಥದ್ದು ಆಧುನಿಕ ವಿದ್ವಾಂಸರು ಈ ಕಾರಣದಿಂದಲೇ ರಾಧೆ ಅನ್ನುವ ತತ್ವ ಮೊದಲು ಪುರಾಣಗಳಲ್ಲಿ ಇಲ್ಲದ್ದು ಜಯದೇವ ಇತ್ಯಾದಿ ಕವಿಗಳ ಬಳಿಕ ಅದು ಪುರಾಣಕ್ಕೆ ಪ್ರವೇಶ ಮಾಡಿತು ಅಂತ ಕಷ್ಟ ಇದನ್ನು ಉಭಯತಾ ವಾದಿಸಬಹುದು ಅದು ಏನೇ ಇದ್ದರೂ ಬಹುಮಟ್ಟಿಗೆ ಇಲ್ಲಿಯ ಇತಿವೃತ್ತವನ್ನು ಕಲ್ಪಿಸಿಕೊಂಡಿದ್ದಾನೆ ಯಾಕೆಂದರೆ ಇನ್ನು ಯಾವುದೇ ಪುರಾಣಗಳಲ್ಲಿ ಒಬ್ಬ ಸಖಿ ಬರೋದು ಕೃಷ್ಣ ರಾಧೆಯ ನಡುವೆ ದೌತ್ಯವನ್ನು ಮಾಡುವುದು ಕಂಡುಬರುವಂಥದ್ದಲ್ಲ ಮತ್ತು ರಾಧೆ ಕೃಷ್ಣನ ಮೇಲೆ ಮುನಿಸಿಕೊಂಡದ್ದು ಕೃಷ್ಣ ರಾಧೆಯನ್ನು ಅನುನಯಿಸೋಕ್ಕೆ ಬಂದದ್ದು ಇವು ಕೂಡ ಈ ಆಕರ್ಷಣೀಯವಾದ ರೀತಿಯಲ್ಲಿ ಬರೋದಿಲ್ಲ ಭರತಕಲ್ಪ ಲತಾ ಮಂಜರಿ ಅನ್ನುವ ಒಂದು ಗ್ರಂಥದಲ್ಲಿ ಪ್ರಬಂಧಕ್ಕೆ ತಾನಾದಿ ಸ್ವರಗೀತಾನಾಂ ಕ್ರಮಾಧೂರ್ಧ್ವ ಮಂದ್ರೋ ಗತಿ ಅಂತ ಹೇಳಿ ಚತುರ್ಭಿ ಪಂಚಭಿಶ್ ಷಡ್ಭಿ ಸ್ವರೈ ರಾಗ ನಿರೂಪಣಂ ಅಂತಲೂ ಹೇಳ್ತಾರೆ ಈ ಕಾರಣದಿಂದ ಇದು ಗೇಯವಾದದ್ದು ಪ್ರಬಂಧ ಅಂತ ಗೊತ್ತಾಗುತ್ತದೆ ಪ್ರಕೃಷ್ಟಾಬಂಧ ಪ್ರಬಂಧ ಅಚ್ಚುಕಟ್ಟಾದ ಒಳ್ಳೆ ಒಪ್ಪ ಓರಣ ತುಂಬಿದ ಒಂದು ರಚನಾ ಪದ್ಧತಿ ಪ್ರಬಂಧ ಅಂತ ಇದ್ದರೂ ಗೇಯ ಪ್ರಬಂಧಗಳು ಅಂತ ಆಗಬೇಕು ಅಂತಂದರೆ ತಾನ ಅಂದರೆ ಕಲ್ಪನೆಯಿಂದ ಸಂಗತಿಗಳನ್ನು ವಿಸ್ತರಿಸುವಂಥ ಅವಕಾಶ ಇರಬೇಕು ಸ್ವರಗಳಿಗೆ ಮತ್ತು ಸಾಹಿತ್ಯಕ್ಕೆ ಕೂಡ ಆಮೇಲೆ ಎಲ್ಲ ರೀತಿಯಾದ ಮಂತ್ರ ಮಧ್ಯಮ ಮತ್ತು ವಿಳಂಬಿತ ದೃತ ಮಧ್ಯ ವಿಳಂಬಿತ ಗತಿಗಳು ಮಂತ್ರ ಮಧ್ಯ ತಾರ ಇತ್ಯಾದಿ ಸ್ಥಾಯಿಗಳು ಇವುಗಳಿಗೂ ಕೂಡ ಅವಕಾಶ ಇರಬೇಕಾಗುತ್ತದೆ ಮತ್ತು ಸ್ವರಾಂತರ ಅನ್ನುವಂಥ ರಾಗಗಳಿಂದ ಮತ್ತು ಔಡವ ರಾಗಗಳಿಂದ ಶಾಡವ ರಾಗಗಳಿಂದ ಮತ್ತು ಸಂಪೂರ್ಣ ರಾಗಗಳಿಂದ ಕೂಡ ಆಲಾಪನೆಗೆ ಒಳಪಡಬೇಕಾದ ರೀತಿಯ ರಚನೆ ಇರಬೇಕಾಗುತ್ತದೆ ಅಷ್ಟಭಾಷಾ ಪದೈರ್ಯುಕ್ತಂ ಶಬ್ದ ಜಂಕಾರ ಸಂಯುತಂ ಸ್ವರ ರಾಗ ಪ್ರಗಾಯಂತಿ ಗೀತ ಮಿದ್ಯ ಅಂತ ಸಾಹಿತ್ಯವು ಹಾಗೆಯೇ ಎಂಟು ಭಾಷೆಗಳಲ್ಲಿ ಇರಬಹುದು ಅಂತೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ರೀತಿ ಗೋವಿಂದ ಒಂದು ಪ್ರಕೃಷ್ಟವಾದ ಬಂಧವಾಗಿ ಪ್ರಬಂಧವಾಗಿ ರೂಪುಗೊಂಡಿದೆ ಮತ್ತು ರಾಧಾಕೃಷ್ಣರ ವಿಲಾಸದ ಬಗ್ಗೆಯೇ ಇನ್ನು ಸ್ವಲ್ಪ ವಿವರಗಳನ್ನು ನಾವು ಕೊಡಬೇಕಾಗಿದೆ ಈ ಬಗೆಗೆ ದೊಡ್ಡ ಚರ್ಚೆ ಉಂಟು ಸ್ಕಾಂದ ಪುರಾಣದಲ್ಲಿಯೇ ಅಲ್ಲಿ ಬೃಂದಾವನ ಖಂಡ ಅಂತ ಯಾವುದುಂಟು ಅಲ್ಲಿ ನಮಗೆ ಗೊತ್ತಾಗುತ್ತದೆ ಆತ್ಮಾತು ರಾಧಿಕಾತಸ್ಯ ತಯೈವ ರಮಣಾದಸೌ ಆತ್ಮಾರಾಮತೆಯ ಪ್ರಜ್ಞೆ ಪ್ರೋಚ್ಛತೆ ಗೂಢವೇದಿಭಿ ಅಂತ ಕೃಷ್ಣನ ಆತ್ಮವೇ ರಾಧಿಕೆಯಾಗಿದ್ದಾಳೆ ಆ ರಾಧೆ ರಾಸಮಂಡಲದ ಅಧಿದೇವತೆ ಉನ್ನತೋನ್ನತವಾದ ಪರ ಪ್ರಕೃತಿಯೇ ಅವಳು ಅನ್ನುವುದು ಹೀಗಾಗಿಯೇ ಮುಂದೆ ನಮಗೆ ಬ್ರಹ್ಮವರ್ತಾದಿ ಪುರಾಣಗಳಲ್ಲಿ ರಾಧೆ ಮತ್ತು ಕೃಷ್ಣ ಬರೀ ರಾಧೆ ಅಲ್ಲ ಶ್ರೀರಾಧೆ ಅಂತಲೇ ಕರೀತಾರೆ ಗೋಲೋಕದಲ್ಲಿ ಇರತಕ್ಕಂಥವರು ಅಂತ ನಿಜ ಅರ್ವಾಚೀನವಾದ ಗೋಪಾಲ ಪೂರ್ವತಾಪನ್ಯುಪನಿಷತ್ತು ಗೋಪಾಲ ಉತ್ತರ ತಾಪನ್ಯೋಪನಿಷತ್ತು ಈ ರೀತಿಯಾದಂಥದ್ದು ಕೃಷ್ಣೋಪನಿಷತ್ತು ಇವುಗಳಲ್ಲಿ ಕೂಡ ರಾಧೆಯ ಪ್ರಸ್ತಾವ ಕಂಡುಬರೋದಿಲ್ಲ ಆದರೆ ಮೊದಲಿಗೆ ಹೇಳಿದಂತೆ ದೇವಿ ಭಾಗವತದ ಒಂಬತ್ತನೇ ಸ್ಕಂಧವು ಸೇರಿದಂತೆ ಹಲವು ಪುರಾಣಗಳಲ್ಲಿ ಕಾಣಿಸಿಕೊಳ್ಳುವಂಥದ್ದು ಮತ್ತು ರಾಧೆ ಜಗತ್ತಿನ ಉಪಾದಾನ ಕಾರಣ ಕೃಷ್ಣ ನಿಮಿತ್ತ ಕಾರಣ ಅಂದರೆ ಎನ್ನುವಲ್ಲಿ ರಾ ಮೆಟೀರಿಯಲ್ ಅಂತೀವಲ್ಲ ಪ್ರೈಮಾರ್ಡಿಯಲ್ ರಾ ಮೆಟೀರಿಯಲ್ ರಾಧೆ ಅಂತ ಕೃಷ್ಣ ದಿ ಪ್ರೈಮಾರ್ಡಿಯಲ್ ಮೇಕರ್ ಅಂತ ಅವನು ಸೃಷ್ಟ ಕುಂಬಾರ ರಾಧೆ ಮಣ್ಣು ಅಂತ ಇಡೀ ಜಗತ್ತು ಕುಂಬಾರ ಮಣ್ಣನ್ನು ಮಾಡುವುದು ಮಣ್ಣಿಂದ ಮಡಕೆ ಮಾಡುವುದು ಆ ಮಡಕೆಯಲ್ಲಿ ನೀರನ್ನು ಜೀವನವನ್ನು ತುಂಬುವುದು ಅದನ್ನು ಕಟ್ಟಕಡೆಯಲ್ಲಿ ಒಡೆದಾಕಿ ಮಣ್ಣಿನ ರೂಪಕ್ಕೆ ಹಿಂದಿರುಗಿಸ್ತಕ್ಕಂಥದ್ದು ಹೀಗೆ ಮಾಡುವುದು ಅಂತ ಹೇಳ್ಬಿಟ್ಟು ಅಂತಾರೆ ಮತ್ತು ರಾಧೆಯ ಬಗೆಗೆ ಅವಳನ್ನು ಪಂಚಪ್ರಾಣಾದಿದೇವಿ ಪರಮಾನಂದ ಸ್ವರೂಪಿಣಿ ರಾಸಕ್ರೀಡಾದಿದೇವಿ ರಾಸಮಂಡಲ ಮಂಡಿತೆ ರಾಸೇಶ್ವರಿ ಸುರಸಿಕೆ ಅಂತೆಲ್ಲ ಬ್ರಹ್ಮವರ್ತಾದಿ ಪುರಾಣಗಳಲ್ಲಿ ಕೊಂಡಾಡುವಂಥದ್ದುಂಟು ಕೃಷ್ಣನ ಒಳಹೊರಗನ್ನು ಬಲ್ಲಂಥವಳು ಅವಳು ಅಂತ ವೇದಗಳಲ್ಲಿ ಅವಳನ್ನೇ ಮನಾವಿ ಶತರೂಪ ಅಂತ ಕರೀತಾರೆ ಒಟ್ಟಿನಲ್ಲಿ ಅವಳು ಎಲ್ಲ ದೇವತಾ ಸ್ವರೂಪಿಣಿಯಾಗಿದ್ದಾಳೆ ಅವಳೇ ಸರಸ್ವತಿ ಅವಳೇ ಲಕ್ಷ್ಮಿ ಅವಳೇ ಪಾರ್ವತಿ ಅವಳೇ ದುರ್ಗ ಅವಳೇ ರೋಹಿಣಿ ಅವಳೇ ಅಹಲ್ಯ ರುಂಧತಿ ದೇವಹೂತಿ ಎಲ್ಲವೂ ಅವಳೇ ಆಗಿದ್ದಾಳೆ ಗಾಂಧಾರಿ ಸುಭದ್ರ ರುಕ್ಮಿಣಿ ಮೇನಕೆ ದ್ರೌಪದಿ ಯು ನೇಮ್ ಅನುಮನ್ ಶೀ ಈಸ್ ರಾಧಾ ಅನ್ನುವಂಥ ರೀತಿಯಲ್ಲಿ ಯು ನೇಮ್ ಅನ್ ಆಬ್ಜೆಕ್ಟ್ ಶೀ ಈಸ್ ರಾಧಾ ಎಲ್ಲಿವರೆಗೂ ಅಂದರೆ ಯು ನೇಮ್ ಎನಿ ಮ್ಯಾನ್ ಹೀ ಈಸ್ ರಾಧಾ ಅನ್ನುವ ಮಟ್ಟಕ್ಕೆ ಇಡೀ ಜಗತ್ತೇ ರಾಧಾತ್ಮಕವಾದದ್ದು ಅಂತ ಗೊತ್ತಾಗುತ್ತದೆ ಇನ್ನು ನಾರದ ಪಂಚರಾತ್ರದಲ್ಲಿ ಕೂಡ ಗರ್ಗ ಸಂಹಿತೆಯಲ್ಲಿ ಕೂಡ ಈ ಬಗೆಗೆ ವಿವರಗಳನ್ನು ನಾವು ನೋಡ್ತೀವಿ ಶ್ರೀಕೃಷ್ಣಸ್ಯ ಮನಶ್ಚಂದ್ರೋ ರಾಧಾಸ್ಯ ಪ್ರಭಯಾನ್ವಿತ ಅನ್ನುವ ಮಾತು ಬರ್ತದೆ ಕೃಷ್ಣನ ಮನಸ್ಸು ಚಂದ್ರ ಆದರೆ ರಾಧೆ ಆ ಚಂದ್ರಿಕೆ ಬೆಳದಿಂಗಳು ಅಂತ ಹಾಗಾಗಿ ದೇವಿ ಭಾಗವತ ಇದಂ ಚರಿತಂ ರಾಧೋಪಾಸನ ಉತ್ತಮಂ ವ್ಯಾಸಾಯ ಮಮಭಕ್ತಾಯ ಪ್ರೋಕ್ತಂ ಪೂರ್ವಂ ಮಯಾದ್ರಿಜೆ ಅಂತ ಶಿವ ಪಾರ್ವತಿಗೆ ಇದು ಅತ್ಯಂತ ರಹಸ್ಯವಾದದ್ದು ರಾಧಾತತ್ವ ಇದನ್ನು ನಾನು ನನ್ನ ಭಕ್ತನಾದ ವ್ಯಾಸರಿಗೆ ತಿಳಿಸಿಕೊಟ್ಟೆ ವ್ಯಾಸರ ಮೂಲಕವಾಗಿ ಲೋಕಪ್ರಸಿದ್ಧಿಯನ್ನು ಪಡೆಯಿತು ಅಂತ ಇಷ್ಟೆಲ್ಲ ಈ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ರಾಧಾಕೃಷ್ಣರ ತತ್ವ ಬೆಳಗಿ ಬಂದಿರುವುದಕ್ಕೆ ಆಧಾರವಾಗಿ ನಮ್ಮ ಆರ್ಷ ಸಾಹಿತ್ಯದಲ್ಲಿ ಕಾಣಬಹುದು ಆದರೆ ಗೀತಗೌಂದದಲ್ಲಿ ಇದಕ್ಕೆ ನೇರವಾಗಿ ನೇರ ನೇರ ಯಾವುದೂ ಉಲ್ಲೇಖ ಇಲ್ಲ ಎಲ್ಲಿಯೂ ಸೂಚ್ಯವಾಗಿ ವಾಚ್ಯವಾಗಿ ಏನೊಂದು ಹೇಳೋಲ್ಲ ಅಂತ ನಿನ್ನೆ ತಿಳಿಸಿದೆ ಅದೇ ಸಂದರ್ಭದಲ್ಲಿ ಹಾಗೆ ತಿಳಿಸಿಲ್ಲಾಂದು ಮಾತ್ರಕ್ಕೆ ಇವನು ಉಪೇಕ್ಷಿಸಬೇಕು ಅಂತಲೂ ಇಲ್ಲ ಆ ಅರ್ಥ ಸ್ವಾರಸ್ಯ ಬಂದರೆ ಇಟ್ಟುಕೊಳ್ಳೋದ್ರೊಳಗೆ ಯಾವ ತಪ್ಪು ಕಾಣಿಸೋದಿಲ್ಲ ಉದಾಹರಣೆಗೆ ಲಕ್ಷ್ಮಣ ಸೀತೆಯನ್ನು ಪರ್ಣಕುಟೀರದಲ್ಲಿ ನಿನ್ನನ್ನು ನೋಡ್ಕೋತಾಯಿ ನಾನು ರಾಮನನ್ನು ಹುಡುಕಿಕೊಂಡು ಬರ್ತೀನಿ ನಿನ್ನ ಆಣತಿಯಂತೆ ಅಂತ ಹೊರಟಾಗ ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ಲಕ್ಷ್ಮಣ ರೇಖೆಯನ್ನು ಎಳೆಯಲಿಲ್ಲ ಆದರೆ ಈಗ ಇರುವೆ ಜಿರಳೆಗಳಿಗೆ ಅಡ್ಡಿ ಮಾಡುವ ಗೆರೆಯವರಿಗೆ ಲಕ್ಷ್ಮಣ ರೇಖಾ ಅಂತ ಎಲ್ಲ ಕಡೆಯಲ್ಲೂ ಪ್ರಸಿದ್ಧವಾಗಿದೆ ಅಧ್ಯಾತ್ಮ ರಾಮಾಯಣ ಆನಂದ ರಾಮಾಯಣ ಇತ್ಯಾದಿಗಳಲ್ಲಿ ಎಲ್ಲಿಯೂ ಪ್ರಸಿದ್ಧವಾಗಿ ಕಾಣಸಿಗದೇ ಇರತಕ್ಕಂಥದ್ದು ಲಕ್ಷ್ಮಣ ರೇಖೆ ತುಂಬ ಚೆನ್ನಾಗಿದೆ ಅದನ್ನು ನಿರಾಕರಿಸುವುದರಿಂದ ನಮಗಾಗುವ ಲಾಭ ಏನೂ ಇಲ್ಲ ಹೀಗೆ ಅನೇಕ ಸಂಗತಿಗಳು ನಮ್ಮಲ್ಲಿ ಉಂಟು ಇನ್ನು ದ್ರೌಪದಿಯ ಮುಡಿಯನ್ನು ಭೀಮ ದುಶಾಸನ ರಕ್ತಸಿಕ್ತವಾದ ಕೈಗಳಿಂದ ಕಟ್ಟಿದ ಕುಮಾರವ್ಯಾಸ ಮತ್ತೂ ಮುಂದೆ ಹೋಗಿ ಅವನ ಹಲ್ಲುಗಳ ಬಾಚಣಿಗೆಯಲ್ಲಿ ಹೆಣೆದು ಮತ್ತು ಕರುಳ ಹೂಮಾಲಿಯನ್ನು ಮುಡಿಸಿದ ಅಂತೆಲ್ಲ ಉಂಟು ಮಹಾಭಾರತದಲ್ಲಿ ಮೂಲದಲ್ಲಿ ಬರುವುದಿಲ್ಲ ಭಟ್ಟನಾರಾಯಣನ ವೇಣಿ ಸಂಹಾರದಲ್ಲಿ ಕೂಡ ಬರುವುದಿಲ್ಲ ಸಂಸ್ಕೃತದ ಆ ಪ್ರಾಚೀನ ಆಕಾರಗಳಲ್ಲಿ ಎಲ್ಲಿಯೂ ಇಲ್ಲ ಪಂಪನಲ್ಲಿ ಒಂದು ಸ್ವಲ್ಪ ಕಾಣುತ್ತದೆ ಕುಮಾರವ್ಯಾಸನಲ್ಲಿ ಅದು ವಿಶ್ವರೂಪವನ್ನು ಪಡೆದಿದೆ ಏನನ್ನಬೇಕು ಅದಕ್ಕಿಷ್ಟೇ ಅದ್ಭುತವಾದ ಪ್ರತೀಕ ಅದು ನನ್ನ ಮುಡಿಯನ್ನು ಈ ರೀತಿ ಕೆಡಿಸಲು ನೋಡಿದಂಥ ಪಾಪಿಯ ನೆತ್ತರಿನಲ್ಲಿ ನೆನೆದಲ್ಲದೆ ಇದಕ್ಕೆ ಪಾವಕತ್ವ ಬರುವುದಿಲ್ಲ ಅನ್ನುವ ಭಾವ ತೋರ್ಪಡಿಸುವಂಥದ್ದು ಇಟ್ಸ್ ಎ ಪ್ರಫೌಂಡ್ ಮೆಟಫಾರ್ಮ್ ಅದು ಒಂದು ಅದ್ಭುತವಾದ ಸಂಕೇತ ಆ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳೋದು ತುಂಬ ಚೆನ್ನ ಎಲ್ಲಿವರೆಗೆ ಅಂತಂದರೆ ನಾನು ತೆಲುಗಿನ ಬಹಳ ಒಳ್ಳೆಯ ಚಲನಚಿತ್ರಗಳಲ್ಲಿ ನೋಡಿದ್ದೀನಿ ದೊಡ್ಡ ಗಾಯನ ಮತ್ತು ಅಭಿನಯ ಎರಡೂ ಬರೆದಂಥ ಎಸ್ ವರಲಕ್ಷ್ಮಿ ಎನ್ನುವ ಹಳೆಯ ಕಾಲದ ನಟಿ ಮಣಿ ಅವರು ದ್ರೌಪದಿಯ ಪಾತ್ರವನ್ನು ಒಂದು ಗೆಸ್ಟ್ ಅಪಿಯರೆನ್ಸ್ ಅಂತ ಮಾಡಿರೋದು ಒಂದು ಚಲನಚಿತ್ರದಲ್ಲಿ ಆಗ ಆ ದ್ರೌಪದಿಯ ಮುಡಿಯನ್ನು ಭೀಮ ಕಟ್ಟುವ ಒಂದು ಸಂದರ್ಭ ಬರುತ್ತದೆ ಒಂದು ಕ್ಷಣ ಒಂದು ಇಪ್ಪತ್ತು ಸೆಕೆಂಡೂ ಇಲ್ಲ ಫ್ರೇಮ್ನಲ್ಲಿ ಆ ರಕ್ತಸಿಕ್ತವಾದ ಭೀಮ ಕೈಗಳನ್ನು ಚಾಚಿಕೊಂಡು ಬಂದಾಗ ಆ ಮುಖದಲ್ಲಿ ತೋರುವಂಥ ಆನಂದ ಕಣ್ಣುಗಳಲ್ಲಿ ಸಿಗುವಂಥ ಸೇಡು ಉಪಶಾಂತವಾದ ತೃಪ್ತಿ ಮತ್ತು ಮುಡಿಯನ್ನು ಕಟ್ಟಿದ ತತ್ಕ್ಷಣವೇ ಒಂದು ದೊಡ್ಡ ಭಾರ ಎಳೆದು ಒಂದು ಮಹಾ ಅವಭೃತ ಸ್ನಾನ ಮುಗಿಸಿದ ಒಂದು ಕಳೆ ಇದೆಲ್ಲ ಬರಬೇಕು ಅಂತಂದರೆ ಹೇಗೆ ಮೂಲ ಮಹಾಭಾರತದಲ್ಲಿ ನಾನು ಮುಡಿ ಕಟ್ಟೋಲ್ಲ ಅನ್ನೋ ಶಬ್ದವೂ ಇಲ್ಲ ಹಾಗಾಗಿ ಮೂಲ 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 ಅಂತ ನೋಡ್ಕೊಂಡು ಹೋಗಿ ಮೂಲವ್ಯಾಧಿ ಪಡ್ಕೊಳ್ಳೋದು ಬಿಟ್ಟು ಬೇರೆ ಏನೂ ಕಾಣಿಸುವುದಿಲ್ಲ ಅದರಿಂದ ಇವುಗಳು ನಮ್ಮ ಭಾವಕೋಶವನ್ನು ಪೋಷಣೆ ಮಾಡುತ್ತದೆ ಅಂದರೆ ಒಪ್ಪಿಕೊಳ್ಳೋಣ ಈ ಮಾತನ್ನು ನಾನು ಎಲ್ಲಿವರೆಗೂ ಹೇಳ್ತೀನಿ ಅಂತಂದರೆ ನಾವು ಪ್ರಾಚೀನವಾದದ್ದನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೋಗುವಾಗ ಅದೇ ತದ್ವತ್ತಾಗಿ ಬಂದಿರುತ್ತದೆ ಅಂತಲೇ ಹೇಳೋಕ್ಕಾಗೋಲ್ಲ ಉದಾಹರಣೆಗೆ ಪದ್ಮ ಅವರು ಭರತನ ನಾಟ್ಯಶಾಸ್ತ್ರದ ಕರ್ಣಗಳನ್ನು ಯಾವುದನ್ನು ಪುನಾರಚನೆ ಮಾಡಿದ್ದಾರೆ ಭರತನೇ ಬಂದು ಇಲ್ಲ ಇವು ನನ್ನ ಕರ್ಣಗಳಲ್ಲ ನನ್ನ ಕರ್ಣಗಳು ಸ್ವಲ್ಪ ಬೇರೆಯಾಗಿವೆ ಅಂತಂದರೆ ನಾನು ಭರತನಿಗೆ ಕೂತ್ಕೊಳ್ಳಿ ಮಹಾಮುನಿಗಳೇ ಸಾಕು ತೊಂದರೆ ಇಲ್ಲ ನಿಮ್ಮ ಕರ್ಣಗಳು ಸ್ವಲ್ಪ ಕರಡು ಮರಡಾಗಿವೆ ದಿನ ನೀಟಾಗಿವೆ ಅಂತ ನಾನು ಹೇಳಬಲ್ಲೆ ಅಂದರೆ ದ ರಿಫೈನ್ಮೆಂಟ್ ಈಸ್ ಫಾರ್ ಮೋರ್ ಬೆಟರ್ ದೆನ್ ದಿ ಸೋ ಕಾಲ್ಡ್ ಒರಿಜಿನಲ್ ನಾವು ಒಂದು ಫಲಪುಷ್ಪ ಸಮೃದ್ಧವಾದ ಮನೋಹರವಾದ ವಸಂತ ವೃಕ್ಷವನ್ನು ಮಹಾವೃಕ್ಷವನ್ನು ನೋಡಿದಾಗ ಈ ಮರದ ಮೂಲ ಅಂಥ ಒಂದು ಗುಲಗಂಜಿ ಗಾತ್ರದ್ದೋ ಸಾಸಿವೆ ಗಾತ್ರದ್ದೋ ಬೀಜ ಕೊಟ್ಟು ನೋಡಿ ಇದೇ ಮರ ಅಂತಂದರೆ ಏನು ಮಾಡೋದು ಬಾಯಿ ಪಡ್ಕೊಳ್ಳೋದು ಅಷ್ಟೆ ಆ ಮರದ ವಿಸ್ತೃತಿ ವ್ಯಾಪ್ತಿ ಅದಕ್ಕೊಂದು ಸೊಗಸಿದೆ ಅದಕ್ಕೊಂದು ಸಂತೋಷ ಇದೆ ಆ ವೃಕ್ಷ ಈ ಬೀಜದೊಳಗೆ ಅಡಗಿದೆ ನಿಜ ಇದು ವೇದ ಅಂತ ಆದರೆ ಆ ಬೀಜವನ್ನು ಕತ್ತರಿಸಿ ವೃಕ್ಷ ಇಲ್ಲಿ ಅಡಗಿದೆ ಅಂತ ಏನು ದುರ್ಬೀನ್ ಹಾಕಿಕೊಂಡು ನೋಡೋಕ್ಕಾಗುತ್ತೆ ಆ ಮೈಕ್ರೋಸ್ಕೋಪ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ ಯಾವುದು ಇಟ್ಕೊಂಡು ನೋಡೋದಕ್ಕೆ ಸಾಧ್ಯ ಹೀಗಾಗಿ ಬೆಳೆದು ಬಂದ ಪರಂಪರೆಯನ್ನು ನಾವು ಗ್ರಹಿಸಬೇಕು ನಮ್ಮ ಎಷ್ಟೋ ಆಚರಣೆಗಳಲ್ಲಿ ಇಂದು ಬೆಳಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ಅಡುಗೆ ತಿಂಡಿಗಳಲ್ಲಿ ಎಷ್ಟೋ ಬೇರೆ ಬೇರೆ ದೇಶಗಳ ಸಂಭಾರ ಪದಾರ್ಥಗಳು ತರಕಾರಿಗಳು ಎಲ್ಲ ಸೇರಿಕೊಂಡು ಬೇರೆ ರುಚಿ ಬಂದಿವೆ ಆದರೆ ಇದರಿಂದ ಒಂದು ಸಮೃದ್ಧಿ ಬಂದಿದೆ ನಮ್ಮ ಎಷ್ಟೋ ಪದಾರ್ಥಗಳು ಈಗಿರುವಂಥವು ಮೊದಲಿರಲಿಲ್ಲ ಅವೆಲ್ಲ ಬಂದು ಕೂತೀವಿ ಹಾಗೆ ಕೂತಿದ್ದರಿಂದ ನಮ್ಮ ರುಚಿ ಚೆನ್ನಾಗಿದೆ ಈಗ ನಾನು ಯಾವುದೋ ಒಂದು ರಾಮಾಯಣವೋ ಮಹಾಭಾರತವೋ ಬರೆದರೆ ರಾಮ ಚಟ್ನಿ ಪುಡಿಯನ್ನು ಸವರ್ಕೊಂಡು ತಿಂದು ತುಂಬ ಚೆನ್ನಾಗಿದೆ ಅಂತ ಒಟ್ಟಿಗೆ ಹಾಕದ ಅಂತ ಏನೋ ಬರೆದ್ರೆ ಅದು ಹಿಸ್ಟಾರಿಕಲಿ ನಾಟ್ ಪಾಸಿಬಲ್ ಅಂತ ಕೋಲಾಹಲ ಮಾಡೋದಕ್ಕಿಂತ ನಮ್ಮ ರುಚಿಯ ರಾಮ ಅವನು ಅಂತಂದರೆ ಆಯಿತು ಶಬರಿಯ ಬೋರೆ ಹಣ್ಣಿಗೆ ಮೆಚ್ಚಿದ ರಾಮ ಅಂದರೆ ಗಣಪತಿ ಗಣೇಶನ ಚಟ್ನಿ ಪುಡಿಗೆ ಅತಕ್ರಾಮ ಮೆಚ್ಚಿಕೋಬಾರದು ಹೀಗಾಗಿ ನಮ್ಮ ದೇವರು ಎಂಥವರು ಅಂತಂದರೆ ಸಾಕ್ಷಾತ್ ಮಹಾಭೈರವನಿಗೆ ಕಾಲಭೈರವನಿಗೆ ಉಜ್ಜಯಿನಿಯಲ್ಲಿ ಮದ್ಯವನ್ನೇ ನೈವೇದ್ಯವಾಗಿ ಕೊಡ್ತಾರೆ ಹಾಗಾಗಿ ನಾವು ಸ್ವೀಕರಿಸಬಹುದು ಅಂತ ಅಂದರೆ ಮದ್ಯವನ್ನು ಸ್ವೀಕರಿಸಬಹುದು ಅಂತಲ್ಲ ಅರ್ಥ ಈ ರಾಧಾಕೃಷ್ಣರ ಮಧುರ ಭಕ್ತಿಯ ಭಾವ ಈ ವೇದಾಂತ ತತ್ವ ಅಂತ ಗೀತಗೋವಿಂದದ ಮೇಲೆ ಯಾವುದು ಆರೋಪಿತವಾಗಿದೆ ಅಂತ ಹೇಳ್ತಾರಲ್ಲ ಅದು ನಾವು ಗೀತಗೋವಿಂದವನ್ನು ಕಾಣುವ ಹೊತ್ತಿಗೆ ಹಾಗೆ ಕಂಡಿದೆ ರಾಮಕೃಷ್ಣರಿಗೆ ಗಡ್ಡ ಮೀಸೆ ಎಂದು ಬೆಳೆದೇ ಇಲ್ವಾ ಆದರೆ ನಾವು ಕಂಡಿರೂ ರಾಮಕೃಷ್ಣರೆಲ್ಲ ಕ್ಲೀನ್ ಶೇವನ್ನು ವನವಾಸದಲ್ಲೂ ಕೂಡ ರಾಮ ಯಾವ ಹಡಪದನ್ನು ಕಟ್ಟಿಕೊಂಡಿದ್ದ ಯಾವ ಜಿಲೆಟ್ ಬ್ಲೇಡ್ ಇಟ್ಕೊಂಡಿದ್ದ ಯಾವ ಫೋಮನ್ನು ಬಳಸ್ತಾ ಇದ್ದ ಏನು ನಮಗೆ ಗೊತ್ತಿಲ್ಲ ಆದರೆ ನಮ್ಮ ರಾಮಕೃಷ್ಣರ ಕಲ್ಪನೆ ಆಗಿದೆ ಹಾಗಾಗಿ ನಾವು ಒಂದು ಮಾಡಿದಾಗ ಚಿತ್ರ ಬರೆದಾಗ ನಾಟಕ ಮಾಡಿದಾಗ ಆ ರೀತಿ ಮಾಡಬೇಕು ನಿಮಗೆ ಗಡ್ಡ ಮೀಸೆಗಳ ರಾಮಕೃಷ್ಣನೇ ಅಪ್ಯಾಯನವಾದರೆ ಇಟ್ಕೊಳ್ಳಿ ಯಾರು ಬೇಡ ಅನ್ನೋಲ್ಲ ಆದರೆ ನಾವು ಆ್ಯಸ್ ವಿ ಕನ್ಸೀವ್ ಇದು ಬಹಳ ಮುಖ್ಯ ತೆಲುಗಿನ ಮಹಾಕವಿ ವಿಶ್ವನಾಥ್ ಸತ್ಯನಾರಾಯಣ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ರಾಮಾಯಣ ಕಲ್ಪೃಕ್ಷವನ್ನು ಕುರಿತು ಅವರೊಂದು ಲೇಖನ ಮಾಲೆಯನ್ನು ಭಾರತೀಯ ವಿದ್ಯಾಭವನದ ಭವನ್ಸ್ ಜರ್ನಲಲ್ಲಿ ಬರೀತಾರೆ ಅಲ್ಲಿ ಹೇಳ್ತಾರೆ ಮೀ ಆ್ಯಂಡ್ ಮೈ ಅಂತ ನಾನು ಮತ್ತು ನನ್ನ ಅಂತ ನಾನು ಕಂಡಂತೆ ನನ್ನ ರಾಮನನ್ನು ಚಿತ್ರಿಸಬಲ್ಲೆ ಹೀಗಾಗಿ ರಾಧಾಕೃಷ್ಣರಲ್ಲಿ ಮಧುರ ಭಕ್ತಿಯ ಭಾವವನ್ನು ಜೀವ ಬ್ರಹ್ಮ ಸ್ವರೂಪವನ್ನು ಕಂಡಿದ್ದಾರೆ ಕಾಣಿಸಿದ್ದಾರೆ ಅಂದರೆ ನಮಗೂ ಅದು ಕೇಳುತ್ತೆ ಅಷ್ಟೇ ಕೇಳಿದ್ರೆ ಆಯಿತು ಒಳ್ಳೆಯದು ಕೇಳಲಿಲ್ಲ ಅಂತನ್ನೋರನ್ನ ನಾವು ಒಪ್ಪಿಸಬೇಕಾದ ಬಾಧ್ಯತೆ ಇಲ್ಲವಾದರೂ ಕೇಳ್ತಾ ಇದೆ ಆ ಭಾವ ಬರ್ತಾ ಇದೆ ಅನ್ನೋರನ್ನ ಇಲ್ಲ ಬರೆಸ್ಕೋಬೇಡಿ ಅಂತಂದರೆ ಏನಾದರೂ ಉಂಟೆ ಕಲಾ ಪ್ರೀತಿ ಭಾವನೆಗಳು ಇವು ಅತ್ಯಂತ ವೈಯಕ್ತಿಕವಾದಂಥದ್ದು ಎಷ್ಟು ಸಾರ್ವತ್ರಿಕ ವಿಚಾರದ ಮೂಲಕ ಬಂದರೂ ಅತ್ಯಂತಿಕ ವೈಯಕ್ತಿಕ ಮಟ್ಟವನ್ನು ಪಡ್ಕೊಳ್ಳುವ ಕಾರಣದಿಂದಾಗಿ ನಾವು ಇಲ್ಲೆಲ್ಲ ತುಂಬ ಚೆಂಡಿ ಹಿಡಿಯದೆ ಈ ಅರ್ಥದಲ್ಲಿ ನಾವು ಸ್ವೀಕರಿಸಬೇಕಾಗಿದೆ ಈಗ ರಾಮಾಯಣ ಮಹಾಭಾರತಗಳಲ್ಲಿ ರಾಮಕೃಷ್ಣರನ್ನು ಭಗವದ್ ಅವತಾರಂತೆ ಕಂಡಿರುವಂಥದ್ದು ತೋರುತ್ತದೆ ವಿಷ್ಣುವ ರಮಶೇಷಮುತ್ಪನ್ನ ಇತ್ಯಾದಿಯಾಗಿ ಹಲವು ಬಾರಿ ಬರುತ್ತದೆ ಅದನ್ನು ಒಪ್ಪಿಕೊಂಡ್ರೆ ಅನಾಹುತ ಏನೂ ಇಲ್ಲ ಮನುಷ್ಯ ಮಾತ್ರರಾಗಿ ನೋಡಿದರೆ ಎಷ್ಟೋ ಸ್ವಾರಸ್ಯ ಇದೆ ಇಲ್ಲ ಅಂತ ಹೇಳಲ್ಲ ನಾನು ಇಷ್ಟಪಡ್ತೀನಿ ಅದನ್ನು ಹಾಗೆಯೇ ಗೋವಿಂದವನ್ನು ಉಭಯತಾ ನೋಡ್ಬೋದು ಎರಡರೊಳಗೂ ಉಂಟು ಹಾಗಲ್ಲ ರಾಧಾಕೃಷ್ಣರನ್ನ ಹಸಿ ಹಸಿಯಾಗಿ ಮಾಡಿದ್ದಾನೆ ಶೃಂಗಾರ ಅಂತ ಮಾಡಿದ್ದಾನೆ ಅನ್ನುವ ಆಕ್ಷೇಪ ಹದಿನೇಳನೇ ಶತಮಾನದ ಜಗನ್ನಾಥ ಪಂಡಿತರಾಜನಂತವರೇ ಮಾಡಿದ್ದಾರೆ ಜಗನ್ನಾಥ ಪಂಡಿತರಾಜರ ಅಸಗಂಗಾಧರದಲ್ಲಿ ಮದೋನ್ಮತ್ತ ಮತಂಗಜ ಇವ ಅಂತೆಲ್ಲ ಬೈದ್ಬಿಡ್ತಾನೆ ಮದಿಸಿದ ಆನೆ ಹಾಗೆ ಸೊಕ್ಕಾನೆ ಇದ್ದಂತೆ ಜಯದೇವ ಮಾನಗೇಡಿಯಾಗಿ ದೇವತೆಗಳ ಸಂಭೋಗವನ್ನು ಶೃಂಗಾರವನ್ನು ಹಸಿ ಹಸಿಯಾಗಿ ಯಾವ ಔದಾತ್ಯವೂ ಇಲ್ಲದೆ ಚಿತ್ರಿಸಿ ಮೂರ ಬಟ್ಟೆ ಮಾಡಿದ್ದಾನೆ ಅಂತೆಲ್ಲ ಆಕ್ಷೇಪ ಮಾಡ್ತಾನೆ ಮಾಡಿದ್ದೇ ಬಂತು ಜಗನ್ನಾಥ ಆಕ್ಷೇಪ ಜಗನ್ನಾಥನನ್ನು ಯಾರೂ ಕೇಳೋರಿಲ್ಲ ಕಾಣೋರಿಲ್ಲ ಅಲ್ಲಿ ಇಲ್ಲಿ ಅಂದರೆ ಒಂದು ಗಂಗಾಲಹರಿ ಹೇಳ್ಕೊಂಡಾರಷ್ಟೇ ಅಂದರೆ ಜಯದೇವನಿಗೆ ಅಖಿಲ ಭಾರತೀಯ ಮಟ್ಟದ ವ್ಯಾಪ್ತಿ ಬಂತಲ್ಲ ಅಷ್ಟೇ ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ ಎಲ್ಲಿ ನಮಗೆ ಮನಸ್ಸು ಸೋಲುತ್ತದೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಲ್ಲಿಗೆ ಬರುತ್ತದೆ ನಾವು ರಾಧಾಕೃಷ್ಣರನ್ನ ರೋಡ್ ಸೈಡ್ ರೋಮಿಯೋಗಳ ತರಹ ನೋಡೋದಕ್ಕೆ ಆಗ್ತಾ ಇಲ್ಲ ಇನ್ನೂ ಉದಾತ್ತವಾಗಿ ಇನ್ನೂ ಮನೋಹರವಾಗಿ ಇನ್ನೂ ಸಮಗ್ರವಾಗಿ ಸಾರವತ್ತಾಗಿ ಕಾಣ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ಮುಗಿಯಿತು ನನಗೆ ಈ ಸಂದರ್ಭದಲ್ಲಿ ಆಧರಣೀಯರಾದ ಡಾಕ್ಟರ್ ಮಾಯಾರಾವ್ ಅವರ ಗುರುಗಳು ಶಂಭು ಅವರು ಹೇಳ್ತಾ ಇದ್ದ ಸಂಗತಿ ನೆನಪಾಗುತ್ತದೆ ಮಾಯಾರಾವ್ ಅವರೊಮ್ಮೆ ಹೇಳಿದರು ನಿರುಪಮ ರಾಜೇಂದ್ರ ಅವರಿಗೂ ಇದು ಗೊತ್ತು ಅನಿಸುತ್ತದೆ ಒಮ್ಮೆ ಬಲರಾಜ್ ಸಹಾನಿ ಎನ್ನುವ ದೊಡ್ಡ ಚಲನಚಿತ್ರ ನಟ ಮತ್ತು ವಿಚಾರವಾದಿ ಎನ್ನುವ ಒಂದು ಹೆಸರನ್ನು ಕೂಡ ಪಡೆದಂಥವ್ರು ಅವರು ಬಂದು ನೀವು ಯಾತಕ್ಕೆ ಮತ್ತೆ ಮತ್ತೆ ರಾಧಾಕೃಷ್ಣನ್ನೇ ಮಾಡ್ತೀರಾ ಬೇರೆ ಕಾಂಟೆಂಪ್ರರಿ ಥೀಮ್ಸನ್ನು ಯಾವುದೂ ತೊಗೊಳ್ಳೋದಿಲ್ಲ ಅಂತಂದಾಗ ಅವರು ಹೇಳಿದರು ನಮಗದಾಗೋದಿಲ್ಲ ಇಲ್ಲಿ ಚಟುವಟಿಕೆ ಬೇಕಾದಷ್ಟು ಅವಕಾಶ ಉಂಟು ನಾವು ಮತ್ತೆ ಒಂದು ಬಕೆಟ್ ತೆಗೆದುಕೊಂಡು ಕಾರ್ಪೊರೇಷನ್ನಲ್ಲಿ ಹತ್ತಿರ ನೀರಿಗೆ ಜಗಳ ಆಡುವಂಥ ಹೆಣ್ಣನ್ನು ನಾವು ತೋರಿಸೋದಲ್ಲ ನಾವು ಆ ಗಗರಿ ಅಂದರೆ ಮಡಿಕೆಯನ್ನು ತೆಗೆದುಕೊಂಡು ಜಮುನಾ ಹಾಕಿ ಪಾರೆ ಜಮುನಾ ನದಿ ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ಇಡೀ ಬದುಕಿ ಇರುತ್ತೆ ನನ್ನ ಶೇರ್ ಅಂತ ರಾಧೆ ತೆಗೆದುಕೊತಾಳೆ ಆ ಮಾತ್ರದ ನೀರನ್ನು ತೆಗೆದುಕೊಂಡು ಬರುವಂಥದ್ದು ಬಕೆಟ್ ಇಟ್ಕೊಂಡು ಹೋಗೋದಿಕ್ಕೂ ತಲೆ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು ಹೋಗೋದಿಕ್ಕೂ ನಡಿಗೆ ಎಷ್ಟು ವ್ಯತ್ಯಾಸ ಬರುತ್ತದೆ ಬಕೆಟಲ್ಲಿ ಒಂದು ಕೈ ಅರೆಸ್ಟ್ ಆಗ್ಬಿಡ್ತು ಒಂದು ಕೈಗೇನು ಚಲನೆ ಇಲ್ಲವೇ ಇಲ್ಲ ಇನ್ನೊಂದು ಕೈಯನ್ನು ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹಿಂಗೆ ಅಂದ್ಕೊಂಡು ಹೋಗ್ತಾ ಇರಬೇಕಾಗುತ್ತದೆ ನೋಡಿದ್ರೆ ಬೆದರಗೊಂಬೆಗಳು ನಡೆದಂತೆ ಕಾಣಿಸುತ್ತದೆ ಹಾಗಲ್ಲದೆ ತಲೆ ಮೇಲೆ ಒಂದು ಬಿಂದಿಗೆ ಇದೆ ಆ ಬಿಂದಿಗೆ ತಲೆ ಮೇಲೆ ಸಿಂಬಿಯ ಮೂಲಕವಾಗಿ ಬ್ಯಾಲೆನ್ಸ್ ಆಗ್ತಾ ಇದೆ ಒಂದು ಸ್ವಲ್ಪ ಅದು ಹೊಯ್ದಾಡೋದಿಲ್ಲ ಎರಡು ಕೈಗಳು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾವೆ ಒಂದು ಸರ್ತಿ ಕೇಶಬಂಧ ಹಸ್ತ ಇನ್ನೊಂದು ಸರ್ತಿ ನಿತಂಬ ಹಸ್ತ ಇನ್ನೊಂದು ಸರ್ತಿ ಸೂಚ್ಯಾಸ್ಯ ಎಷ್ಟು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಕಟಕಾಮುಖ ಹಸ್ತ ದುಪ್ಪಟ್ಟ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಮುಸುಕನ್ನು ಹಿಡ್ಕೊಂಡು ಹೋಗೋದಕ್ಕೆ ಎಷ್ಟು ಬೇಕಾದರೂ ಮಾಡ್ಬೋದು ಮತ್ತು ಅಲ್ಲಿ ಇಲ್ಲಿ ತಿರುಗಿ ನೋಡ್ತಕ್ಕಂಥದ್ದು ಎಷ್ಟು ಚಲನೆಗಳಿಗೆ ಅವಕಾಶ ಉಂಟು ಇದು ನಮಗೆ ಬೇಕಾಗಿರುವಂಥದ್ದು ಅಂತಂದಿದ್ರು ಕಾಂಟೆಂಪ್ರರಿಯಲ್ಲಿ ಟೆಂಪ್ರರಿನೇ ಮುಖ್ಯ ಆಗಿಬಿಟ್ಟಿರುತ್ತದೆ ಇದು ಬರುವ ಸಮಸ್ಯೆ ಆ ಕಾರಣದಿಂದ ರಾಧಾ ಮಾಧವ ಶೃಂಗಾರವನ್ನು ನೀವು ಲೋಕಸಾಮಾನ್ಯ ಅಂತ ಮಿತಿ ಮಾಡಿಕೊಳ್ಳಬೇಕಾಗಿಲ್ಲ ಅದೇ ಸಂದರ್ಭದಲ್ಲಿ ಲೋಕಸಾಮಾನ್ಯವೇ ಆದರೆ ಅದು ಯಾವ ಅಪರಾಧವೂ ಅಲ್ಲ ಇಟ್ ಈಸ್ ವೆರಿ ನ್ಯಾಚುರಲ್ ಟು ಬಿ ಅಟ್ರ್ಯಾಕ್ಟೆಡ್ ಇಟ್ ಈಸ್ ವೆರಿ ನ್ಯಾಚುರಲ್ ಟು ಬಿ ಸೆನ್ಶುಯಲ್ ದೈಹಿಕವಾದದ್ದು ಲೈಂಗಿಕವಾದದ್ದು ಸಹಜವಾದದ್ದು ನಮ್ಮ ಸನಾತನ ಧರ್ಮ ಪ್ರಕೃತಿಗೆ ಒಪ್ಪಿಕೊಂಡಿರುವಂಥದ್ದನ್ನೇ ಮಾಡಿ ಸಂಸ್ಕೃತಿ ಇದೆ ಪ್ರಕೃತಿಗೆ ವಿರೋಧವನ್ನು ಮಾಡಿದರೆ ವಿಕೃತಿಯಾಗುತ್ತದೆ ಪ್ರಕೃತಿ ಅನುರೋಧವಾಗಿ ಮುಂದುವರೆದರೆ ಸಂಸ್ಕೃತಿ ಪ್ರಕೃತಿಗೆ ವಿರೋಧವಾಗಿ ನಾನು ಏನೋ ಮಾಡ್ತೀನಿ ಅಂದರೆ ಅದು ಸಂಸ್ಕೃತಿ ಆಗೋಲ್ಲ ವಿಕೃತಿ ಆಗುತ್ತದೆ ಅಂತ ಹೀಗೂ ನಾವು ಕಾಣಬಹುದು ಒಟ್ಟಿನಲ್ಲಿ ಗೀತಗೋವಿಂದದ ವಾಸ್ತವವಾದಿಗಳಿಗೂ ಗೀತಗೋವಿಂದದ ಅತಿಲೋಕವಾದಿಗಳಿಗೂ ಕೂಡ ಫಲ ಉಂಟು ಕೃಷ್ಣನ ಮಾತಿನಲ್ಲಿ ಹೇಳೋದಿದ್ದರೆ ಉದಾರ ಸರ್ವಯೇವೈತೆ ಎಲ್ಲರೂ ಸರಿಯಾಗಿರುವವರು ಎಲ್ಲರೂ ನನ್ನ ದಾರಿಯನ್ನು ಕಾಣ್ತಾರೆ ಅಂತ ಹೇಳ್ತಾನೆ ಆದರೆ ಇಲ್ಲಿ ಒಂದು ಗಮನಿಸಬೇಕು ಗೀತಗೋವಿಂದ ಹಸಿ ಹಸಿಯಾದ ಲೌಕಿಕ ಶೃಂಗಾರವನ್ನು ಹೇಳುವುದೇ ಆದರೂ ಕೂಡ ಅದು ಹೇಳಿರುವ ಭಾಷೆ ಇದೆಯಲ್ಲ ಅದು ಎಂಥ ಬತ್ತಲೆಯನ್ನು ಮುಚ್ಚಬಲ್ಲ ಪತ್ತಲ ರೇಷ್ಮೆಯ ಬಟ್ಟೆ ಅದು ಎಂಥ ರೇಷ್ಮೆ ಮೈಸೂರು ಸಿಲ್ಕ್ ರೇಷ್ಮೆ ನೆರಿಗೆ ನೆರಿಗೆಯಾಗಿ ಒಂದೊಂದು ನೆರಿಗೆಯಲ್ಲಿಯೂ ಕಣ್ಣು ಕೋರೈಸದೆ ಮನಸ್ಸು ಅರಳಿಸುವಂಥ ಒಂದು ಕಾಂತಿ ಇರತಕ್ಕಂಥದ್ದು ತುಂಬ ನವರಾದದ್ದು ಮನೋಹರವಾದದ್ದು ಆ ಕಾರಣ ನೀವು ಎಂಥ ಒಂದು ಹಸಿ ಹಸಿ ದೇಹವನ್ನು ಅಲ್ಲಿ ಹೊರಡಿಸಿದರೂ ಕೂಡ ಅಲ್ಲಿ ಗೊತ್ತೇ ಆಗೋದಿಲ್ಲ ಆ ಮಟ್ಟಕ್ಕೆ ಅವನು ಭಾಷೆಯನ್ನು ತಂದಿದ್ದಾನೆ ಆ ಮಾತ್ರದ ಒಂದು ಭಾಷೆಯನ್ನು ಮರೆಯಾಗಿಸುವಂಥ ಕೌಶಲ ಉಂಟಲ್ಲ ಭಾಷೆಯನ್ನು ಅದ್ಭುತವಾದ ಒಂದು ತೆರೆಯಾಗಿ ಕಾಣಿಸುವಂಥ ಕೌಶಲ ಉಂಟಲ್ಲ ಭಾಷೆಯ ಮಂಜಿನ ಪದರವನ್ನು ಹಾಕಿ ತನ್ಮೂಲಕ ಭಾವ ಸೂರ್ಯನಿಗೆ ಇಂದ್ರಚಾಪ ವರ್ಣಗಳನ್ನು ಕಂಡರಿಸಬಲ್ಲಂಥ ಸೌಖ್ಯ ಉಂಟಲ್ಲ ಅದು ತುಂಬ ದೊಡ್ಡದು ಈ ಕವಿಯದು ಇನ್ನು ಬೇರೆಯವ್ರಿಗೆ ಅದು ಸಾಧ್ಯವಾಗಿಲ್ಲ ಅದೇ ಈ ಕಾಲದ ಐಟಮ್ ಸಾಂಗ್ಗಳಿಗೆ ಈ ಗೋವಿಂದಕ್ಕೆ ಬರುವಂಥ ವ್ಯತ್ಯಾಸ ಈ ಕಾಲದ ಐಟಮ್ ಸಾಂಗಲ್ಲಿ ಶಬ್ದಾರ್ಥಗಳು ಪೂರ್ತಿ ನಗ್ನ ದಿಗಂಬರವಾಗಿರುತ್ತವೆ ಅರೆ ಇಲ್ಲಿ ಹಾಗಲ್ಲ ಶಬ್ದವನ್ನು ಅಷ್ಟು ಸರ್ವಾಂಬರ ಪರಿಪೂರ್ಣವಾಗಿ ಚೀನಾಂಬರ ಕನಕಾಂಬರ ಎಲ್ಲ ಅಂಬರಗಳನ್ನು ಸೇರಿಸಿದ್ದಾನೆ ಕಡೆಗದು ಚಿದಂಬರ ಜ್ಞಾನಾಂಬರವಾಗಿ ಆವೃತವಾಗಿರುವಂಥದ್ದು ಹೀಗೆ ನಾವು ಕಾಣಬೇಕಾಗಿದೆ ಇರಲಿ ಇನ್ನು ಆ ಗೀತಗೋಂದದಲ್ಲಿ ಹನ್ನೆರಡು ಸರ್ಗಗಳು ಉಂಟಲ್ವ ಆ ಸರ್ಗದಲ್ಲಿ ಕಥಾ ತಂತು ಕಡಿಮೆಯಾದರೂ ಕೂಡ ಹಲವು ಬಾರಿ ಇವಳು ಲಾಳಿ ಹೊಡಿತಾಳೆ ಸಕಿ ಮುಂದೆ ಹಿಂದೆ ಹೋಗುವುದು ಬರುವುದು ಆ ವಿವರಗಳು ಎಷ್ಟೋ ಜನಕ್ಕೆ ಗೊತ್ತಾಗದೆ ಹೋಗಿರ್ಬೋದು ಅಂತ ಕಥಾತಂತುವಿನ ಸಂಗ್ರಹ ಈ ಹನ್ನೆರಡು ಸರ್ಗಗಳಿಗೂ ಆಕರ್ಷಕವಾದಂಥ ಹೆಸರುಗಳನ್ನು ಕೊಟ್ಟಿದ್ದಾನೆ ಒಂದೊಂದು ಸರ್ಗಕ್ಕೂ ಕೂಡ ಒಂದೊಂದು ಕಮನೀಯವಾದ ಮನೋಹರವಾದಂಥ ಕೃಷ್ಣನಿಗೆ ಸಂಬಂಧಪಟ್ಟಂಥ ಹೆಸರುಗಳನ್ನು ಕೊಟ್ಟಿದ್ದಾನೆ ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇಡೀ ಕೃತಿ ಅನ್ನುವಂಥದ್ದು ಕೃಷ್ಣಮಯವಾಗಿದೆ ಕೃಷ್ಣ ಬಿಟ್ಟು ಇಡೀ ಕಾವ್ಯದಲ್ಲಿ ಇನ್ಯಾವುದೂ ಇಲ್ಲ ಹಾಗಾಗಿ ಗೋವಿಂದದಲ್ಲಿ ಗೋವಿಂದ ಇಲ್ಲ ಅಂತಂದರೆ ಅವ್ರಿಗೆ ಇನ್ಯಾವ ಗೋವಿಂದ ಬೇಕೋ ಗೊತ್ತಿಲ್ಲ ಅಂತ ಅನ್ಬೋದು ಮೊತ್ತ ಮೊದಲನೇ ಸರ್ಗ ಸಾಮೋದ ದಾಮೋದರ ಅಲ್ಲಿ ಎರಡು ಅಷ್ಟಪದಿಗಳು ಬರ್ತವೆ ಪ್ರಲಯ ಪಯೋಧಿ ಜಲೆ ಮತ್ತು ಕುಚ ಮಂಡಲ ಇತ್ಯಾದಿ ಆದಂಥ ಅವು ಮತ್ತು ಈ ಎರಡು ಉಪಕ್ರಮದ ಅಷ್ಟಪದಿಗಳಾದ ಮೇಲೆ ನಾವು ನೋಡುವಂಥದ್ದು ಮುಂದೆ ಲಲಿತ ಲವಂಗಲತಾ ಪರಿಶೀಲನೆ ಆ ಒಂದು ತುಂಬ ಲೋಕಪ್ರಸಿದ್ಧವಾದ ಅಷ್ಟಪದಿಯನ್ನು ನಾವು ಕಾಣ್ತೀವಿ ಮುಂದೆ ವಸಂತ ಋತುವಿನ ವರ್ಣನೆಯ ಬಳಿಕ ಕಥೆ ಮುಂದುವರಿಯುತ್ತದೆ ಅಲ್ಲಿ ಬೃಂದಾವನದಲ್ಲಿ ಕೃಷ್ಣ ವಸಂತ ಋತುವಿನ ಆ ಒಂದು ಉತ್ಸಾಹಕಾರಿಯಾದ ಉದ್ದೀಪನ ವಿಭಾವ ಅಂದರೆ ಎಲ್ಲೆಲ್ಲೂ ಹೂವು ಚಿಗುರು ಎಲ್ಲದರಿಂದ ಸಮೃದ್ಧವಾದಂಥ ಪರಿಸರ ಅಲ್ಲಿ ಗೋಪಿಕೆಯರ ನಡುವಿನಲ್ಲಿ ರಾಸಲೀಲೆಯ ಕುಣಿತದಲ್ಲಿದ್ದಾನೆ ವಸ್ತುತಃ ರಾಸಲೀಲೆ ಶರತ್ಕಾಲದಲ್ಲಾದದ್ದು ಅಂತ ಕವಿ ವಸಂತವನ್ನು ತೆಗೆದುಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು ಏನಂದರೆ ಮೇಘದೂತ ಮೇಘದೂತ ಅಲ್ಲ ಮೇಘದೂತ ಇಡೀ ವರ್ಷಾಕಾಲದ್ದು ಅರೆ ಇಡೀ ಜಯದೇವನ ಗೋವಿಂದ ವಸಂತ ಋತುವಿನದು ಹಾಗಿದ್ದು ಮೊದಲ ಒಂದು ಮಂಗಳ ಶ್ಲೋಕ ವನಭುವ ಶ್ಯಾಮ ಸ್ತಮಾಲುಮೈ ನಕ್ತಂ ಭೀರುರಯಂ ತ್ವಮೇವ ದದಿಮಂ ರಾಧೆ ಗೃಹಂ ಪ್ರಾಪಯ ಇತ್ತಂ ನಂದ ಕುಂಜಧ್ರುವಂ ರಾಧಾ ಮಾಧವಯೋರ್ಜಯಂತಿ ಯಮುನಾ ಕೂಲೇ ರಹಕೇಲಯ ಅನ್ನುವ ಒಂದು ಶ್ಲೋಕ ಮಳೆಗಾಲಕ್ಕೆ ಸಂಬಂಧಪಟ್ಟಿದೆ ಆ ಶ್ಲೋಕದ ಸೀಸನ್ನೇ ಬೇರೆ ಈ ಮಿಕ್ಕದ ಪ್ರಬಂಧದ ಒಂದು ಸೀಸನ್ನೇ ಬೇರೆಯಾಗಿದೆ ಇದೊಂದು ವಿನೂತನವಾದ ಭಿನ್ನ ಅಂಶ ಪ್ರಾಯಶಃ ಗೋವಿಂದದ ಒಂದು ಕರ್ತೃ ಜಯದೇವ ಕಾಳಿದಾಸನ ಮೇಘ ದೂತದ ಒಂದು ಮಳೆಗಾಲದ ಹಿನ್ನೆಲೆಯನ್ನು ಗಾಢವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದನೋ ಏನೋ ಗೊತ್ತಿಲ್ಲ ಮುಂದೆ ಅದಕ್ಕೆ ಸಂಬಂಧವೇ ಇಲ್ಲದಂತೆ ಬರುತ್ತದೆ ಅದಕ್ಕೆ ನಾನು ಒಂದು ಸಮಾಧಾನ ಒಂದು ಪರಿಹಾರವನ್ನು ಹುಡುಕೊಂಡಿದ್ದೀನಿ ಸಮ್ಮರ್ ರೈನ್ಸ್ ಅಂತ ಕರೀತಾರೆ ವಸಂತದ ಕಾಲದಲ್ಲಿ ಬರ್ತಕ್ಕಂಥ ಒಂದು ಮಳೆ ಅದು ಮೇಘೈರ್ ಮೇಧುರ ಅಂಬರಂ ಅಂತ ಇಟ್ಟುಕೊಂಡಿದ್ದೀನಿ ಹಾಗೆಯೇ ಆ ಸಾಮೋದ ದಾಮೋದರದಲ್ಲಿ ಸಂತೋಷದಿಂದ ಕೃಷ್ಣ ಎಲ್ಲ ಗೋಪಿಕೆಯರ ಜೊತೆಗೆ ಗೋವಳರ ಜೊತೆಗೆ ವಿಲಾಸ ಮಾಡ್ತಾ ಇದ್ದಾನೆ ಅದರ ಚಿತ್ರಣ ಬರ್ತದೆ ಆಮೇಲೆ ನಾಲ್ಕು ಅಷ್ಟಪದಿಗಳಿಗೆ ಅಲ್ಲಿ ಮುಗಿಯುತ್ತದೆ ಎರಡನೇ ಸರ್ಗ ಅಕ್ಲೇಶ ಕೇಶವ ಅಂದರೆ ಕ್ಲೇಶ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋ ಕೇಶವ ಸಾಮೋದ ಮೋದದಿಂದ ಸಹಿತನಾದ ದಾಮೋದರ ಅಲ್ಲಿದ್ದರೆ ಎರಡನೇ ಸರ್ಗದಲ್ಲಿ ಅಕ್ಲೇಶ ಕೇಶವ ಅಲ್ಲಿ ಎರಡು ಅಷ್ಟಪದಿಗಳಿವೆ ಆ ಒಂದು ಕೃಷ್ಣನ ಲೀಲಾವಿಲಾಸ ನೋಡಿ ರಾಧೆಗೆ ಸಂಕಟ ನಾನಲ್ಲಿ ಇಲ್ವಲ್ಲ ಅಂತ ಕೃಷ್ಣ ತನ್ನನ್ನು ಕರೀಲಿಲ್ವಲ್ಲ ಅಂತ ಹೋಗಿ ಸೇರಿಕೊಳ್ಳೋದಕ್ಕೆ ಬಿಂಕ ಹತ್ತರಲ್ಲಿ ನಾನು ಒಬ್ಬಳು ಹನ್ನೊಂದನೆಯೊಳ ಆಗಬೇಕಂತ ಅನಾಹುತವಾಗಿ ಹೋಗಬಾರ್ದು ನನ್ನನ್ನು ಮರೆತು ಬಿಟ್ಟಿದ್ದಾನೆ ಅಂತ ಕೃಷ್ಣ ನನ್ನನ್ನು ಮರೆತಿದ್ದಾನೆ ಅನ್ನೋದು ಒಂದು ಸಮಸ್ಯೆ ಆದರೆ ಇನ್ನೊಬ್ಬರನ್ನು ಕಟ್ಟಿಕೊಂಡಿದ್ದಾನೆ ಅನ್ನೋದು ಮತ್ತೂ ದೊಡ್ಡ ಸಮಸ್ಯೆ ಈ ರೀತಿಯಾದ ಈರ್ಷ್ಯಾ ಕಷಾಯಿತವಾದ ರಾಧಾಂತರಂಗ ಅಲ್ಲಿ ಸಖಿಯ ಮೂಲಕ ವ್ಯಕ್ತವಾಗ್ತಾ ಬರ್ತದೆ ಸಖಿ ಹತ್ರ ಅವಳು ಹೇಳ್ಕೊಳ್ತಾಳೆ ಆಮೇಲೆ ಕೃಷ್ಣನ ಜೊತೆ ತಾನಿದ್ದ ಮಧುರ ಕ್ಷಣಗಳು ಎಂಥದ್ದು ಅಂತ ಜ್ಞಾಪಿಸಿಕೊಳ್ತಾಳೆ ಹೇಗಿದ್ದೆ ನಾನು ಏನಾದೆ ಅಂತ ಇಲ್ಲಿ ಇದು ಇಂಥ ಅನ್ನುವ ನಿರ್ದಿಷ್ಟವಾದ ನಾಯಿಕೆ ಲಕ್ಷಣ ಹೇಳೋಕ್ಕಾಗದ ರೀತಿಯಲ್ಲಿ ಹಲವು ಭಾವಗಳು ಬರ್ತವೆ ಅವಳಿಗೆ ಮಾನ ಕಷಾಯಿತಳಾದಂಥ ನಾಯಿಕೆ ಈರ್ಷಾ ಗ್ಲಾನಿ ಕ್ರೋಧಗಳು ಉಕ್ತಾಯಿವೆ ಗೀತಗೋವಿಂದದಲ್ಲಿ ಒಬ್ಬ ಪಾ ಪ್ರೋಷಿತ ಪತಿಕೆ ಬಿಟ್ಟು ಇನ್ನೆಲ್ಲ ನಾಯಕಿಯರು ಇದ್ದಾರೆ ವಾಸಕ ಸಜ್ಜಿಕೆ ಅಂದರೆ ಪ್ರಿಯನ ಆಗಮನಕ್ಕಾಗಿ ಸಜ್ಜಾಗಿ ಎದುರು ನೋಡ್ತಾ ಇರ್ತಕ್ಕಂಥವಳು ಸ್ವಾಧೀನ ಪತಿಕೆ ಪ್ರಿಯನನ್ನು ತನ್ನ ಹಸ್ತಗತವನ್ನಾಗಿ ಮಾಡಿಕೊಂಡು ಸಂತೋಷ ಪಡುವಂಥವಳು ಅಭಿಸಾರಿಕೆ ಪ್ರಿಯನನ್ನು ಅರಿಸಿ ಹೋಗ್ತಕ್ಕಂಥವಳು ಮತ್ತು ಕಲಹಾಂತರಿತೆ ಅವನ ಜೊತೆ ತಗಾದೆ ಮಾಡಿ ದುಃಖಪಟ್ಟು ಪಶ್ಚಾತ್ತಪ್ತಲಾಗಿರ್ತಕ್ಕಂಥವಳು ಮತ್ತು ವಿಪ್ರಲಬ್ಧೆ ಅವನಿಗಾಗಿ ನಿರೀಕ್ಷೆ ಮಾಡಿ ಅವನು ಬಂದಿಲ್ಲ ಅಂತ ಮುನಿದುಕೊಳ್ತಾ ಇರುವವಳು ಅವನು ಬಂದರೂ ಅವನ ಅನುಕೂಲನಾಗಿಲ್ಲ ಅಂತ ಅವನ ಮೇಲೆ ಕೋಪದಿಂದ ತಿರಸ್ಕಾರವನ್ನು ತೋರಿಸುವಂಥ ಖಂಡಿತೆ ಮತ್ತು ಅವನು ಬರಲೇ ಇಲ್ಲ ತನಗಿನ ವಿರಹ ತಾಳೋಕ್ಕಾಗೋಲ್ಲ ಅಂತ ಪಡುವಂಥ ವಿರೋಹತ್ ಕಂಠಿತೆ ಈ ಏಳು ಜನ ನಾಯಕಿಯರು ಇದ್ದಾರೆ ಒಬ್ಬ ಪ್ರೋಷಿತ ಪತಿಕೆ ಮಾತ್ರ ಇಲ್ಲ ಪ್ರೋಷಿತ ಪತಿಕೆ ಇಲ್ಲದೇ ಇರೋದಕ್ಕೆ ಮುಖ್ಯ ಕಾರಣ ಕೃಷ್ಣ ಯಾವುದೇ ಪ್ರವಾಸಕ್ಕೆ ಹೋಗಿಲ್ಲವಾದ್ದರಿಂದ ಎಲ್ಲ ನಾಯಕಿಯರು ಇರಬೇಕು ಇರಬಾರದು ಅನ್ನೋದೆಲ್ಲ ಮುಖ್ಯ ಇದ್ದ ನಾಯಕಿಯರು ಎಷ್ಟು ಸಮರ್ಥವಾಗಿ ಬಳಕೆಗಾಗಿದ್ದಾರೆ ಅಂತ ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಿವೇಕ ಆಮೇಲೆ ಅವಳು ಸಖಿಯ ಜೊತೆಗೆ ಆ ಒಂದು ಮಧುರ ಕ್ಷಣಗಳನ್ನು ಜ್ಞಾಪಿಸ್ಕೊಳ್ತಾ ಇದ್ದಾಳೆ ಹಾಗಿದ್ದ ಅಂತ ಆಮೇಲೆ ಮೂರನೇ ಸರ್ಗ ಮುಗ್ಧ ಮಧುಸೂದನ ಅಂತ ಆಗ ಕೃಷ್ಣನಿಗೆ ಇದ್ದಕ್ಕಿದ್ದಂತೆ ಅನಿಸುತ್ತದೆ ರಾಧೆ ತಾನಿಲ್ಲಿರೋದನ್ನು ಕಂಡು ದೂರ ಹೋಗಿಬಿಟ್ಲು ರಾಧೆಯನ್ನು ಬಿಟ್ಟಿದ್ದು ತಪ್ಪಾಯಿತು ಅಂತ ಅವನು ತನ್ನ ವಿವೇಕಕ್ಕೆ ತಾನೇ ಬೇಸರ ಪಟ್ಟುಕೊಳ್ತಾನೆ ಪಶ್ಚಾತ್ತಾಪ ಪಡ್ತಾನೆ ರಾಧೆ ಮಾಡಿದ್ದು ನ್ಯಾಯವೇ ಆಯಿತು ಅಂತ ಅಂದುಕೊಳ್ತಾನೆ ಮತ್ತು ಅವಳ ಬಳಿಗೆ ಹೋಗಿ ಕ್ಷಮಾಭಿಕ್ಷೆಯನ್ನು ಕೇಳಬೇಕು ಅಂತ ಅಂದುಕೊಳ್ತಾನೆ ಆ ಒಂದು ಹಂತ ಮೂರನೇ ಸರ್ಗ ಅದು ಮುಗ್ಧ ಮಧುಸೂದನ ಅಲ್ಲಿ ಶಬ್ದಗಳನ್ನು ನೋಡಿ ಸಾಮೋದ ದಾಮೋದರ ಅಕ್ಲೇಶ ಕೇಶವ ಮುಗ್ಧ ಮಧುಸೂದನ ಇನ್ನು ನಾಲ್ಕನೆಯ ಸರ್ಗ ಸ್ನಿಗ್ಧ ಮಧುಸೂದ ಇಲ್ಲಿ ಅವನು ಪ್ರೀತಿಯಿಂದ ರಾಧೆ ಹತ್ರಕ್ಕೆ ಬರಬೇಕು ಅಂತ ಅಂದುಕೊಳ್ತಾ ಇದ್ದಾಗ ಸಖಿ ಬಂದು ರಾಧೆಯ ಇಂಗಿತವನ್ನು ಕೃಷ್ಣನಿಗೆ ಹೇಳ್ತಾಳೆ ನೋಡು ಅವಳು ಹಾಗೆ ಒದ್ದಾಡ್ತಾ ಇದ್ದಾಳೆ ಅವಳ ಒಂದು ಸಂಕಟವನ್ನು ನೀನು ಪರಿಹರಿಸಬೇಕು ತುಂಬ ವಿರಹದಿಂದ ಕೃಷಿಯಾಗ ಕೃಷಿ ಕೃಷಳಾಗಿದ್ದಾಳೆ ಅಂತ ಬಹಳ ಸೊಗಸಾಗಿರುವಂಥ ಎರಡು ಅಷ್ಟಪದಿಗಳಲ್ಲಿ ಬರುತ್ತವೆ ಅದಾದ ಮೇಲೆ ಐದನೇ ಸರ್ಗ ಸಾಕಾಂಕ್ಷ ಪುಂಡರೀಕಾಕ್ಷ ಅಲ್ಲಿ ಕೃಷ್ಣ ರಾಧೆಯ ಬಗ್ಗೆ ಪ್ರೀತಿ ಪ್ರೀತಿಯನ್ನು ವ್ಯಕ್ತೀಕರಿಸ್ತಾ ಪ್ರಣಯ ಸಂದೇಶವನ್ನು ಸಖಿ ಮೂಲಕವಾಗಿ ಹೇಳಿಕಳಿಸ್ತಾನೆ ಮತ್ತು ಇಲ್ಲೇ ಅವಳ ನಿರೀಕ್ಷೆಯಲ್ಲಿರ್ತೀನಿ ಇದೊಂದು ಲತಾ ಕುಂಜದಲ್ಲಿ ಅವಳನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನೆ ಅವಳು ಆತ ಕಡೆಗೆ ಕೃಷ್ಣನಿಂದ ರಾಧೆಯ ಕಡೆಗೆ ಹೋಗ್ತಾಳೆ ಆರನೇ ಸರ್ಗ ದೃಷ್ಟ ವೈಕುಂಠ ದೃಷ್ಟ ಅಂತಂದರೆ ತಪ್ಪು ಮಾಡಿ ಸಂಕೋಚ ಪಡದೆ ಇರ್ತಕ್ಕಂಥವನು ಧೂರ್ತ ಶಠ ಅನ್ನುವ ಅರ್ಥದಲ್ಲಿ ರಾಧೆ ಸಂಕಟದಲ್ಲಿ ಒದ್ದಾಡ್ತಾ ಇದ್ದಾಗ ಸಖಿ ರಾಧೆಯ ಒಂದು ದುಸ್ಥಿತಿಯನ್ನು ಮತ್ತೆ ಕೃಷ್ಣನ ಬಳಿಗೆ ಹೇಳ್ತಾಳೆ ರಾಧೆನೂ ತನ್ನ ಗೋಳಾಟವನ್ನು ತಿಳಿಸ್ಕೊಡ್ತಾಳೆ ಮತ್ತು ಏಳನೇ ಸರ್ಗ ನಾಗರ ನಾರಾಯಣ ಕೆಲವು ಕಡೆಯಲ್ಲಿ ಇದನ್ನು ನಾಗನಾರಾಯಣ ಅಂತಾನೆ ಹೊಸತಾದರೂ ನಾಗರ ನಾರಾಯಣ ನಾಗರ ನಾಗರಕ ಅಂತಂದರೆ ಅರ್ಬನ್ ಹೈಫೈ ಕಲ್ಚರ್ಡ್ ಅಂತ ಮೆಟ್ರೋ ಮ್ಯಾನ್ ಅಂತ ಕರೀತಾರಲ್ಲ ಆ ರೀತಿಯಾಗಿರ್ತಕ್ಕಂಥವನು ಅಂತ ವಾತ್ಸಾಯನನ ಕಾಮಸೂತ್ರದ ನಾಗರಕ ವೃತ್ತ ಅಂತ ನೋಡಿದವರಿಗೆ ಏನು ಅಂತ ಗೊತ್ತಾಗುತ್ತದೆ ಸುಸಂಸ್ಕೃತನಾದವನು ನಯ ನಾಜೂಕುಗಳನ್ನು ಬಲ್ಲವನು ಕಲಾರಾಸಿಕ್ಯವನ್ನು ಉಳ್ಳಂಥವನು ಒಳ್ಳೆಯ ಎಟಿಕೇಟ್ ಅಂತೀವಲ್ಲ ಆ ನಾಜೂಕು ಒಪ್ಪ ಓರಣ ಇರತಕ್ಕಂಥವನು ಆ ಒಂದು ಹೆಸರು ಅವನು ವಿಲಾಸ ಪುರುಷ ಅವನು ರಾಧೆಯನ್ನು ನೋಡಬೇಕು ಅಂತ ಅಂದುಕೊಳ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ರಾಧೆಗೆ ಕೃಷ್ಣ ತನಗೆ ಅನುಕೂಲನಾಗಿಲ್ಲ ಅಂತನ್ನುವಂತಹ ಕಹಿ ಇದೆ ಇದರ ಹೊತ್ತಿಗೆ ಎರಡು ಬಾರಿ ಸಂದೇಶ ತೆಗೆದುಕೊಂಡು ಹೋದ ಸಖಿ ಕೃಷ್ಣ ಇಲ್ಲದೆ ಬಂದಿದ್ದಾಳೆ ಅವಳಿಗೆ ಇನ್ನಷ್ಟು ಕೋಪ ಆಗಿದೆ ಮತ್ತು ರಾಧೆ ಕೃಷ್ಣ ಏನು ಮಾಡ್ತಿರ್ಬೋದು ಏನಾಗಿರ್ಬೋದು ಅಂತಂದುಕೊಂಡು ತಾನು ಊಹೆ ಮಾಡಿಕೊಂಡು ಕೃಷ್ಣ ಹೀಗಿರ್ಬೋದು ಇಂಥ ಗೋಪಿಯರ ಜೊತೆಗೆ ಹೀಗೆ ಕುಣಿತಿರ್ಬೋದು ಹೀಗೆ ಹಾಡ್ತಾ ಇರ್ಬೋದು ಹೀಗೆ ನಲಿತಾ ಇರ್ಬೋದು ಅಂತ ತನ್ನ ಕಲ್ಪನೆಯಿಂದ ಮೊನಚಾದ ಮಾತುಗಳ ಮೂಲಕವಾಗಿ ಕೃಷ್ಣನ ವರ್ಣನೆಯನ್ನು ಮಾಡ್ತಾಳೆ ಅದು ಬರ್ತದೆ ಆ ಹೊತ್ತಿಗೆ ಕೃಷ್ಣ ಬರ್ತಾನೆ ಇವಳಿಗೆ ಎಣೆಯಿಲ್ಲದ ಕೋಪದಿಂದ ಅವನನ್ನು ತಿರಸ್ಕರಿಸಿ ದೂರ ಹೋಗು ಅಂತಾಳೆ ಇದು ಬಹಳ ಪ್ರಸಿದ್ಧವಾದ ಯಾಹಿ ಮಾಧವ ಯಾಹಿ ಕೇಶವ ಅನ್ನುವಂಥದ್ದಾಗಿದೆ ಆಮೇಲೆ ನಾವು ನೋಡ್ತಕ್ಕಂಥ ಮುಂದಿನದು ಒಂಬತ್ತನೇ ಸರ್ಗ ಮುಗ್ಧ ಮುಕುಂದ ಕೃಷ್ಣನನ್ನು ಹಾಗೆ ನಿರಾಕರಿಸಿದ ಮೇಲೆ ಅವನು ದೂರ ಹೊರಟೋಗ್ತಾನೆ ಈಗ ರಾಧೆ ದುಃಖ ಪಡ್ತಾಳೆ ಅಯ್ಯೋ ಕಳಿಸಿಕೊಟ್ನಲ್ಲ ಅಂತ ಇದು ಕಲಹಾಂತರತೆಯ ಸ್ಥಿತಿ ಮತ್ತು ಸಖಿ ಕೂಡ ಕೃಷ್ಣನ ಬಳಿಗೆ ಹೋಗಿ ರಾಧೆ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಮತ್ತೆ ಹತ್ತನೇ ಸರ್ಗ ಮುಗ್ಧ ಮಾಧವ ಆ ಹತ್ತನೇ ಸರ್ಗದಲ್ಲಿ ಕೃಷ್ಣ ಮತ್ತೆ ಬಂದಾಗ ಹೇಗೆ ನಡ್ಕೊಳ್ಬೇಕು ಯಾವ ಥರ ಮಾಡಬೇಕು ಅನ್ನುವಂಥದ್ದನ್ನು ಸಖಿ ರಾಧೆಗೆ ಉಪದೇಶ ಮಾಡ್ತಾಳೆ ಜೊತೆಗೆ ಕೃಷ್ಣ ಬಂದು ನಿನ್ನ ಕಾಲಿಗೆ ಅಲತಿಗೆಯನ್ನಾದರೂ ಹಚ್ಚುತ್ತೀನಿ ನಿನ್ನ ಕಾಲನ್ನು ನನ್ನ ತಲೆ ಮೇಲೆ ಬೇಕಾದರೂ ಇಟ್ಕೋ ಏನಾದರೂ ಮಾಡು ಅಂತನ್ನುವಂಥ ಮಾತುಗಳಾಡ್ತಾನೆ ಇದೇ ಪ್ರಾಣಾಷ್ಟಪದಿ ಅಂತ ಹೆಸರಾದಂಥ ಪ್ರಿಯ ಚಾರುಶೀಲೆ ಅಷ್ಟಪದಿ ಬರುವಂಥದ್ದು ಅದಾದ ಮೇಲೆ ನಾವು ನೋಡುವಂಥದ್ದು ಹನ್ನೊಂದನೇ ಸರ್ಗ ಅದು ಸಾನಂದ ಗೋವಿಂದ ಅಲ್ಲಿ ರಾಧೆಯನ್ನು ಕೃಷ್ಣ ಅನುನಯಿಸ್ತಾನೆ ಮತ್ತು ಈ ಹೊತ್ತಿಗೆ ಅವಳು ಅಭಿಸಾರಿಕೆಯಾಗಿ ಕೃಷ್ಣನ ಕಡೆ ಹೋಗಿರ್ತಾಳೆ ಅಲ್ಲಿ ರಾಧಾಕೃಷ್ಣರು ಎಲ್ಲ ಕಹಿಯನ್ನು ಬಿಟ್ಟು ಪ್ರೀತಿಪಾತ್ರರಾಗ್ತಾರೆ ಅನ್ನುವಂಥದ್ದಕ್ಕೆ ಬರುತ್ತದೆ ಅದರ ಮುಂದಿನ ವಿಸ್ತರಣವೇ ನಾವು ಕಟ್ಟಕಡೆಯಲ್ಲಿ ಕಾಣತಕ್ಕಂಥದ್ದು ಸುಪ್ರೀತ ಪೀತಾಂಬರ ಹೀಗೆ ಹತ್ತು ಸ ಹನ್ನೆರಡು ಸರ್ಗಗಳಲ್ಲಿ ಇಪ್ಪತ್ನಾಲ್ಕು ಅಷ್ಟಪದಿಗಳು ಕೆಲವು ಕಡೆ ಎರಡು ಅಷ್ಟಪದ ಒಂದಷ್ಟಪದಿ ಇನ್ನು ಕೆಲವು ಕಡೆಗೆ ನಾಲ್ಕು ಅಷ್ಟಪದಿ ಹೀಗೆ ಬೇರೆ ಬೇರೆ ಪ್ರಪೋರ್ಷನ್ಸಲ್ಲಿ ಹಂಚಿಕೊಂಡು ಹೋಗಿರುವುದನ್ನು ನೋಡ್ತೀವಿ ಆದರೆ ಎಲ್ಲೆಲ್ಲಿಯೂ ನಮಗೆ ತೋರತಕ್ಕಂಥದ್ದು ಸಖಿ ಮತ್ತೆ ಮತ್ತೆ ಹೋಗಿ ಬಂದು ಅವಳ ಮಾತು ಇವನಿಗೆ ಇವನ ಮಾತು ಅವಳಿಗೆ ಹೇಳುವಂಥದ್ದು ಇವಳದೆಲ್ಲ ಮಾತನ್ನು ಕೇಳುವಂಥದ್ದು ಹಾಗೂ ನೋಡಿದರೆ ಕೃಷ್ಣನ ಮಾತುಗಳು ಕಡಿಮೆ ರಾಧೆ ಮತ್ತು ಸಖಿಯರ ಮಾತು ಹೆಚ್ಚು ಇದಕ್ಕೆ ಆಧ್ಯಾತ್ಮಿಕವಾದ ಅರ್ಥವನ್ನು ಹೇಳ್ತಾರೆ ಸಖಿ ಅಂದರೆ ಗುರುವೇ ಹೌದು ರಾಧೆ ಅಂದರೆ ಜೀವಾತ್ಮ ಈ ಜೀವನಿಗೆ ಪರಮನನ್ನು ಸೇರಿಸಿಕೊಡುವಂಥ ಒಂದು ಹಂತ ಇಲ್ಲಿ ಬಂದಿದೆ ಅಂತ ಇದನ್ನು ಇಟ್ಟುಕೊಂಡು ಅದನ್ನು ಉಪೇಕ್ಷೆ ಮಾಡಿಯೂ ಕೂಡ ಚೆನ್ನಾಗಿರುವಂಥದ್ದು ಮಾಡ್ಬೋದು ವಸ್ತುತ ಒಡಿಸ್ಸಿಯ ನೃತ್ಯ ಪದ್ಧತಿಯಲ್ಲಿ ಆಂಗಿಕವಾಗಿ ಯಾವುದೇ ರೀತಿ ಜೀವಾತ್ಮ ಪರಮಾತ್ಮ ಸೂಚನೆಗಳನ್ನು ಕೊಡದೆ ಮಾಡ್ತಾನೆ ಆದರೆ ಯಾವ ಬಗೆಯ ಉದಾತ್ತ ಶೃಂಗಾರಕ್ಕೂ ಅದು ಕಡಿಮೆ ಆಗೋದಿಲ್ಲ ಯಾಕೆ ಅಂದರೆ ಪ್ರಾಮಾಣಿಕವಾಗಿ ಭಾವಗಳನ್ನು ಉತ್ಕಟವಾಗಿ ನಿರ್ಮಲವಾಗಿ ತೋರಿಸಿಕೊಟ್ರೆ ಅದು ಬ್ರಹ್ಮಾಸ್ವಾದ ಸಹೋದರವೇ ಆಗಿರುತ್ತದೆ ಹಾಗಲ್ವ ಅದು ಹೇಗಿರೋದಕ್ಕೆ ಸಾಧ್ಯ ಮತ್ತು ಈ ದೇಹ ಪರಮಾತ್ಮನ ಆದಂತೆಯೇ ಮನಸ್ಸು ಪರಮಾತ್ಮನ ಸೃಷ್ಟಿ ಈ ಜಗತ್ತು ಪರಮಾತ್ಮನ ಸೃಷ್ಟಿ ಜಗತ್ತಿನ ಮೂಲಕ ಈ ಜೀವವನ್ನು ಅರ್ಥ ಮಾಡಿಕೊಂಡು ಜೀವನ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಂಡು ಎರಡನ್ನೂ ಮೀರಿ ಹೋಗುವ ಜ್ಞಾನವೂ ಕೂಡ ಪರಮಾತ್ಮದೇ ಸೃಷ್ಟಿಯಾಗಿರುವಾಗ ಇದು ಮೇಲೂ ಅದು ಕೀಳು ಅಂತ ಹೇಗೆ ಹೇಳೋಣ ವಿವೇಕಾನಂದರು ಒಮ್ಮೆ ಖೇತ್ರಿಯಲ್ಲಿ ಅಥವಾ ಆಳ್ವಾರ್ನಲ್ಲಿಯೂ ಒಮ್ಮೆ ಇದ್ದಾಗ ಅಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಒಬ್ಬ ಗಾಯನಿ ಇದ್ದಳು ಅವಳು ಹಾಡ್ತೀನಿ ವಿವೇಕಾನಂದರ ಮುಂದೆ ಹಾಡಬೇಕು ಅಂತ ಅಪೇಕ್ಷೆ ಪಟ್ಳು ಹಾಗೆಲ್ಲ ಸಾಮಾನ್ಯ ಸ್ತ್ರೀಯರು ಹಾಡುವುದಕ್ಕೆ ನರ್ತನಕ್ಕೆ ಬರ್ತಾ ಇರಲಿಲ್ಲ ಅದಕ್ಕಾಗಿ ರಾಜದಾಸಿಯರು ದೇವದಾಸಿಯರು ಅಂತ ಇವರೇ ಇರ್ತಾಯಿದ್ರು ಗಣಿಕೆಯರು ಅವಳು ಆ ವರ್ಗಕ್ಕೆ ಸೇರಿದವಳು ವಿವೇಕಾನಂದರು ಆ ಬೆಲೆಬಣ್ಣಿನ ಮುಖ ನೋಡೋಲ್ಲ ಅಂತಂದರು ಮತ್ತು ತುಂಬ ಅನುನಯಿಸಿ ಮಹಾರಾಜರು ಒತ್ತಾಯ ಮಾಡಿದ ಮೇಲೆ ಆಯಿತು ಕೇಳೋಣ ಅಂತ ಆಗ ಕಬೀರದಾಸರ ಒಂದು ಭಜನೆಯನ್ನು ಅವಳು ಹಾಡಿದಳಂತೆ ಅದರ ತಾತ್ಪರ್ಯ ಹೀಗೆ ಪರಮಾತ್ಮ ನಿನ್ನನ್ನು ನಾನು ಹೇಗೆ ಆರಾಧನೆ ಮಾಡಲಿ ಯಾವ ರೀತಿ ಅರ್ಚನೆ ಮಾಡಲಿ ಗಂಗೆಯ ಪ್ರವಾಹದಲ್ಲಿ ಮಹಾವೇಗದಿಂದ ನೀರು ಹರಿದು ಹೋಗ್ತಾಯಿದೆ ಪಕ್ಕದಲ್ಲಿಯೇ ಒಂದು ಚರಂಡಿ ಅಲ್ಲಿ ಕೂಡ ನೀರು ವೇಗವಾಗಿ ಹರಿತಾ ಇದೆ ಮಳೆಹನಿಗಳು ಎರಡರ ಮೇಲೂ ಬೀಳುತ್ತವೆ ಗಂಗೆಯಲ್ಲಿ ಬಿದ್ದ ಮಳೆಹನಿ ಗಂಗೆಯೇ ಆಗುತ್ತದೆ ಚರಂಡಿಯಲ್ಲಿ ಬಿದ್ದದ್ದು ಚರಂಡಿ ಆಗುತ್ತದೆ ಇದು ಮಳೆಹನಿಯ ತಪ್ಪ ಕಟುಕನ ಅಂಗಡಿಯಲ್ಲಿ ಒಂದು ಕತ್ತಿ ಇದೆ ಕಬ್ಬಿಣದ್ದು ಹಾಗೆಯೇ ದೇವಮಂದಿರದಲ್ಲಿ ಒಂದು ದೇವಮೂರ್ತಿ ಇದೆ ಎರಡೂ ಕಬ್ಬಿಣದಿಂದಲೇ ಆದದ್ದು ಸ್ಪರ್ಶವೇದಿ ಸೋಕಿದಾಗ ಕಟುಕನ ಕಬ್ಬಿಣದ ಕತ್ತಿಯೂ ಬಂಗಾರವಾಗುತ್ತದೆ ದೇವಮಂದಿರದ ದೇವ ಪ್ರತಿಮೆ ಕೂಡ ಬಂಗಾರವಾಗುತ್ತದೆ ಏನಾದರೂ ತಾರತಮ್ಯ ಮಾಡುತ್ತದೆಯಾ ನೀನೇ ಹೇಳು ನಾನು ಏನು ಮಾಡಲಿ ಅಂತ ಅನ್ನುವ ಪ್ರಾರ್ಥನೆಯ ಭಾವ ಅದನ್ನು ಕೇಳಿದ ತಕ್ಷಣ ವಿವೇಕಾನಂದರು ಆಕೆ ಕಾಲು ಹಿಡಿದು ನಮಸ್ಕಾರ ಮಾಡಿ ಅಮ್ಮ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ ನನ್ನನ್ನು ಕ್ಷಮಿಸು ಅಂತ ಹೇಳಿದರು ಅಂತ ಹಾಗಾಗಿ ಇಲ್ಲಿ ಯಾವುದೇ ಮುಜುಗರವನ್ನು ಪಟ್ಟುಕೊಂಡು ಅದನ್ನು ಉಪೇಕ್ಷೆ ಮಾಡಬೇಕಾಗಿಲ್ಲ ನಿರ್ಮಲವಾಗಿ ನಿರ್ಮಲ ಅಂತಂದರೆ ಮಡಿವಂತಿಕೆ ಅಂತೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ ಭಾವವನ್ನು ತುಂಬ ಸಹಜವಾಗಿ ಅಭಿನಯಿಸಿದ್ರೆ ಅದು ಚೆನ್ನಾಗಿ ಇರುತ್ತದೆ ತಜ್ಜಪ ಸ್ಥಲ್ಲಯ ಸ್ಮೃತಃ ಅಂತ ಹೇಳ್ತಾರೆ ಜಪಕಾಲದಲ್ಲಿ ಅದರ ಜಪ ಅಂದರೆ ಅದೇ ಆಗಿಬಿಡುವುದು ಅಂತ ಹಾಗೆ ಆ ಮಾತ್ರದ ತಾತಾತ್ಮ್ಯದಿಂದ ಅಭಿನಯಿಸಿದ್ರೆ ಎಲ್ಲವೂ ಶ್ಲೀಲವಾಗಿ ಇರುತ್ತದೆ ಅಶ್ಲೀಲತೆ ಯಾವುದು ಅಂದರೆ ತಾನಾಗದೇ ಇರೋದನ್ನು ಮಾಡೋದಕ್ಕೆ ಹೋಗೋದೇ ಅಶ್ಲೀಲತೆ ಅಂತ ನನಗನ್ನಿಸುತ್ತದೆ ನಾವಲ್ಲದನ್ನು ಮಾಡುವುದಕ್ಕಿಂತ ಕಾಪಟ್ಯ ಇನ್ಯಾವುದೂ ಇಲ್ಲ ತಾನು ಆ ಕ್ಷಣ ಆದರೂ ಅದಾಗಿರಬೇಕು ಆಗ ತಾನೇ ತಾನಾಗಿ ಅದಕ್ಕೆ ಸಹಜತೆ ಬರುತ್ತದೆ ಮಗುವಿನ ನಗ್ನತೆಯನ್ನು ಗೋಮಟೇಶ್ವರನ ನಗ್ನತಿಯನ್ನು ಮೈಕೇಲ್ ಡೇವಿಡ್ ಶಿಲ್ಪದ ನಗ್ನತಿಯನ್ನು ನಾವೇನಾದರೂ ಕಂಡು ಮೂಗು ಮುರಿತೀವ ಅಂಥವರು ಕೆಲವರು ಇದ್ರಂತೆ ಮೈಕೇಲ್ ಎಂಜುಲೋನ ಕಾಲದಲ್ಲಿ ಹಾಗಾಯಿತು ಎರ್ವಿಂಗ್ ಸ್ಟೋನ್ ಅಂತ ಬಹಳ ಸೊಗಸಾಗಿ ಅಗನಿ ಆ್ಯಂಡ್ ಎಕ್ಸ್ಟಸಿ ಅಂತ ದೊಡ್ಡ ಕಾದಂಬರಿಯನ್ನೇ ಬರೆದಿದ್ದಾನೆ ಮೈಕೇಲ್ ಬಗ್ಗೆ ಅವನು ವ್ಯಾನ್ ಗೋ ಅನ್ನುವಂಥ ಇನ್ನೊಬ್ಬ ಚಿತ್ರಕಾರನ ಬಗ್ಗೆಯೂ ಕೂಡ ಹಾಗೆಯೇ ಬರೆದಿದ್ದಾನೆ ಅಗೋನಿಯನ್ ಡೆಕ್ಸ್ಟಸಿ ಚಲನಚಿತ್ರವೂ ಆಗಿದೆ ಅವನು ಸಿಸ್ಟೇನ್ ಚಾಪಲ್ ಅಂತ ರೋಮ್ನಲ್ಲಿ ಇರತಕ್ಕಂಥ ಆ ಒಂದು ದೊಡ್ಡ ಚರ್ಚಿನ ಸೂರ್ಯನಲ್ಲಿ ಬಹಳ ಸೊಗಸಾದ ಚಿತ್ರವನ್ನು ಬೈಬಲ್ನ ಸೃಷ್ಟಿಕ್ರಿಯೆಯಿಂದ ಮೊದಲುಗೊಂಡು ಅಂತಿಮ ತೀರ್ಪು ಲಾಸ್ಟ್ ಜಡ್ಜ್ಮೆಂಟ್ ಅಂತೀವಲ್ಲ ಆ ಜಜ್ಮೆಂಟ್ ಡೇವರೆಗೆ ಇರತಕ್ಕಂಥ ಎಲ್ಲವನ್ನು ಬರೆದಿದ್ದಾನೆ ಆ ಜಡ್ಜ್ಮೆಂಟ್ ಡೇನಲ್ಲಿ ಅದರೊಳಗೆಲ್ಲ ಬತ್ತಲೆ ಚಿತ್ರಗಳನ್ನು ಬರೆದಿದ್ದ ಅದರೊಳಗೆ ಯಾವ ಮಾತ್ರದ ಅಶ್ಲೀಲತೆಯೂ ಇಲ್ಲ ಆಮೇಲೆ ಕೆಲವು ಮಡಿವಂತರು ಅದಕ್ಕೆಲ್ಲ ಬಟ್ಟೆ ಹಾಕಬೇಕು ಅಂತ ಮಾಡಿದ್ರು ಮತ್ತು ತೆಗೆದು ಹಾಕಿದ್ರು ಅಲ್ಲಿರುವ ಭಾವಸಾಮ್ಯ ಬಹಳ ಮುಖ್ಯ ಭಾವ ಪ್ರಾಮಾಣಿಕತೆ ತುಂಬ ಮುಖ್ಯ ಜಯದೇವನ ಗೀತಗೋವಿಂದವಾದರೂ ಅದೇ ರೀತಿಯಲ್ಲಿ ಈ ಕಾರಣದಿಂದ ಒಡಿಸಿನಲ್ಲಿ ಮಾಡುವ ಆಂಗಿಕದಲ್ಲಿ ನನಗೆ ಒಂದು ಸ್ವಲ್ಪವೂ ವಿಕಾರ ಕಾಣಿಸೋಲ್ಲ ಇದಕ್ಕೊಂದು ದೃಷ್ಟಾಂತವನ್ನು ಹೇಳ್ತೀನಿ ಈ ಭರತನಾಟ್ಯದಲ್ಲಿ ಮಡಿವಂತಿಕೆ ಜಾಸ್ತಿ ಅಂತ ನೆನ್ನೆಯೂ ಹೇಳಿದೆ ನನ್ನ ಸ್ನೇಹಿತರು ಬಂಟಪರು ನೀವು ಸುಮ್ಮನೆ ಭರತನಾಟ್ಯವನ್ನು ಬೈತಾ ಇರಬೇಡಿ ಅಂತ ನೆನ್ನೆ ಹೇಳಿದರು ನಾನು ಹೇಳಿದೆ ನಾನು ಹೇಳಬೇಕಾದ ನನ್ನ ಧರ್ಮ ಹೇಳ್ತೀನಿ ನನಗೆ ಯಾವ ರಾಗದ್ವೇಷವೂ ಇಲ್ಲ ಇನ್ನೊಬ್ಬ ಸ್ನೇಹಿತರು ನೆನ್ನೆ ಫೋನ್ ಮಾಡಿ ಹೇಳಿದರು ಏನು ಮತ್ತು ದೀಕ್ಷಿತರನ್ನು ಮತ್ತೆ ಭರತನಾಟ್ಯವನ್ನು ಸಮೀಕರಣ ಮಾಡಿದ್ರಲ್ಲ ಅಂತ ಕಾರಣ ಇಷ್ಟೇ ಮುತ್ತಸ್ವಾಮಿ ದೀಕ್ಷಿತರಿಗೂ ಜಯದೇವನಿಗೂ ಅಜಗಜಾಂತರ ಅವರ ಕೃತಿಗಳೆಲ್ಲ ಧ್ಯಾನ ಶ್ಲೋಕಗಳಿದ್ದಂತೆ ಇರುತ್ತವೆ ಇಲ್ಲ ದೇವರನ್ನ ಫೋಟೋ ಫ್ರೇಮ್ ಹಾಕಿಟ್ಟಂತೆ ಗೀತಗೋವಿಂದ ಕುಣಿತಾ ಒಂದು ಫೋಟೋ ಫ್ರೇಮ್ನಲ್ಲಿರ್ತಕ್ಕಂಥ ಕೈ ಕಟ್ಟಿಕೊಂಡು ಗಂಭೀರ ಮುದ್ರೆಯಲ್ಲಿರ್ತಕ್ಕಂಥ ದೇವ ಬಿಂಬಕ್ಕೂ ಕುಣಿದಾಡ್ತಾ ಹಾಡ್ತಾ ಅದು ಅಳುತ್ತಾ ನಗುತ್ತಾ ಮುನಿಸಿಕೊಳ್ತಾ ಅನುನಯಿಸ್ತಾ ಇರುವಂಥ ದೇವರಿಗೂ ವ್ಯತ್ಯಾಸ ಇಲ್ವಾ ಆ ದೇವರು ದೇವರ ಮಂದಿರದಲ್ಲಿ ಮಾತ್ರ ಇರೋದಕ್ಕೆ ಸರಿ ಈ ದೇವರು ನಾವು ಆಗ್ತೀವಿ ನಮ್ಮ ಒಳ ಹೊರಗೂ ಆಗ್ತಾನೆ ಈ ಅರ್ಥದಲ್ಲಿ ಕಂಡಾಗ ಜಯದೇವನ ಕೃಷ್ಣ ನಾವೆಲ್ಲರೂ ಆಗಿದ್ದೀವಿ ಮುತ್ತುಸ್ವಾಮಿ ದೀಕ್ಷಿತರ ಗಣಪತಿಯೋ ಅಥವಾ ಕಮಲಾಂಬಿಕೆಯೋ ಅಭಯಾಂಬಿಕೆಯೋ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಸುಮಾರು ಒಂದು ಇಪ್ಪತ್ತೇಳು ಮೂವತ್ತು ಅಡಿಗಳ ದೂರದಲ್ಲಿರ್ತಕ್ಕಂಥ ಮೂಲ ಮೂರ್ತಿಗಳಾಗಿರ್ತಾರೆ ಅವ್ರು ಮಾಡಿದ್ದೆಲ್ಲ ಧ್ಯಾನಕ್ಕೆ ಮಾಡಿದ್ದು ಧ್ಯಾನ ಬೇರೆ ನೃತ್ಯ ಬೇರೆ ಅರೆ ಪರಿಣಾಮ ಒಂದೇ ಪರಿಣಾಮ ಒಂದೇ ಅಂಥೇಳಿ ಗ್ಲೂಕೋಸು ಸಿಹಿನೇ ಮೈಸೂರು ಪಾಕು ಗುಲಾಬ್ ಜಾಮೂನು ಸಕ್ಕರೆ ಪೊಂಗಲು ಸಿಹಿನೇ ಅದೇ ಗ್ಲೂಕೋಸ್ ತಿಂದ್ಬಿಡಿ ಅಂತಂದರೆ ಏನನ್ನೋಣ ಮುತ್ತುಸ್ವಾಮಿ ದೀಕ್ಷಿಸಿದ್ರು ಗ್ಲುಕೋಸ್ ಡಿ ತರಹ ಅದನ್ನು ಬಾಯಿ ಹಾಕ್ಕೊಳ್ಳೋಕ್ಕಿಂತ ನರಕ್ಕೆ ಚುಚ್ಚುಕೊಳ್ಳೋದೇ ಮೇಲು ನಾಲಿಗೆಯ ಮೂಲಕ ಹೋದರೆ ಪ್ರಯೋಜನವಾಗೋದಿಲ್ಲ ಜಯದೇವ ಹಾಗಲ್ಲ ರಸರಸವಾಗಿ ಹಲ್ಲಹಲ್ಲಿಗೂ ಗೋಡಂಬಿ ದ್ರಾಕ್ಷಿ ತರಹ ಮಧುರ ಕೋಮಲ ಕಾಂತ ಪದಾವಲಿಗಳು ಸಿಗ್ತಾನೇ ಇರುತ್ತವೆ ಅವನ ಲಲಿತ ಲವಂಗಲತಾ ಪರಿಶೀಲಿತವಾದ ಪರಿಮಳ ಬರ್ತಲೇ ಇರ್ತದೆ ಹಾಗಾಗಿ ನಾನು ಹೇಳದೆ ಇದು ದಕ್ಷಿಣ ಮತ್ತು ಉತ್ತರ ಭಾರತದ ವ್ಯತ್ಯಾಸವನ್ನು ಹೇಳುತ್ತದೆ ಮುದ್ದು ಸ್ವಾಮಿ ದೀಕ್ಷಿತರ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಮಡಿವಂತಿಕೆ ಸ್ವಲ್ಪ ಬಿಗಿ ಹೆಚ್ಚಾಗಿತ್ತು ಆ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದ ಒಂದು ಪುನರುತ್ಥಾನ ಯುಗ ಮಾಸಿ ಹೋಗಿತ್ತು ಚಾಲುಕ್ಯರ ಪಲ್ಲವರ ಒಂದು ಧೀರ ಮನೋಹರ ವಿಲಾಸ ಹೊರಟೋಗ್ಬಿಟ್ಟಿತ್ತು ಜಯದೇವನಿಗೂ ಮತ್ತು ಸ್ವಾಮಿ ದೀಕ್ಷಿತ್ರಿಗೂ ಐನೂರ ಆರುನೂರು ವರ್ಷ ವ್ಯತ್ಯಾಸ ಇದೆ ದಟ್ ಮೇಕ್ಸ್ ಲಾಟ್ ಇದು ಕಾರಣ ಮತ್ತು ಈ ಸಂದರ್ಭದಲ್ಲಿ ಭೈರಪ್ಪನವರು ಮಾಡಿದ ಒಂದು ಅಬ್ಸರ್ವೇಷನನ್ನು ಹೇಳಬೇಕಾಗಿದೆ ಹಿಂದೊಮ್ಮೆ ಜಯನ್ ಟಾಟಾ ಆಡಿಟೋರಿಯಂನಲ್ಲಿ ಕಲಾನಿಧಿ ನಾರಾಯಣ್ ಮತ್ತು ಕೇಲುಚರಣ್ ಮಹಾಪಾತ್ರ ಅವರಿಬ್ಬರೂ ಕೂಡ ಅಷ್ಟಪದಿಯನ್ನು ಅಭಿನಯಿಸುವುದಿತ್ತು ಆಗ ಭೈರಪ್ಪನವರು ಹೋಗಿದ್ದರಂತೆ ನಾನು ಅದನ್ನು ಗಮನಿಸಿರಲಿಲ್ಲ ನಾನು ಅಲ್ಲಿ ಇದ್ದೆ ಎಲ್ಲೋ ಇದ್ದೆ ಕಲಾನಿಧಿ ನಾರಾಯಣವರು ಮಹಾ ಪ್ರಖ್ಯಾತರಾದಂಥ ಅಭಿನಯದ ವಿದುಷಿ ಅರೇ ಅವರು ಮಡಿ ಮಡಿ ಮಡಿಯಿಂದ ಅದನ್ನು ಆಂಗಿಕವನ್ನು ಮಾಡೋದಕ್ಕೂ ಸಂಕೋಚ ಪಡ್ತಾರೆ ಸಾತ್ವಿಕ ಉಂಟು ಆದರೆ ಮಾಡಬೇಕಾದಷ್ಟು ಮಾಡುವುದಕ್ಕೆ ಸಂಕೋಚ ಪಡ್ತಾರೆ ಅದು ಏನು ಇನ್ಹಿಬಿಷನ್ಸೋ ಏನೋ ಕಾರಣ ಪ್ರಿಯ ಚಾರುಶೀಲಿ ಅಂತ ಇವರು ಮುಂದೆ ಮುಂದೆ ನುಗ್ಗುತ್ತಾ ಇದ್ದಾರೆ ಕೇಲು ಚರಣ್ ಮಹಾಪಾತ್ರ ಇವರು ಹಿಂದೆ ಹಿಂದೆ ಅಂಜಿಕೊಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಮತ್ತೊಬ್ಬ ನರ್ತಕಿಯಾದಂತಹ ಬೆಂಗಳೂರು ಹಬ್ಬದ ಆಯೋಜಕರಲ್ಲಿ ಒಬ್ಬರಾದ ಹೇಳ್ತಾ ಹೇಳ್ತಾಯಿದ್ರು ಮಾಮಿ ಒಂದು ಬೆಳಂದೇ ಪೋಯ್ರ ಅಂದ ಮಾದರಿ ಅಂತ ಇವರು ಬಿದ್ದೇ ಬಿಡ್ತಾರೆ ಸ್ಟೇಜಿಂದ ಆಚೆಗೆ ಇವರೆಲ್ಲ ಮುಟ್ಟುಬಿಡ್ತಾರು ಅಂತ ಇವರು ರಾಧೆ ಆಗಲೇ ಇಲ್ಲ ಮದ್ರಾಸ್ ಮಾಮಿ ಆಗಿದ್ರು ಕೇಲು ಚರಣ್ ಮಹಾಪಾತ್ರ ರಾಧೆ ಅಂದರೆ ರಾಧೆ ಆಗ್ತಾ ಇದ್ರು ಸಖಿ ಅಂದರೆ ಸಖಿ ಕೃಷ್ಣ ಅಂದರೆ ಕೃಷ್ಣ ಆಗ್ತಾ ಇದ್ರು ಅವರು ತಾದಾತ್ಮ್ಯ ತೆಗೆದುಕೊಂಡಿದ್ದಾರೆ ಇವ್ರಿಗೆ ಆ ಮುಜುಗರ ಆಗ್ತಾ ಇದೆ ರಂಗಸ್ಥಳದ ಮೇಲೆ ಬಂದಾಗ ಲಿಂಗ ಇಲ್ಲ ಲಿಂಗ ಅಂದರೆ ಗುರುತು ಅಂತ ಅರ್ಥ ಅವರ ಗುರುತು ಬೇಕಾಗಿರೋದಿಲ್ಲ ಐಡೆಂಟಿಫಿಕೇಷನ್ ಯಾಕೆ ಬೇಕು ಅವರೇ ಎದುರಿಗಿರೋವಾಗ ನಾನು ಎದುರಿಗಿದ್ರೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಎಲ್ಲಿ ನೋಡಬೇಕು ನಾನು ನಿಮ್ಮ ಎಲೆಕ್ಟ್ರಲ್ ಐಡೆಂಟಿಫಿಕೇಷನ್ ಎಲ್ಲಿ ಅಂದರೆ ಸರ್ಕಾರಿ ಆಫೀಸಿನ ಕಥೆ ಆಯಿತು ಸ್ನೇಹ ವಿಶ್ವಾಸದ ಕಥೆಯಲ್ಲ ಐಡೆಂಟಿಫಿಕೇಶನ್ ಯಾವಾಗ ಬೇಕು ಅಂದರೆ ವೆರಿ ಡೋಂಟ್ ನೀಡ್ ಎ ಪರ್ಸನ್ ಪರ್ಸನ್ ಇದ್ದಾಗ ಐಡೆಂಟಿಟಿ ಬೇಕಿಲ್ಲ ಕ ಪ್ರತ್ಯಯ ಐಮೇವ ಪ್ರತ್ಯಯ ಅಂತ ಹಾಗಾಗಿ ಅಲ್ಲಿ ಗಂಡು ಹೆಣ್ಣು ವ್ಯತ್ಯಾಸವೇ ಇರೋದಿಲ್ಲ ರಸ ಈ ರೀತಿಯಾಗಿರುವಂಥದ್ದು ಪಾಪ ಅವರು ಒದ್ದಾಡಿಬಿಟ್ರು ಅದೇ ಕೇಲು ಚರಣ ಮಹಾಪಾತ್ರ ಅದ್ಭುತವಾಗಿ ಮಾಡಿದ್ರು ಇದನ್ನು ಭೈರಪ್ಪನವರು ನನಗೆ ಜ್ಞಾಪಿಸಿಕೊಟ್ಟು ಒಮ್ಮೆ ಹೇಳಿದರು ನಾನಲ್ಲಿ ಇದ್ದೆ ನಾನು ನೋಡ್ತಾ ಇದ್ದೆ ದಟ್ ಲೇಡಿ ಫ್ರಮ್ ಮದ್ರಾಸ್ ಶಿ ವಾಸ್ ಆಫುಲಿ ಬ್ಯಾಡ್ ಅಟರ್ಲಿ ಫ್ಲಾಪ್ ಇನ್ ಡೂಯಿಂಗ್ ದಿ ಎಮೋಷ್ನಲ್ ಎಲಿಮೆಂಟ್ ಆಫ್ ರಾಧಾ ಅವರು ಕೃಷ್ಣ ರಾಧೆ ಇಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡಿದ್ರು ಎರಡೊಳಗೂ ಫ್ಲಾಪ್ ಆಗಿಬಿಟ್ರು ಆದರೆ ಇವರು ಎರಡರೊಳಗೂ ಕೂಡ ಕೃಷ್ಣನಾಗಿ ಇವರು ಸಕ್ಸಸ್ಫುಲ್ ಆದರು ರಾಧೆಯಾಗಿ ಸಕ್ಸಸ್ಫುಲ್ ಆದರು ಅಂತ ಅಂದರೆ ದೆ ಟ್ರಾನ್ಸೆಂಡ್ ಜೆಂಡರ್ ದೇ ಆರ್ ನಾಟ್ ಟ್ರಾನ್ಸ್ಜೆಂಡರ್ಸ್ ದೇ ಟ್ರಾನ್ಸೆಂಡ್ ಜೆಂಡರ್ ಹಾಗೆ ಆದರೂ ಆ ಅತಿಶಯತ್ವ ಉಂಟು ಅಂತ ಯಾಕಾಯಿತು ಒಡಿಸಿಯಲ್ಲಿ ಮಾಡಿಕೊಂಡಿರುವುದು ಅಷ್ಟೇ ಏನಿದೆ ಅದನ್ನು ಮಾಡ್ತಾರೆ ಇಲ್ಲಿವರೆಗೆ ಅಂದರೆ ನಾನು ನೋಡಿದ್ದೀನಿ ತಂಜಾವೂರಿನ ಸರಸ್ವತಿ ಮಹಲ್ ಲೈಬ್ರರಿಯಿಂದ ಒಂದು ಗೋವಿಂದವನ್ನು ಹೇಗೆ ಅಭಿನಯಿಸಬೇಕು ಅಂತ ಎರಡು ರೀತಿಯ ಅಭಿನಯ ಕ್ರಮದ ಒಂದು ಸಂಸ್ಕೃತ ಭಾಷೆಯ ಗ್ರಂಥ ಇದೆ ಒಂದೊಂದು ಅಷ್ಟಪದಿಯನ್ನು ಯಾವ ಥರ ಅಭಿನಯಿಸಬೇಕು ಅಂತ ನನ್ನ ಹತ್ರ ಉಂಟು ಅದರ ಡೆಮಾನ್ಸ್ಟ್ರೇಷನ್ ಲೆಕ್ಚರ್ನು ಕೂಡ ಒಮ್ಮೆ ಒಬ್ಬರು ಕಲಾವಿದರು ಮಾಡಿದ್ದೇನೆ ನಾನು ನೋಡಿದ್ದೀನಿ ತುಂಬ ಅವರೇಜ್ ಆಗಿತ್ತು ಅದು ಬೇರೆ ಸಂಗತಿ ಆದರೆ ಅಲ್ಲಿ ಕಂಡಾಗ ನಮಗೆ ಗೊತ್ತಾಗುತ್ತದೆ ಬಿಗುಮಾನ ಕುರಿಯದುನಂದನ ಚಂದನ ಶಿಶಿರ ತರೇಣ ಕರೇಣ ಪಯೋಧರೆ ಮೃಗಮದ ಚಿತ್ರಕ ಅಂತ ಬಹಳ ಸುಂದರವಾದ ಆ ಒಂದು ಸ್ವಾಧೀನ ಪತಿಕೆಯ ಬಹಳ ಚೆನ್ನಾಗಿರುವಂಥ ಒಂದು ಪದ್ಯ ಬರುತ್ತದೆ ಹನ್ನೆರಡನೆಯ ಒಂದು ಸರ್ಗದಲ್ಲಿ ಇದೆ ಅದರ ಎರಡನೇ ಸಾಲ ನನಗೆ ತಕ್ಷಣ ಜ್ಞಾಪಕ ಬರುತ್ತೆ ಮೃಗಮದ ಪತ್ರಕ ಮತ್ರ ಮನೋಭಾವ ಮಂಗಲ ಕಲಶ ಸಹೋದರೆ ಅಂತ ನನ್ನ ಸ್ತನಗಳು ಅನ್ನುವಂಥವದರ ಮೇಲೆ ನೀನು ಈ ತುಂಬ ಕಪ್ಪಗಿದ್ದರೂ ಚೆನ್ನಾಗಿ ಪರಿಮಳಭರಿತವಾಗಿರುವ ಕಸ್ತೂರಿಯಿಂದ ಚಿತ್ತಾರ ಮಾಡು ಆ ಚಿತ್ತಾರ ಮಾಡಿದ್ರೆ ನನ್ನ ಸ್ಥಾನಗಳು ಹೇಗೆ ಕಾಣಿಸುತ್ತವೆ ಅಂದರೆ ಮನ್ಮಥನಿಗಾಗಿ ಮುಂದಿಟ್ಟುಕೊಂಡು ಹೋಗುವ ಪೂರ್ಣ ಕುಂಭಗಳ ಸೌಂದರ್ಯವನ್ನು ಪಡೆಯುತ್ತದೆ ಅಂತ ಇಂಥದ್ದು ಮನೋಭವ ಮಂಗಲ ಕಲಶ ಸಹೋದರೆ ಮನ್ಮಥನಿಗಾಗಿ ಇಡುವಂಥ ಕುಂಭ ಸ್ವಾಗತದ ಕಲಶದ ಸಹೋದರನಂತೆ ಕಾಣುತ್ತದೆ ಅಂತ ಇದನ್ನು ನೃತ್ಯಗ್ರಾಮದ ಗ್ರಾಮದ ಸೇನವರು ಒಮ್ಮೆ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಭಾರತೀಯ ವಿದ್ಯಾಭವನದಲ್ಲಿ ನಾನು ನೋಡಿದ್ದೆ ಮೃಗಮದ ಚಿತ್ರಕ ಪತ್ರ ಅಂತ ಏನಿದೆ ಅಷ್ಟನ್ನು ಕೂಡ ಮಾಡಿದರು ಯಾರಿಗೂ ಏನು ಅಶ್ಲೀಲ ಅನಿಸಲಿಲ್ಲ ನಮ್ಮ ಮಂಟಪರು ಬಹಳ ಚೆನ್ನಾಗಿ ಹೇಳಿದರು ಅದೆಂತ ಅದೇ ಆ ಎಮ್ಮ ಪಾಪ ಅಷ್ಟು ಚೆನ್ನಾಗಿ ಮಾಡ್ತಾ ಇವರು ಮೂಗು ಮರಿತಾ ಇದ್ದಾರೆ ರವಿಕೆಯನ್ನು ಬಿಚ್ಚಾಕ್ ಮಾಡಿದ್ರು ಅಂತ ಕೇಳಿದರು ಮಂಗಲ ಕಲಶ ಸಹೋದರ ಅನ್ನುವುದಲ್ಲಿ ಬಹಳ ಮುಖ್ಯ ಸ್ತನ ಅಲ್ಲ ಅದು ಮನ್ಮಥನ ಪೂರ್ಣ ಕುಂಭ ಅನ್ನುವ ದೃಷ್ಟಿ ಅದು ಬಹಳ ಮುಖ್ಯವಾಗಿ ಬೇಕಿರುವಂಥದ್ದು ಹಾಗೆ ಆ ಅಭಿನಯವನ್ನು ಉಡಿಸಿನಲ್ಲಿ ಹಾಗೆ ಮಾಡ್ತಾರೆ ಇವರು ಅದನ್ನು ಕಂಡು ಕಾಣದಂತೆ ತೋರಿಸಿಯೋ ತೋರಿಸದಂತೆ ಮಾಡಬೇಕು ಸಟ್ಲಾಗಿ ಮಾಡಬೇಕು ಸಟ್ಲಾಗಿ ಮಾಡಬೇಕು ಅಂದರೆ ನೀವು ತೆರೆ ಇದು ಮಾಡಬೇಡಿ ಸಿಲ್ಯೂಟಾಗಿ ಮಾಡಬೇಡಿ ಇನ್ನೂ ಚೆನ್ನಾಗಿರುತ್ತದೆ ಅಂತ ಹೀಗಾಗಿ ಅವು ಹೇಗಿದೆ ಹಾಗೆ ಮಾಡಬೇಕು ಇಲ್ದೇ ತೊಗೋಬೇಡಿ ನಿಮ್ಗೆ ಅಷ್ಟಪದಿ ಅಶ್ಲೀಲ ಅನಿಸುತ್ತಾ ಭಜನೆ ಮಾಡಿ ಶುದ್ಧ ಬ್ರಹ್ಮ ಪರಾತ್ಪರ ರಾಮ 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 ಜೈ ಸೀತಾರಾಮ ಮಾಡಿ ಬಾಲ ಒಂದು ಅಂಟಿಸ್ಕೊಂಡುಬಿಡಿ ಭಾಳ ಚೆನ್ನಾಗಿರ್ತದೆ ಅಂತ ನಾನು ಅಂತೀನಿ ಪೂರ್ಣ ನರತ್ವವೇ ಬೇಡ ನಿಮಗೆ ಪಶುತ್ವವೂ ಬೇಡ ವಾನರತ್ವ ಬಂದುಬಿಡ್ತದೆ ಸಾಕು ರಾಮ್ ಭಜನೆ ಮಾಡ್ತಾ ಕುತ್ಕೊಳ್ಳಿ ಅದು ತೊಗೊಂಡ ಮೇಲೆ ಆ ಸಾಹಿತ್ಯಕ್ಕೆ ಮಾಡಬೇಕಾದದ್ದು ಅಷ್ಟೇ ಕಲ್ಪಿಸಿಕೊಡಬೇಕಾದದ್ದು ನೀವು ಅದನ್ನು ಅಶ್ಲೀಲ ಯಾವಾಗ ಆಗುತ್ತದೆ ಅಂತಂದರೆ ಆ ಸ್ತನಗಳನ್ನು ಕುಣಿಸುವುದು ಏರಿಸುವುದು ಹಾರಿಸುವುದು ಆಗುತ್ತದೆ ಅದರ ಮೇಲೆ ಚಿತ್ತರ ಎಂಥದ್ದು ಅಂಥದ್ದು ಆ ರೀತಿಯಾಗಿ ತೋರ್ಪಡಿಸಬೇಕಾದದ್ದು ಮತ್ತು ಎಷ್ಟೋ ಸಾಲಿನ ಸಾಹಿತ್ಯದಲ್ಲಿ ಈ ಪದಗಳನ್ನು ತುಂಬ ಕ್ಯಾಶುವಲ್ಲಾಗಿ ಬಳಕೆ ಮಾಡಿರುವಂಥದ್ದು ಶಬ್ದಾಲಂಕಾರಕ್ಕೆ ಮತ್ತೊಂದಕ್ಕೆ ಬಳಕೆ ಮಾಡಿರತಕ್ಕಂಥದ್ದು ಪೀನ ಪಯೋಧರ ಭಾರ ಭರೇಣ ಅನ್ನುವಲ್ಲಿ ಪೀನಕ್ಕೆ ಭಾರ ಭರೇಣ ಅನ್ನೋದಕ್ಕೆ ಏನೂ ದೊಡ್ಡ ಮೀನಿಂಗೇನೇ ಇಲ್ಲ ಇಂಪು ಅದಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂಥದ್ದು ಕುಂದರಧನೆ ಅಂತ ಚಂದ್ರವದನೆ ಇತ್ಯಾದಿ ಬಳಸ್ತಾರಲ್ಲ ಪ್ರಾಸಾನುಪ್ರಾಸ ಪ್ರಾವಿತವಾಗಿ ಆ ರೀತಿಯಾಗಿ ಮಾಡುವುದು ಆದರೆ ಇಲ್ಲಿ ಯಾವ ಅಶ್ಲೀಲವನ್ನು ಕಾಣೋದಕ್ಕೆ ಹೋಗ್ತಾರಲ್ಲ ಅವರ ಅಂತರಂಗದಲ್ಲಿಯೇ ಅಶ್ಲೀಲ ಪ್ರತಿಫಲಿಸ್ತಾ ಇರತಕ್ಕಂಥದ್ದು ನಮ್ಮ ಪ್ರಾಚೀನ ಭಾರತದ ಕಾವ್ಯ ಸಾಹಿತ್ಯದಲ್ಲಿ ಚಿತ್ರಣದಲ್ಲಿ ಏನನ್ನು ಭಾವಿಸುವುದಿಲ್ಲ ನೋಡುವುದಿಲ್ಲ ಇರಲಿ ಹೀಗೆ ಆ ಮಾಧ್ಯಮ ಲಲಿತವಾದಷ್ಟು ಮಾಧ್ಯಮ ಲೋಕೋತ್ತರವಾದಷ್ಟು ಅಶ್ಲೀಲತೆ ಕಡಿಮೆ ಆಗುತ್ತದೆ ಇದನ್ನೇ ನೀವು ರಿಯಿಸಮ್ದಲ್ಲಿ ಮಾಡೋಕ್ಕೋದ್ರೆ ಒಂದು ಸಿನಿಮಾದಲ್ಲಿ ಮಾಡೋಕ್ಕೋದ್ರೆ ಅಶ್ಲೀಲವಾದೀತು ನೃತ್ಯದಲ್ಲಿ ಮಾಡುವಾಗ ಆಗೋಲ್ಲ ಯಾಕೆಂದರೆ ನೃತ್ಯದಲ್ಲಿ ಅಷ್ಟು ನಾಟ್ಯ ಧರ್ಮಿನಲ್ಲಿ ಕುರು ಯದುನಂದನ ನಂದನ ಯದುನಂದನ ಅಂತ ಕೊಳಲು ತೋರಿಸ್ಬೇಕಾದ್ರೆ ವ್ಯಾವರ್ತಿತ ಪರಿವರ್ತಿತ ಹಸ್ತಕರಣ ಮಾಡಿ ಹಿಂಗೆ ಕೊರಳನ್ನು ಅಂತ ತೋರಿಸ್ತಕ್ಕಂಥ ಸುಮ್ಮನೆ ಹಿಂಗೆ ಗದೆ ಎತ್ಕೊಂಡಂಗೆ ಅಥವಾ ಊದರಗೊಳುವೆ ಎತ್ಕೊಂಡಂಗೆ ಕೃಷ್ಣನ ಕೈನಲ್ಲಿ ಕೊಳಲು ಎತ್ಕೊ ಅದು ಅಷ್ಟು ಸುಂದರವಾದದ್ದು ಅದು ಮುಟ್ಟತಾ ಇದ್ದಂತೆ ಮನೋಹರವಾಗಿರುವಂಥದ್ದು ಅದು ಬೆರಳನ್ನು ಆಡಿಸ್ತಾ ಇದ್ದಂತೆ ಸಪ್ತಸ್ವರಗಳು ಸಾಕಾರವಾಗಿ ವಿಜೃಂಭಿಸುವಂಥವು ಅನ್ನುವ ಭಾವ ಇರುವಂಥದ್ದು ಹೀಗೆ ನಾವು ನೋಡಬೇಕು ಆಮೇಲೆ ಯದುನಂದನ ಚಂದನ ಶಿಶಿರ ತರೇಣ ಕರೇಣ ಪಯೋಧರೆ ಯೋಧರೆ ನಿನ್ನ ಕೈ ಎಷ್ಟು ತಣ್ಣಗಿದೆ ಅಂದರೆ ಚಂದನದಂತೆ ಶೀತಲವಾದದ್ದು ಆ ಕೈಯನ್ನು ಮುಟ್ಟಿದ ತಕ್ಷಣವೇ ಅದರ ಪ್ರೀತಿ ಅದರ ನೆಮ್ಮದಿ ಅದರ ಶಿಶಿರತೆ ಅದರ ಶಾಂತಿ ಅದರ ಭರವಸೆ ಅದರ ಅನುರಾಗ ಅದರ ಸುಭದ್ರತೆ ಇವೆಷ್ಟರ ಭಾವನೆಯನ್ನು ಮುಖದಲ್ಲಿ ತೋರಿಸಬೇಕು ಇಲ್ಲಿ ಒಡಿಸ್ಸಿಯವರು ಸೋಲ್ತಾರೆ ಒಬ್ಬಿಬ್ಬರು ಬಿಟ್ಟರೆ ಒಡಿಸ್ಸಿಯವರಿಗೆ ಸಾತ್ವಿಕ ಇಲ್ಲ ಆಂಗಿಕ ಪರೋ ಪರಮೋತ್ಕೃಷ್ಟವಾಗಿದೆ ಸಾತ್ವಿಕ ನೋಡಬೇಕು ಅಂತಂದರೆ ಆ ವಿಷಯಕ್ಕೆ ಬಂದರೆ ಮಾಮಿ ಆ ಥರದವ್ರು ಚೆನ್ನಾಗಿ ಮಾಡ್ತಾರೆ ಅದು ಏನು ಮಾಡೋದು ಅಲ್ಲಿದ್ದವ್ರು ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ ಹಾಗಾಗಿದೆ ಪದ್ಮ ಸುಬ್ರಹ್ಮಣ್ಯಮ್ ಊರಲ್ಲಿ ಎರಡನ್ನೂ ಕಾಣ್ಬೋದು ಅವರು ಮಾಡಿದ ಎರಡು ಮೂರು ಅಷ್ಟಪದಿಗಳನ್ನು ನಾನು ನೋಡಿದ್ದೀನಿ ಅಂದರೆ ಅಲ್ಟಿಮೇಟ್ಲಿ ಬರುವಂಥದ್ದಿಷ್ಠೆ ಭಾವ ತಾದಾತ್ಮ್ಯ ಬೇಕು ಅವನ್ನು ಅಷ್ಟು ಅನುಭವಿಸಿ ಹಾಡಬೇಕು ಅನುಭವಿಸಿ ಮಾಡಬೇಕು ಈಗ ಕೆಲವೊಂದು ಅಷ್ಟಪದಿಗಳ ಕಾವ್ಯ ಸ್ವಾರಸ್ಯವನ್ನು ನಾವು ನೋಡೋಣ ಆ ಮೂಲಕವಾಗಿ ಈ ಕವಿಯ ಕೃತಿಗೆ ಒಂದು ಸ್ವಲ್ಪವಾದರೂ ನ್ಯಾಯ ಕಲ್ಪಿಸಿದಂತೆ ಆಗುತ್ತದೆ ಅಂತ ಅಂದುಕೊಂಡಿದ್ದೀನಿ ಪ್ರಸಿದ್ಧವಾದ ದಶಾವತಾರ ಸ್ತೋತ್ರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ವರಾಹಾವತಾರವನ್ನು ಹೇಳ್ತಾನೆ ವಸತಿ ದಶನ ಶಿಖರೇ ಧರ ಧರಣಿ ತವ ಲಗ್ನ ಶಶಿನಿ ಕಲಂಕ ಕಲೇವನಿಮಗ್ನ ಕೇಶವ ಧೃತಸೂಕರ ರೂಪ ಅಂತ ನಿನ್ನ ಕೋರೆ ಅನ್ನುವಂತಹ ಬೆಟ್ಟದಲ್ಲಿ ಭೂದೇವಿ ಹೇಗೆ ನಿಂತಿದ್ದಾಳೆ ಅಂತಂದರೆ ದಶನ ಶಿಖರೆ ದಶನ ಕೋರೆ ಅನ್ನುವಂಥ ಒಂದು ಕೋಡು ಬೆಟ್ಟದ ಕೋಡು ತುದಿಯಲ್ಲಿ ಹೇಗೆ ಚೆನ್ನಾಗಿದ್ದಾಳೆ ಅಂತಂದರೆ ಶಶಿನಿ ಕಲಂಕ ಕಲೆಯವ ನಿಮಗ್ನ ಚಂದ್ರಲೇಖೆಯಲ್ಲಿ ಚಂದ್ರನ ಮಧ್ಯದ ಮಚ್ಚೆ ಹೇಗೆ ಕಾಣಿಸುತ್ತದೆಯೋ ಹಾಗೆ ಭೂಮಿ ಈ ಪಂಚಭೂತಗಳ ವರ್ಣದ ಪ್ರಕಾರವಾಗಿ ನೇರಳೆ ಬಣ್ಣ ಅಂದರೆ ಕಪ್ಪು ಬೆರೆತಂತಹ ಬಣ್ಣ ಅಂತ ಗೊತ್ತಾಗುತ್ತದೆ ಚಂದ್ರನ ಕಲಂಕ ಆ ರೀತಿಯಲ್ಲಿ ಕಾಣಿಸುತ್ತದೆ ಹಾಗೆ ಅಷ್ಟು ಚಿಕ್ಕದಾಗಿ ಕಾಣಿಸುವಷ್ಟು ದೊಡ್ಡ ನೀನು ರೂಪವನ್ನು ತಾಳಿದ್ದೀಯಾ ಅಂತ ಅದೇ ರೀತಿಯಲ್ಲಿ ಇನ್ನೊಂದು ಕ್ಷತ್ರಿಯ ರುಧಿರಮಯೇ ಜಗತಪಗತ ಪಾಪಂ ಸ್ನಪಯಸಿ ಪಯಸಿ ಶಮಿತ ಭವ ತಾಪಂ ಅಂತ ಆ ಕೇಶವ ಭೃಗುಪತಿ ರೂಪ ಅನ್ನುವಲ್ಲಿ ಕ್ಷತ್ರಿಯರ ರಕ್ತದಲ್ಲಿ ನೀನು ಜಗತ್ತಿನ ಪಾಪವನ್ನು ಹೋಗಲಾಡಿಸುವ ಅಭಿಷೇಕವನ್ನು ಮಾಡಿಸಿಬಿಟ್ಟೆ ಎಲ್ಲ ಭವದ ತಾಪವನ್ನು ನೀಗುವುದಕ್ಕೋ ಎಂಬಂತೆ ಆ ಸ್ನಾನವನ್ನು ಮಾಡಿದೆ ಅಂತ ನೆತ್ತನಿನ ಸ್ನಾನದ ಮೂಲಕವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಅಂತಂದರೆ ಅದು ಹೇಗೆ ಸ್ಯಮಂತ ಪಂಚಕ ಅನ್ನುವ ಐದು ಸರೋವರಗಳನ್ನು ಮಾಡಿದ್ದು ಇನ್ನು ರಾಮಾವತಾರದಲ್ಲಿ ವಿತರಸಿ ದಿಕ್ಷುರಣೆ ದಿಕ್ಪತಿ ಕಮನೀಯಂ ದಶಮುಖ ಮೌಲಿ ಬಲಿಂ ರಮಣೀಯಂ ಹತ್ತು ದಿಕ್ಕುಗಳ ಅಧಿಪತಿಗಳು ಉಂಟು ಆ ಅಧಿಪತಿಗಳ ಹತ್ತು ಜನಕ್ಕೂ ಹತ್ತು ಕಡೆಗೆ ದಿಗ್ಬಲಿ ಹಾಕಬೇಕು ಅಂತ ಬಲಿ ಹಾಕುವುದೇ ಪುಷ್ಪವನ್ನು ಪೂಜೆ ಮಾಡೋದು ಅಂತ ರಾವಣನ ಹತ್ತು ತಲೆಗಳನ್ನು ಇದು ಈಶಾನನಿಗೆ ಇದು ನಿವೃತ್ತಿಗೆ ಇದು ಕುಬೇರನಿಗೆ ಇದು ವಾಯುವಿಗೆ ಅಂತ ಟಕ್ 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 ಅಂತ ಹತ್ತು ಕಡೆಗಳಲ್ಲಿ ಆಕಾಶಕ್ಕೆ ಜಾವಾಗಿ ಭೂಮಿಗೆ ಪೃಥ್ವಿಗೆ ಹಾಕಿರತಕ್ಕಂಥದ್ದು ಹೀಗೆ ಮಾಡಿ ನೀನು ವಿತರಣೆ ಮಾಡಿದಂತೆ ತೋರ್ತು ಅನ್ನುವ ಕಾವ್ಯ ಎಷ್ಟು ಸುಂದರವಾದದ್ದು ಆಮೇಲೆ ಬಲರಾಮ ಅವತಾರ ವಹಸಿ ವಪುಷಿ ವಿಷದೇ ವಸನಂ ಜಲದಾಭಂ ಹಲಹತ ಭೀತಿ ಮಿಲಿತ ಯಮುನಾಭಂ ಬಲರಾಮ ಬೆಳ್ಳಗಿರುವಂಥವನು ಅವನ ಹೆಗಲ ಮೇಲೆ ಒಂದು ಕಂಬಳಿ ಹೊತ್ತಿರ್ತಾನೆ ಆ ಗೌಳಿಗತನವನ್ನು ಮರೆಯಬಾರದು ಅಂತ ಮಾಡಿಕೊಂಡಿದ್ದು ಹೇಗಿರುತ್ತದೆ ಅಂತಂದರೆ ಬೆಳ್ಳಗಿರುವ ಬಲರಾಮ ಭುಜದ ಮೇಲೆ ಕಂಬಳಿ ಹೊದ್ದರೆ ಕೈಲಾಸ ಶಿಖರ ಕ ಕಾರ್ಮೋಡವನ್ನು ಹೊದ್ದಂತೆ ಕಾಣುತ್ತದೆ ಅದು ಹೇಗಿದೆ ಆ ಕಪ್ಪು ಕಂಬಳಿ ಅಂತಂದರೆ ಬಲರಾಮ ಹಿಂದೊಮ್ಮೆ ಮೇಲ್ಸೀಮೆಗೆ ಬರುವುದಿಲ್ಲ ಅಂತ ಮುಂಡತನ ಮಾಡಿದ ಯಮುನೆಯನ್ನು ಹಲದಂಡದಿಂದ ಎಳೆದು ಮೇಲಕ್ಕೆ ತೆಗೆದುಕೊಂಡು ಬಂದಂತೆ ಯಮುನಾ ನದಿ ಕಪ್ಪಗಿರ್ತಕ್ಕಂಥ ನದಿ ಕಲಿಂದ ನಂದಿನಿ ಕಾಲಿ ಅಂತಲೇ ಕರೀತಾರೆ ಕರೀತಾರೆ ಕಾಲಿಂದಿ ಅಂತ ಕರೀತಾರೆ ಯಮನ ಮಗಳು ಯಮಿ ಅಂತ ಆ ಯಮುನೆಯನ್ನೇ ಹೆಗಲ ಮೇಲೆ ಹಾಕ್ಕೊಂಡಂತೆ ಕಾಣಿಸುತ್ತದೆ ಅಂತ ಇಷ್ಟು ಒಳ್ಳೆಯ ಉತ್ಪ್ರೇಕ್ಷೆಗಳನ್ನು ಮಾಡ್ತಾ ಇದ್ದಾನೆ ಕವಿ ಅಂತ ಅನ್ನೋದು ಗೊತ್ತಾಗುತ್ತದೆ ಈ ನಾದದ ಮಧ್ಯದಲ್ಲಿ ಇಷ್ಟು ಮಾಡ್ತಾನಲ್ಲ ಅದು ಬಹಳ ವಿಶೇಷವಾದದ್ದು ಅಂತ ಗೊತ್ತಾಗುತ್ತದೆ ಇನ್ನು ಶೃತಕಮಲಾ ಕುಚ ಮಂಡಲ ಅದರೊಳಗೂ ಅಷ್ಟೇ ಕಾಲಿಯ ವಿಷಧರ ಗಂಜನ ಜನರಂಜನ ಕಾಲಿಯ ವಿಷವನ್ನು ನೀನು ಅರಿದುಬಿಟ್ಟಂಥವನು ಜನರನ್ನು ರಂಜನೆ ಮಾಡ್ತಕ್ಕಂಥವನು ದಿನಮಣಿ ಮಂಡಲ ಮಂಡನ ಸೂರ್ಯನನ್ನೇ ಒಂದು ಅಲಂಕಾರದಂತೆ ಮಾಡಿಕೊಂಡತಕ್ಕಂಥವನು ಭವಖಂಡನ ಭವವನ್ನು ಖಂಡನ ಮಾಡ್ತಕ್ಕಂಥವನು ಮುನಿಜನ ಮಾನಸಹಂಸ ಮುನಿಜನರ ಮನಸ್ಸೆಂಬ ಮಾನಸದಲ್ಲಿ ರಾಜಹಂಸನಾಗಿ ಮೆರೀತಕ್ಕಂಥವನು ಅಂತ ಪ್ರತಿ ಪದದಲ್ಲೂ ಕೂಡ ಚೆನ್ನಾಗಿರುವ ನಾದ ಮಾಧುರ್ಯದ ಜೊತೆಗೆ ಅರ್ಥ ಸ್ವಾರಸ್ಯವನ್ನು ತರ್ತಾನೆ ಇನ್ನು ಲವಂಗ ಲತಾ ಪರಿಶೀಲನದಲ್ಲಿ ನೋಡಿ ಮೃಗಮದ ಸೌರಭ ರಭಸ ವಶಂವದ ವದನ ರಭ ರಭಸ ವಶಂವದ ನವದಲ ಮಾಲತಮಾಲೆ ಆ ಮೃಗಮದ ಸೌರಭ ರಭಸ ವಶಂವದ ಮೃಗಮದ ಅಂದರೆ ಕಸ್ತೂರಿ ಅದರ ಪರಿಮಳ ಸೌರಭ ಅದರ ರಭಸ ಅದರ ಅಟ್ಟಹಾಸ ಯಾವುದಿದೆ ಅದರ ಹೊಡೆದು ಬಡದು ಇಬ್ಬಿಸ್ತಕ್ಕಂಥ ಪರಿಮಳ ಯಾವುದಿದೆ ಅದಕ್ಕೆ ಜೀ ಹುಜೂರ್ ಅಂತ ಇರತಕ್ಕಂಥ ವಶಂವದ ವದನ ವಶಂವದ ನವದಲ ಮಾಲ ತಮಾಲೆ ಹೊಸದಾಗಿ ದಳಗಳನ್ನು ಬಿಟ್ಟಿರ್ತಕ್ಕಂಥ ತಮಾಲ ಆ ತಮಾಲ ಯಾವ ಥರ ಇದೆ ತಮಾಲ ಅಂತಂದರೆ ಲವಂಗ ಪತ್ರೆ ಅಂತಂತಾರಲ್ಲ ಆ ರೀತಿ ಆದದ್ದು ಅದು ಕಪ್ಪಗೆ ಇರತಕ್ಕಂಥ ಒಂದು ರೀತಿ ಬಾಟ್ಲ್ ಗ್ರೀನ್ ಅಂತಿರಲ್ಲ ಆ ಒಂದು ಕಡು ಹಸಿರು ಕಾರ್ ಹಸಿರು ಬಣ್ಣದ ಎಲೆಗಳ ಒಂದು ಗಿಡ ಅದರ ಒಂದು ಪರಿಮಳ ಹೇಗಿದೆ ಅಂತಂದರೆ ಈ ಕಸ್ತೂರಿಯ ಪರಿಮಳ ಅದಕ್ಕೆ ಜೀವುಜೂರ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದು ಕಸ್ತೂರಿ ಪರಿಮಳದ ಕೊಬ್ಬು ಅದರ ಒಂದು ರಭಸ ಯಾವುದಿದೆ ಪರಿಮಳಕ್ಕೆ ರಭಸ ಇದೆ ಅಂತ ಯಾರಾದರೂ ಕಲ್ಪನೆ ಮಾಡಬಲ್ಲರ ಇದನ್ನು ಕವಿ ಮಾಡ್ತಾನೆ ಇದನ್ನು ಅಭಿನಯದಲ್ಲಿ ತೋರಿಸೋದು ತುಂಬ ಕಷ್ಟ ಇರ್ಬೋದು ಅದು ಮಾಡೋದಕ್ಕೆ ಸಾಧ್ಯ ಇದೆ ಆ ಮೃಗಶೀರ್ಷ ಹಸ್ತ ಅಥವಾ ಸಿಂಹಾಸ್ಯ ಹಸ್ತ ಅದನ್ನು ಇಟ್ಟುಕೊಂಡು ಮೃಗಮದ ಅದರ ಪರಿಮಳ ಅದೊಮ್ಮೆ ತಲೆ ತಿರುಗಿಸಿಬಿಟ್ಟು ಕಿಕ್ಕೇರಿಸಿ ಆಹಾ ಅಂತ ಮಾಡಿ ಆ ಮೃಗಮದ ಸೌರಭ ಆ ಸೌರಭದ ರಭಸ ಆ ರಭಸಾಂತ ಭಕಾರ ಪ್ರಯೋಗ ಇದೆಯಲ್ಲ ಮೃಗ ಮದ ಸೌರಭ ರಭಸ ವಶಂವದ ಅದಕ್ಕೆ ವಶಂವಧವಾಗಿರತಕ್ಕಂಥದ್ದು ಹೇಳದಂತೆ ಕೇಳುವಂಥದ್ದು ಅನ್ನುವ ಆ ಉಕ್ತಿ ವೈಚಿತ್ರ್ಯ ಯುವತಿ ಯುವಜನ ಹೃದಯ ವಿದಾರಣ ಮನಸಿಜ ನಖರುಚಿ ಕಿಂಶುಕ ಜಾಲೆ ಇನ್ನು ಕಿಂಶುಕ ಫಾರೆಸ್ಟ್ ಫೈರ್ ಅಂತ ಕರೀತಾರೆ ಮುತ್ತುಗ ಮುತ್ತುಗದ ಹೂಗಳು ಕಾಳಿದಾಸ ಬಾಲೇಂದು ವಕ್ರಾಣ್ಯ ವಿಕಾಸಿ ಭಾವಾತ್ ಅನ್ನುವ ಮಾತನ್ನು ಕುಮಾರ ಸಂಭವದಲ್ಲಿ ಹೇಳ್ತಾನೆ ಹಿಂದೆ ಅದನ್ನು ವಿಸ್ತರಿಸಿದ್ದೀನಿ ಅದು ಮೊಗ್ಗಾಗಿದ್ದಾಗ ಬಾಲಚಂದ್ರನ ಆಕಾರದಲ್ಲಿ ಇರುತ್ತದೆ ಆದರೆ ಬೆಂಕಿ ಗೆಂಪಿನಲ್ಲಿ ಇರುತ್ತದೆ ಧಗಧಗಿಸ್ತಕ್ಕಂಥ ಕೇಸರಿ ಬಣ್ಣದಲ್ಲಿ ಕೇಸುರಿ ಕೇಸರಿ ಬಣ್ಣದಲ್ಲಿ ಇರತಕ್ಕಂಥದ್ದು ಅದು ಹೇಗಿದೆ ಅಂತಂದರೆ ಈ ವಿರಹಿಣಿಯರಾದ ಯುವತಿಯರ ಎದೆಯನ್ನು ಸೀಳುವುದಕ್ಕಾಗಿ ಇರುವ ವಸಂತ ಋತು ಅನ್ನುವ ಸಿಂಹದ ಉಗುರುಗಳ ಹಾಗಿತ್ತು ಅಂತ ಬರೀತಾನೆ ಕವಿ ಯುವಜನ ಹೃದಯ ವಿದಾರಣ ಮನಸಿಜ ನಖರುಚಿ ಮನ್ಮಥ ಅನ್ನುವ ಸಿಂಹದ ಉಗುರುಗಳ ಹಾಗೆ ರಕ್ತಸಿಕ್ತವಾದ ಉಗುರುಗಳ ಹಾಗೆ ಕೊಕ್ಕೆ ಹಾಗೆ ಬಾಗಿರತಕ್ಕಂಥ ಕಿಂಶಕ ಪುಷ್ಪಗಳು ಅವು ಇದ್ದವು ಅಂತ ಹೇಳ್ತಾನೆ ಆಮೇಲೆ ಮಿಲಿತ ಶಿಲೀಮುಖ ಪಾಟಲ ಪಟಲ ಕೃತಸ್ಮರ ತೂಣ ವಿಲಾಸೆ ಇಡೀ ಹೂಗಳ ರಾಜ ಯಾವ ಥರ ಇತ್ತು ಅಂದರೆ ಮನ್ಮಥನ ತೂನೀರ ಮೂಡಿಗೆ ಅಂದರೆ ಬತ್ತಳಿಕೆ ಅಂತ ಇತ್ತು ಅಂತ ಮನ್ಮಥನ ಬತ್ತಳಿಕೆಯಲ್ಲಿರೋವೆಲ್ಲ ಹೂಗಳು ಅವನ ಬತ್ತಳಿಕೆಯೇ ಸಜ್ಜಾಗಿ ಬಿಟ್ಟಿವೆ ಎನ್ನುವಂತೆ ಇತ್ತು ಅಂತ ವಿರಹಿ ನಿಕೃಂತನ ಕುಂತ ಮುಖಾಕೃತಿ ಕೇತಕ ದಂತುರಿತ ಆಶೆ ಇನ್ನು ವಿರಹಿಗಳನ್ನು ಸೀಳಿ ಸೀಳಿ ಹಾಕುವಂತಹ ಕುಂತ ಆಯುಧ ಗರಗಸ ಇತ್ಯಾದಿ ಆಗ ರೀತಿಯಲ್ಲಿ ಕೇದಿಗೆ ಹೂಗಳಿದ್ವು ಅಂತ ಕೇದಿಗೆ ತಾಳೆ ಹೂವು ಅದು ಹೇಗಿರುತ್ತೆ ಅಂತ ನೋಡ್ದು ಹೇಳಲೇಬೇಕಾಗಿಲ್ಲ ಆ ರೀತಿ ಶಬ್ದಚಿತ್ರಗಳ ಜೊತೆಗೆ ಅರ್ಥಚಿತ್ರಗಳನ್ನು ಕೊಡ್ತಾ ಹೋಗ್ತಾನೆ ಸ್ಫುರದತಿ ಮುಕ್ತ ಲತಾಪರಿರಂಭಣ ಮುಕುಲಿತ ಪುಲಕಿತ ಚೂತೆ ಅದಿರ್ಮುತ್ತೆ ಅಂತ ಕರೀತಾರೆ ಮುಕ್ತ ಅನ್ನುವಂಥದ್ದು ಒಂದು ಬೆಳ್ಳಗಿರುವ ಗೊಂಚಲು ಗೊಂಚಲಾದ ಹೂಗಳನ್ನು ಬಿಡ್ತಕ್ಕಂಥ ಒಂದು ಮರಬಳ್ಳಿ ಅದು ಮಾವಿನ ಮರಕ್ಕೆ ಸುತ್ತುಕೊಂಡಿದೆ ಮಾವಿನ ಮರ ಅನ್ನುವ ನಾಯಕನಿಗೆ ಈ ಅತಿಮುಕ್ತ ಲತಾ ಸುತ್ತುಕೊಂಡಾಗ ಈ ಪ್ರೇಯಸಿ ತನ್ನನ್ನು ಆಲಿಂಗಿಸಿಕೊಳ್ಳಲು ಅನ್ನುವ ಸಂತೋಷಕ್ಕೋಸ್ಕರವೇ ಮಾವಿನ ಮರ ರೋಮಾಂಚಿತವಾದಂತೆ ಮಾವಿನ ಮರವೆಲ್ಲ ಹೂಗಳಿಂದ ತುಂಬಿ ಹೋಗಿದೆ ಅಂತಲೇ ಅಂದರೆ ಒಂದು ಉದ್ದೀಪನ ವಿಭಾವದಲ್ಲಿ ಎಷ್ಟು ಮಟ್ಟಿಗೆ ಶೃಂಗಾರ ತರ್ತಾನೆ ಯಾವ ಕಾವ್ಯವನ್ನು ತರ್ತಾನೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಮುನಿಮನಸಾಮಪಿ ತರುಣಾ ತರುಣಾಕಾರಣ ಬಂಧು ಮುನಿಮನಸ್ಸುಗಳಿಗೂ ಮೋಹನವನ್ನು ಉಂಟು ಮಾಡುವ ತರುಣರಿಗೆ ಅಕಾರಣವಾಗಿ ಸೆಳೆತವನ್ನು ತಂದುಕೊಡುವಂಥ ವಸಂತ ಋತು ಬಂದಿದೆ ಅಂತ ಹೇಳ್ತಾನೆ ಎಲ್ಲ ಕವಿಸಮಯ ಸಿದ್ಧ ಸಾಮಗ್ರಿಯಲ್ಲಿ ಎಷ್ಟು ನವೀನತೆ ಮಾಡಿದ್ದಾನೆ ಮುತ್ತಜ್ಜಿ ಕಾಲದ ರೆಸಿಪಿ ಈಗಲೂ ಡೆಲಿಷಿಯಸ್ ಆಗಿದೆ ಅಂತಾರಲ್ಲ ಆ ರೀತಿಯಾದದ್ದು ಇದು ಇನ್ನು ವೃತ್ತ ವೈಭವ ನೋಡಿ ಉನ್ಮೀಲನ್ ಮಧುಗಂಧಲುಬ್ಧ ಮಧುಪವ್ಯಾಧೂತ ಚೂತಾಂಕುರ ಕ್ರೀಡತ್ ಕೋಕಿಲ ಕಾಕಲಿ ಕಲರವೈರುದ್ಗೀರ್ಣ ಕರ್ಣಜ್ವರ ನಿಯಂತೆ ಪಥಿಕಂ ಪಥಿಕೈ ಕಥಂ ಕಥಮಿ ಧ್ಯಾನಾವಧಾನಕ್ಷಮ ಪ್ರಾಪ್ತ ಪ್ರಾಣ ಸಮಾಗಮಾಗಮ ರಸೋಲ್ಲಾಸೈ ರಮಿ ವಾಸರಾಹ ಉಸಿರು ಬಿಗಿ ಹಿಡಿದು ಹೇಳಬೇಕು ಎರಡು ಒಟ್ಟು ಅವನು ಎಪ್ಪತ್ತ ಎಂಟ್ನ ಇದು ಎಪ್ಪತ್ತೆಂಟಲ್ಲ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಅಂತಂದರೆ ಮೂವತ್ತೆಂಟು ಅಕ್ಷರಗಳು ಒಂದೇ ಉಸಿರಿನಲ್ಲಿ ಉನ್ಮೀಲನ್ ಮಧುಗಂಧಲುಬ್ಧ ಮಧುಪವ್ಯಾಧೂತ ಚೂತಾಂಕುರ ಕ್ರೀಡತ್ ಕೋಕಿಲ ಕಾಕಲಿ ಕಲರವೈ ರುದ್ಗೀರ್ಣ ಕರ್ಣಜ್ವರಾಹ ಹೇಳಬೇಕು ಅಂದರೆ ಆ ಕೋಗಿಲೆಗಳ ಧ್ವನಿ ಕಿವಿಗಳಿಗೆ ಜ್ವರವನ್ನು ಉಂಟು ಮಾಡುವಂತೆ ಇದೆಯಂತೆ ಯಾರಿಗೆ ವಿರಹಿಗಳಿಗೆ ಅವು ಎಂಥದ್ದು ಆಗಷ್ಟೇ ಅರಳತಾ ಇರ್ತಕ್ಕಂಥ ಮಾವಿನ ಹೂಗೊಂಚಲುಗಳ ನಡುವೆ ಇರುವ ಕೆಂಜಿಗುರುಗಳನ್ನು ಮೆದ್ದು ಕೊಬ್ಬಿದ ಕೋಗಿಲೆಗಳ ಶಬ್ದ ವಿರಹಿಗಳಾದ ಪ್ರಯಾಣಿಕರಿಗೆ ಕಿವಿಗಳಿಗೆ ಜ್ವರ ಉಂಟು ಮಾಡುವ ಹಾಗೆ ಜ್ವರ ಮೈಗೆ ಬರೋದುಂಟು ಯಾವ ಜ್ವರ ಇದು ಕವಿಗೆ ಗೊತ್ತಿರುವಂಥದ್ದು ನೀಯಂತೆ ಪಥಿಕೈ ಕಥಂ ಕಥಮಪ್ಪಿ ಆ ಪಥಿಕೈ ಕಥಂ ಕಥಮಪ್ಪಿ ಹೇಗೇಗೋ ಕಷ್ಟಪಟ್ಟುಕೊಂಡು ಸಾವರಿಸಿಕೊಂಡು ಪ್ರಯಾಣಿಕರು ಬರ್ತಾ ಇದ್ದಾರೆ ಧ್ಯಾನಾವಧಾನ ಕ್ಷಣ ಪ್ರಾಪ್ತ ಪ್ರಾಣ ಸಮಾಗಮ ಆಗಮ ಅಸೈರಮಿ ವಾಸರಾಹ ವಿರಹಿಗಳಿಗೆ ದುರಂತವಾದಂಥದ್ದು ಈ ವಸಂತ ಅನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ ಹಾಗೆ ಮುಂದೆ ಆ ಚಂದನ ಚರ್ಚಿತ ನೀಲ ಕಲೆಯವರ ಅನ್ನುವ ಅಷ್ಟಪದಿನಲ್ಲಿ ನೋಡಿ ಗೋಪವಧೂರನು ಗಾಯತಿ ಕಾಚಿದು ಪಂಚಮ ರಾಗಂ ಉದಂಚಿತ ಪಂಚಮ ರಾಗಂ ಪಂಚಮ ರಾಗವನ್ನು ಹಾಡಬೇಕು ವಸಂತದಲ್ಲಿ ವಸಂತರಾಗ ಪಂಚಮ ರಾಗ ಇವುಗಳನ್ನೆಲ್ಲ ಬಳಸಬೇಕು ಅಂತ ಉಂಟು ವಸಂತ ಮತ್ತು ತತ್ಪೂರ್ವದ ಶಿಷಿರದ ಸಂಧಿಕಾಲದಲ್ಲಿ ಋತುಸಂಧಿಯಲ್ಲಿ ಹಿಂದುಳ ರಾಗವನ್ನು ಹಾಡಬೇಕು ಅಂತಿದೆ ಋಷಭ ಪಂಚಮ ಸ್ವರ ವರ್ಜಿತವಾದಂಥ ರಾಗವನ್ನು ಶಿಷ್ಯರದಲ್ಲಿ ಬಳಸಬೇಕು ಶಿಷ್ಯರಾಂತ್ಯದಲ್ಲಿ ಮುಂದೆ ವಸಂತ ಬಂದಾಗ ಪಂಚಮವನ್ನು ಸೇರಿಸಬೇಕು ಅಂತ ಆ ಪಂಚಮವನ್ನು ಹಾಗೆ ಹಾಳ್ಕೋತಾ ಇದ್ದರು ಪಂಚಮ ಅಂತಲೇ ಒಂದು ರಾಗ ಉಂಟಲ್ಲ ಕಾಪಿ ಕಪೋಲ ತಲೆ ಮಿಲಿತಾ ಲಪಿತುಂ ಕಿಮಪಿ ಶ್ರುತಿ ಮೂಲೆ ಕಾಪಿ ಚುಚುಂಬನಿತಂ ಭವತಿ ದಯಿತಂ ಪುಲಕೈರನುಕೂಲೆ ಯಾವಳೋಬ್ಳು ಕೆನ್ನೆಗೆ ಕೆನ್ನೆಹಚ್ಚಿ ಕಪೋಲ ತಲೆ ಮಿಲಿತಾ ಲಪಿತು ಅವನ ಕೆನ್ನೆಗೆ ಕೆನ್ನೆಹಚ್ಚಿ ಕಿವಿಯಲ್ಲಿ ಏನೋ ಹೇಳಬೇಕು ಅಂತ ಶ್ರುತಿ ಮೂಲೆ ಕಿಮಪಿ ಲಪಿತುಂ ಪ್ರವೃತ್ತ ಕೃಷ್ಣನ ಕಿವಿಯಲ್ಲಿ ಏನೋ ಹೇಳಬೇಕು ಹೇಳುವುದಲ್ಲ ಮುಖ್ಯ ಕೆನ್ನೆಗೆ ಕೆನ್ನೆ ಹಚ್ಚಬೇಕು ಅಂತ ಕಾಪಿ ಚುಚುಂಬ ನಿತಂಬವತಿ ಈ ಚುಚುಂಬ ಅನ್ನುವ ಲಿಟ್ಲಕಾರದ ಪ್ರಯೋಗ ಮಾಡಿದನಲ್ಲ ಯಾವಳೋ ಚುಂಬಿಸಿದಳು ಅಂತ ಆ ಚುಂಬಿಸಿದ್ರಲ್ಲಿ ಮುದ್ದಿಡುವಾಗ ತುಟಿ ಹೇಗಾಗುತ್ತದೆ ಅಂತ ನೋಡಿ ಚುಚುಂಬ ಅನ್ನೋದನ್ನು ಉಚ್ಚಾರ ಮಾಡಿ ಕೇಳಿಕೊಳ್ಳಿ ಮನಸ್ಸಿನಲ್ಲಿ ನೋಡಿಕೊಳ್ಳಿ ನಿಮಗೆ ಗೊತ್ತಾಗುತ್ತದೆ ಯಾಕೆ ಬಳಸಿದ್ದಾನೆ ಅಂತ ಆ ಪದವನ್ನು ಅಂದರೆ ಒಂದು ಸೌಂಡ್ನಲ್ಲಿ ಸೈಟನ್ನು ಕೊಡ್ತಾ ಇದ್ದಾನೆ ಚುಚುಂಬ ಅಂತ ಹೇಳೋಕ್ಕಾಗೋದಿಲ್ಲ ಚುಚುಂಬ ಅಂತ ಅನ್ನಬೇಕಾಗುತ್ತದೆ ಅಂದರೆ ವರ್ಣ್ಯ ನೋಡಿ ಮಾ ಮತ್ತು ಬ ಇವು ಪಾಪ ಬಾ ಭಾ ಮ ಬ ತುಟಿ ಸೇರಿಸದೆ ಬಳಸೋಕ್ಕಾಗೋಲ್ಲ ಹೂ ಅನ್ನುವುದು ಹೇಳಬೇಕು ಅಂದರೆ ತುಟಿನ ಚೂಪು ಮಾಡಬೇಕು ಚುಂಬಿಸುವ ಕಾಲದಲ್ಲಿ ಹೇಗಿರುತ್ತದೆಯೋ ತುಟಿ ಅದನ್ನು ತೋರ್ಪಡಿಸುವಂತೆ ಮಾಡಿದ್ದಾನೆ ಅಂತಂದರೆ ಈ ಮಟ್ಟದ ಆ ಒಂದು ಕಾವ್ಯ ಚಾತುರ್ಯವನ್ನು ತೋರ್ಪಡಿಸ್ತಾನಲ್ಲ ಇದನ್ನು ಅನುಭವಿಸಬೇಕಾಗಿದೆ ಇದನ್ನು ನೋಡಬೇಕಾಗಿದೆ ಪುಲಕೈರ ಅನುಕೂಲೆ ಅವನಿಗೆ ಈ ಒಂದು ಶಬ್ದ ಸ್ಪರ್ಶವೇ ರೋಮಾಂಚನವನ್ನು ಕೊಡ್ತಾ ಇದೆ ಮಂಜುಲ ಮಂಜುಲ ಕುಂಜಗತಂ ವಿಚಕರ್ಷ ಕರೇಣ ದುಕೂಲೆ ಮತ್ತೊಬ್ಬಳು ಅವನ ಉತ್ತರಿಯವನ್ನು ಎಳೀತಾ ಇದ್ದಾಳೆ ಎಲ್ಲಿ ಎಂದರೆ ಚೆನ್ನಾಗಿ ಮೈಯೆಲ್ಲ ಹೂ ಬಿಟ್ಟು ಇರ್ತಕ್ಕಂಥ ಅಶೋಕದ ಒಂದು ಕುಂಜದಲ್ಲಿ ವಿಚಕರ್ಷ ಕರೇಣ ದುಕೂಲೆ ಮತ್ತು ಯಮುನಾ ಜನ ಜಲ ಕೂಲೆ ಯಮುನಾ ನದಿಯ ತೀರದಲ್ಲಿಂತ ದುಕೂಲ ಯಮುನಾ ಜಲಕೂಲ ಆ ಕೂಲ ಕೂಲ ಶಬ್ದಗಳನ್ನು ಎಷ್ಟು ಕೂಲಾಗಿ ಬಳಸ್ತಾನೆ ನೋಡಿ ಕರತಲತಾಲ ತರಲವಲ ಯಾ ತರಲವಲಯಾವಲಿ ಕಲಿತ ಕಲಸ್ವನ ವಂಶೆ ಹಾಗೆ ಕರತಲತಾಲ ತರಲವಲ ಯಾವಲಿ ಕಲಿತ ಕಲಸ್ವನ ವಂಶೆ ಇಷ್ಟು ಇಂಪಾಗಿ ಆ ಕೈಗೆ ತಾಳ ತಟ್ಟಿಕೊಂಡು ಇದನ್ನು ಚರ್ಚರಿ ಅಂತ ಕರೀತಾರೆ ಕ್ಲ್ಯಾಪ್ಸ್ ಹಾಕ್ಕೊಂಡು ಡಾನ್ಸ್ ಮಾಡ್ತಕ್ಕಂಥದ್ದು ಕರತಲ ತಾಲ ತರಲವಲ ಕಲಿತ ಕಲಸ್ವನ ವಂಶೆ ಅವರ ಚಪ್ಪಾಳೆಗೆ ಸರಿಯಾಗಿ ಅವನು ಕೊಳಲಿಗೆ ಲೈವನ್ನು ತೋರ್ಪಡಿಸ್ತಾ ಇದ್ದಾನೆ ಆ ರೀತಿಯಾಗಿ ನಡೀತಾ ಇದೆ ಇಷ್ಟು ಇನ್ನು ಅವರ ಕಣ್ಣೋಟ ಎಂಥದ್ದು ಜನಯನ್ ಆನಂದಂ ಇಂದೀವರ ಶ್ರೇಣಿ ಶ್ಯಾಮಲ ಕೋಮಲೈ ಉಪನಯನ್ ಅಂಗೈಹಿ ಅನಂಗೋತ್ಸವಂ ಆ ಕಣ್ಣೋಟ ಹೇಗಿದೆ ಅಂದರೆ ಇಂದೀವರ ಶ್ರೇಣಿ ಶ್ಯಾಮ ಕೋಮಲ ಕನ್ನೈದಿಲೆಗಳ ಕೋಮಲವಾದ ಸಮೂಹದ ಹಾಗೆ ಕಣ್ಣಿನ ನೋಟ ಇದೆ ಅಂತ ಇದು ಒಂದು ರೀತಿಯಾಗಿ ಸ್ಲೋ ಮೋಷನ್ನಲ್ಲಿ ಟಕ್ 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 ತೋರಿಸಿದ್ರೆ ಒಂದು ಇಪ್ಪತ್ತೈದು ಕಣ್ಣುಗಳು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ತಿರುಗಿ ಬರ್ತಕ್ಕಂಥದ್ದು ಹಾಗೆ ಆ ಕಣ್ಣುಗಳೇ ಕನ್ನೈ ದಿಲೆಗಳ ಹಾಗೆ ಆ ಕನ್ನೈದಿಲೆಗಳೆಲ್ಲ ಪಂಕ್ತಿಗೊಂಡಂತೆ ಕಣ್ಣಿನ ಕೋಮಲತೆ ಏನು ಅಂತ ನಮಗೆ ಮುಟ್ ನೋಡೋಕ್ಕೂ ಆಗೋಲ್ಲ ಕಣ್ಣನ್ನು ಮುಟ್ಟು ನೋಡಿಕೊಂಡ್ರೆ ಕಣ್ಣೀರು ಬರುತ್ತದೆ ಕಣ್ಣು ಉರಿಯುತ್ತದೆ ಕಣ್ಣಿರದಂತೆ ಆಗುತ್ತದೆ ಮುಟ್ಟಲಾಗದಷ್ಟು ಕೋಮಲತೆ ಆ ಕನ್ನೈದಿಲೆಗಳ ಹಾಗೆ ಆ ಕಣ್ಣೋಟ ಆ ರೀತಿಯಾಗಿತ್ತು ಅಂತ ಈ ಸಣ್ಣ ಸಣ್ಣ ಕುಸಿರುಗಳನ್ನು ಮಾಡ್ತಾನಲ್ಲ ಕವಿ ಅದು ಬಹಳ ವಿಶಿಷ್ಟವಾದದ್ದು ಅಂತ ನನಗನ್ಸುತ್ತದೆ ರಾಸೋಲ್ಲಾಸ ಭರೇಣ ವಿಭ್ರಮ ಭೃತಾನ್ ಆಭೀರ ವಾಮಭ್ರುವಾಂ ಅಭ್ಯರ್ಣೇ ಪರಿರಭ್ಯ ನಿರ್ಭರ ಮುರಹ ಪ್ರೇಮಾಧಯ ರಾಧಯ ಇಲ್ಲಿ ಆಲಿಂಗನದ ಏನು ಬಿಭ್ರಮ ಭೃತಾಂ ಆಭೀರಮ ಆಭೀರ ವಾಮಭ್ರುವಾಂ ಅಭ್ಯರ್ಣೇ ಪರಿರಭ್ಯ ನಿರ್ಭರ ಮೊರಹ ಆ ಭಕಾರವನ್ನು ತರುವ ಮೂಲಕವಾಗಿ ಆ ಆಲಿಂಗನದ ಗಾಢತೆಯನ್ನು ಹೇಳ್ತಾ ಇದ್ದಾನೆ ದಟ್ಟತನ ಇಂಥದ್ದು ಅದನ್ನು ಇದ್ದಾನೆ ಹಾಗೆ ಮುಂದೆ ರಾಸೇ ಹರಿಮಿಹ ವಿಹಿತ ವಿಲಾಸಂ ಸ್ಮರತಿ ಮನೋಮಮ ಕೃತ ಪರಿಹಾಸಂ ಅಂತ ರಾಧೆ ಅಕ್ಲೇಶ ಕೇಶವ ಅನ್ನುವ ಮೂರನೇ ಎರಡನೇ ಸರ್ಗದಲ್ಲಿ ಹೇಳ್ಕೊತಾಳೆ ಪ್ರಚುರ ಪುರಂಧರ ಧನುರನುರಂಜಿತ ಮೇಧುರ ಮುದಿರ ಸುವೇಶಂ ಪ್ರಚುರ ಪುರಂದರ ಧನು ರನುರಂಜಿತ ಮೇಧುರ ಮುದಿರ ಸುವೇಶಂ ಮುದಿರ ಅಂದರೆ ಮೋಡ ಕೃಷ್ಣ ಕಾರ್ಮೋಡದ ಹಾಗಿದ್ದಾನೆ ಜೊತೆಗೆ ನವಿಲು ಸೇರಿಕೊಂಡಿರೋ ಪ್ರಚುರ ಪುರಂದರ ಧನುರನುರಂಜಿತ ಮೇದುರ ಮುದಿರ ಪುರಂದರ ಧನು ಅಂದರೆ ಕಾಮನಬಿಲ್ಲು ಕಾಮನಬಿಲ್ಲಿಂದ ಕೂಡಿದ ಕಾರ್ಮೋಡದ ಹಾಗಿದ್ದಾನೆ ತಲೆಯಲ್ಲಿ ನವಿಲುಗರಿ ಕಾಮನ ಬಿಲ್ಲದ ಆಗಿದೆ ಕಾಳಿದಾಸನ ಇಮೇಜರೇ ಇದು ವಲ್ಮೀಕಾಗ್ರೆ ಪ್ರಸರ್ತಿ ಧನುಃಂಡ ಖಂಡಲಸ್ಯ ಬರ್ಹೇಣೇವ ಸ್ಫುರಿತವಿದಿನ ಗೋಪವೇಶ್ಯ ವಿಷ್ಣು ಸ್ಫುರಿತ ರುಚಿನ ಗೋಪವೇಷಸ್ಯ ವಿಷ್ಣು ಅಂತ ಪೂರ್ವಮೇದಲ್ಲಿ ಏನು ಹೇಳ್ತಾನೆ ಅದನ್ನು ಕವಿ ಇಲ್ಲಿ ಹೇಳ್ತಾನೆ ಆದರೆ ಇಲ್ಲಿ ಕೊಡುವಲ್ಲಿ ಅವನು ಪ್ರಚುರ ಪುರಂದರ ಧನುರಂಜಿತ ಮುದಿ ಮೇಧುರ ಮುದಿರ ಸುವೇಶಂ ಅಂತ ಶಬ್ದಾಲಂಕಾರ ಮಾತ್ರ ಅವನಿದೆ ಗೋಪಕ ದಂಬನಿ ತಂಬವತಿ ಮುಖಚುಂಬನ ಲಂಭಿತ ಲೋಭಂ ಬಂಧು ಜೀವ ಮದರಾಧರ ಪಲ್ಲವ ಮುಲ್ಲಸಿತಸ್ಮರ ಶೋಭಂ ಆ ಹೂಗಳು ಬಂಧುಜೀವ ಹೂಗಳು ಅವಿದ್ದ ಬಗೆ ಮಣಿಗಣ ಭೂಷಣ ಕಿರಣ ವಿಭಿನ್ನತ ಮಿಶ್ರಂ ಅವನ ಹಾರ ಕೆಯೂರಗಳ ಮಣಿಗಣಗಳು ತಮ್ಮ ಕಿರಣ ಕಾಂತಿಯ ಮೂಲಕವಾಗಿ ಕತ್ತಲನ್ನು ಚದುರಿಸ್ತಾ ಇತ್ತು ಅದನ್ನು ಮಣಿಗಣ ಭೂಷಣ ಕಿರಣ ವಿಭಿನ್ನತ ಮಿಶ್ರಂ ಅಂತಾನೆ ಆದರೆ ಕೈಯನ್ನು ಹಿಂಗೆ ತಿರುಗಿಸಿದ್ರೆ ಆ ಕೈಯ ಕಂಕಣದ ಕಾಂತಿಯಲ್ಲಿ ಅಲ್ಲಿದ್ದೆಲ್ಲ ಕತ್ತಲೆ ಹೋಗಿ ಎಲ್ಲ ಸ್ಫುಟವಾಯಿತು ಅಂತ ಗೋಚರವಾಗುವಂಥದ್ದು ವಿವರಗಳು ಮಾಡೋದಕ್ಕೆ ಹೋದರೆ ಅಭಿನಯಕ್ಕೆ ಬೇಕಾದಷ್ಟು ತಾನೇ ತಾನೇ ಎದ್ದು ತೋರುವಂಥದ್ದನ್ನು ಕವಿ ಕೊಡ್ತಾನೆ ಮುಂದೆ ಅವಳ ಒಂದು ವಿರಹದ ಸ್ಥಿತಿ ಅದನ್ನು ಹೇಳೋದಕ್ಕೆ ಮುನ್ನ ಚಾಪುನಲ್ಲಿ ಕೃಷ್ಣನ ದುಃಖ ಏನು ಮಾಮಿಯಂ ಚಲಿತಾ ವಿಲೋಕ್ಯ ವೃತಂ ವಧು ನಿಚಯೇನ ಮಯಾಪಿನ ವಾರಿತಾಂತಿ ಭಯೇನ ಹರಿಹರಿ ಹತಾಧರತಯ ಗತಾ ಸಾ ಕುಪಿತೇವ ಇಲ್ಲಿ ಧ್ರುವಗಳು ಅಂತ ಯಾವುದಿವೆ ಪಲ್ಲವಿ ಅಲ್ಲಿ ಮಾತ್ರ ತುಂಬ ವಿಚಿತ್ರವಾದ ಗತಿ ಇದೆ ತಾಳಕ್ಕೆ ಹಾಡ್ಕೊಳ್ಳೋದು ತುಂಬ ಕಷ್ಟ ಯಾಕೆಂದರೆ ಪಲ್ಲವಿಯಲ್ಲಿ ಬೇಕಾದಷ್ಟು ವಿಸ್ತರಣೆಗಳಿಗೆ ಅವಕಾಶ ಇರಬೇಕು ಅಂತ ಲೂಸ್ ಸ್ಟ್ರಕ್ಚರ್ ಮಾಡಿದ್ದಾನೆ ಇದು ಒಟ್ಟಾಗಿ ಮಿಶ್ರ ಹೋಗುತ್ತೆ ಅಲ್ಲ ಮಾಮಿಯಂ ಚಲಿತಾ ವಿಲೋಕ್ಯ ವೃಥಂ ವಧೂ ನಿಚ ಏನ ಅಂಥೇಳಬೇಕು ಸಾ ನವಾರಿತಾತಿ ಭಯೇನ हरिहरि हरिहरि हता दरत या गता हता दरत या गता सा गता कुपिते सा गता कुपिते वा अहेळु किं करिष्यति किं वदिष्यति सा चिरं विरहेण किं धनेन जनेन किं मम जीवितेन गृहेण ಹರಿ 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 ಕತಾ ಧರತಯ ಕುಪಿತೇವ ಸುಪಿತೇವ ಗತಾ ಸುಪಿತೇವ ಕುಪಿತೇವ ಗತಾ ಆ ಮಟ್ಟಕ್ಕೆ ತಾಳಾವರ್ತವನ್ನು ಹಂಗೆ ತೊಗೊಂಡು ಹಾಡೋದಕ್ಕೆ ಏನು ಬೇಕು ಅದನ್ನು ಮಾಡ್ತಾನೆ ಈ ಥರ ಕವಿ ಧ್ರುವದಲ್ಲಿ ಏನು ಮಾಡ್ತಾನೆ ಅಂತನ್ನೋದನ್ನು ನಾವು ನೋಡ್ಬೋದು ಹುಡ್ಕೋಪ ಮಾಡ್ಕೊಂಡು ಹೊರಟೋಗ್ಬಿಟ್ಲಲ್ಲ ಅಂತ ಅವನಿಗೆ ಸಂಕಟ ಆಮೇಲೆ ಆ ಸಾವಿರ ಹೇತವ ದಿನ ಅದು ಮಾತ್ರ ಚಿಕ್ಕ ಧ್ರುವ ಸಾವಿರ ಹೇತವ ದೀನ ಮಾಧವ ಮನಸಿ ಜ ಶಿಖ ಭಯ ದಿವ ಭಾವನಯ ತ್ವಯ್ ಸಾವಿರ ಸಾವಿರಹೇ ಸಾವಿರ ಹೇ ತವ ದೀನ ನಿಂದತಿ ಚಂದನಂ ಇಂದು ಕಿರಣಂ ಅನುವಿಂದತಿ ಖೇದಮಧೀರಂ ವ್ಯಾಲ ನಿಲಯ ಮಿಲನೆ ನಗರಲಮಿವ ಕಲಯತಿ ಮಲಯ ಸಮೀರಂ ಸಾವಿರ ಹೇ ತವ ದೀನಾ ದೀನಾ ದೀನಾರಾಧಾ ಸಾವಿರ ಹೇ ಹಾಗೆ ಅಲ್ಲಿ ಧ್ರುವವನ್ನು ವಿಸ್ತಾರ ಮಾಡ್ಕೊಳ್ಬೇಕಾಗುತ್ತೆ ಸಾವಿರ ಹೇ ತವ ದೀನಾ ಅಂತ ಇದನ್ನು ಟ್ರಿಪ್ಲಿಕೇನಲ್ಲಿ ಹಿಂದೆ ಹೇಗೆ ಹೇಳ್ತಾ ಇದ್ರು ಅಂತ ಅನ್ನೋದನ್ನು ಒಬ್ಬರು ಸಂಗೀತಗಾರರು ಹೇಳಿದ್ ಕೇಳಿದಿನಿ ಸಾವಿರ ಹೇ ತವ ದೀನ ರಾಧಾ ಸಾವಿರ ಹೇ ತವ ದೀನ ಮಾಧವ ಮನ ಸಿಜ ವಿಶಿಕ ಭಯಾ ದಿವ ಭಾವನ ಯಾ ತ್ವಯ ಲೀನಾ ಸಖಿ ಹೋಗ್ಬಿಟ್ಟು ಕೃಷ್ಣನ ಮೇಲೆ ಒಂದು ಥರ್ಡ್ ವರ್ಲ್ಡ್ ವಾರನ್ನು ಒಂದು ಸಾವಿರ ಹೇ ತವ ದೀನಾ ಅಂತ ಅಂದರೆ ಏನು ಅಂದರೆ ಭಜನ ಸಂಪ್ರದಾಯ ಅಂತ ಬಹಳ ಭಯಂಕರವಾದಂಥದ್ದು ಕುಸುಮ ವಿಶಿಕ ಶರ ತಲ್ಪ ತಲ್ಪಮನಲ್ಪ ವಿಲಾಸ ಕಲಾಕಮನೀಯ ಅದು ಏನು ಹೂವಿನ ಹಾಸಿಗೆ ಅದನ್ನು ಕವಿ ಹೇಳೋದು ಕುಸುಮ ವಿಶಿಖ ಶರ ತಲ್ಪ ಹೂಬಾಣನ ಬಾಣಗಳ ಶಯ್ಯೆ ಅಂತ ಮನ್ಮಥ ಅಂತಂದರೆ ಹೂವಿನ ಬಾಣದವನು ಅವನ ಬಾಣಗಳ ಹಾಸಿಗೆಯ ಮೇಲೆ ಅವಳು ಮಲಗಿದ್ದಾಳೆ ಅಂತ ಅಂದರೆ ಅವಳು ಹೂ ಮೇಲೆ ಮಲಗಿದ್ರು ಮುಳ್ಳಿನ ಮೇಲೆ ಅಲ್ಲ ಬಾಣಗಳ ಮೇಲೆ ಮಲಗದಂತೆ ಇದೆ ಅಂತ ಹೇಳಬೇಕಾಗಿದೆ ಕವಿ ಅದಕ್ಕೆ ಕುಸುಮ ವಿಶಿಕಶರ ಮನಲ್ಪ ಕಲಾ ಅನಲ್ಪ ವಿಲಾಸ ಕಲಾ ಅಕಮನೀಯಂ ವ್ರತಮಿವ ತವ ಪರಿರಂಭ ಸುಖಾಯ ಕರೋತಿ ಕುಸುಮ ಶಯನೀಯಂ ನಿನ್ನ ನಿನ್ನ ಸೇರಬೇಕು ಅನ್ನೋದಕ್ಕಾಗಿ ಈ ಒಂದು ಹಠಯೋಗ ಮಾಡಿಕೊಂಡಿದ್ದಾಳ ಅಂತ ನಮ್ಮ ಹಠಯೋಗಿಗಳೆಲ್ಲ ಬುಳ್ಳಿನ ಮೇಲೆ ಮಲಗೋದು ಮಳೆ ಹಾಸಿಗೆ ಮೇಲೆ ಮಲಗೋದು ಎಲ್ಲ ಮಲಗ್ತಾರಲ್ಲ ಆ ಥರ ಅವಳು ಇದೊಂದು ವ್ರತ ಮಾಡಿಕೊಂಡಿದ್ದಾಳ ಅನ್ನುವಂತೆ ಕರೋತಿ ಕುಸುಮ ಶಯನೀಯಂ ವ್ರತಮಿವ ಆಗ ಮಾಡ್ಕೊಂಡಿದ್ದಾಳೆ ಸಾವಿರ ಹೇ ಅನ್ನುವ ಮಾತನ್ನು ಹೇಳ್ತಾನೆ ಪ್ರತಿಪದಿಧಮಪಿ ನಿಗದತಿ ಮಾಧವ ತವ ಚರಣೇ ಪತಿತ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಒಂದೊಂದು ಮಾತು ಮಾತಿಗೂ ಮಾಧವ ತವ ಚರಣೇ ಪತಿತ ಇಲ್ಲಿ ಪದ ಚರಣ ಅನ್ನೋದಕ್ಕೆ ಚರಣ ಅನ್ನೋದಕ್ಕೆ ಒಂದು ಸಾಲು ಅಂತ ಅರ್ಥ ಪದ ಅನ್ನೋದಕ್ಕೆ ಒಂದು ವರ್ಡ್ ಅಂತ ನಾನು ಒಂದೊಂದು ಪದಕ್ಕೂ ನಿನ್ನ ನಿನ್ನ ಪಂಕ್ತಿಗಳಿಗೆ ಬೀಳ್ತಾ ಇದ್ದೀನಿ ಅಂತಲೂ ಅರ್ಥ ಬರ್ತದೆ ಜಯದೇವನ ಒಂದೊಂದು ಪದಕ್ಕೂ ಅವನ ಪಾದಕ್ಕೆ ನಾವು ಬೀಳ್ತಾ ಇರಬೇಕಾಗಿದೆ ಆ ರೀತಿಯಾದ ಸ್ವಾರಸ್ಯ ಉಂಟು ತ್ವಯಿ ವಿಮುಖೆಯ ಮೈಯ ಸಪತಿ ಸುಧಾನಿದಿರಪಿ ತನುತೆಯ ತನುದಾ ನೀನು ಮುಖ ತಿರುಗಿಸ್ಕೊಂಡ ಮೇಲೆ ಚಂದ್ರ ನನ್ನ ಕಡೆ ಮುಖ ತಿರುಗಿಸ್ಕೊಂಡು ಆಗಬೇಕಾಗಿದ್ದೇನೋ ನನ್ನ ಬೇಯಿಸ್ತಾ ಇದ್ದಾನೆ ಎನ್ನುವ ಮಾತನ್ನು ಅವಳು ಹೇಳ್ತಾ ಇದ್ದಾಳೆ ಆಮೇಲೆ ಇಲ್ಲಿ ಸಖಿ ಅವಳ ಸ್ಥಿತಿ ಹೇಗಿದೆ ಅಂದರೆ ಒಬ್ಬ ಬೇಟೆಗಾರ ಮತ್ತು ಕಾಡು ಕಾಳ್ಗಿಚ್ಚು ಹುಲಿ ಇವೆಲ್ಲ ಸೇರಿಕೊಂಡು ಒಂದು ಬಡಪಾಯಿ ಹೆಣ್ಣು ಜಿಂಕೆಯನ್ನು ಒದ್ದಾಡಿಸಿದರೆಗೂ ಆಗಿದೆ ಅಂತ ಒಂದು ಶಾರ್ದೂಲ ವಿಕ್ರೀಡಿತ ಛಂದಸ್ಸಲ್ಲಿ ಮುದ್ರಾಲಂಕಾರದಿಂದ ಹೇಳ್ತಾನೆ ಇಲ್ಲಿ ಬಳಸಿರ್ತಕ್ಕಂಥ ಛಂದಸ್ಸುಗಳು ವಿಶೇಷವಾಗಿ ಒಂದು ಏಳೆಂಟು ಶಾರ್ದೂಲ ವಿಕ್ರೀಡಿತ ಶ್ರಗ್ಧರ ತುಂಬ ವಿರಳವಾಗಿ ಶಾರ್ದೂಲವೇ ಹೆಚ್ಚು ವಸಂತ ತಿಲಕ ಪುಷ್ಪಿತಾಗ್ರ ಮತ್ತು ಹರಿಣಿ ಶಿಖರಣಿ ಮಂದಾಕ್ರಾಂತ ಆರ್ಯ ಅನುಷ್ಠಪ್ಪು ಈ ಥರ ಒಂದು ಎಂಟತ್ತು ಛಂದಸ್ಸುಗಳು ಎಲ್ಲ ಪ್ರಶಸ್ತ ಪ್ರಸಿದ್ಧವಾದದ್ದು ಇಲ್ಲಿ ಛಂದಸ್ಸಿನ ಹೆಸರನ್ನು ತುಂಬ ಆಕರ್ಷಕವಾಗಿ ಬಳಸ್ತಾನೆ ಹಾಗೆ ಶಿಖರಣಿಯನ್ನು ಉಪೇಂದ್ರ ವಜ್ರವನ್ನು ಪೃಥ್ವಿಯನ್ನು ಪುಷ್ಪಿತಾಗ್ರವನ್ನು ಈ ಹೆಸರುಗಳನ್ನು ಚೆನ್ನಾಗಿ ಆ ಛಂದಸ್ಸಿಗೆ ಮುದ್ರಿಕೆಯಾಗಿ ಬಳಸ್ತಾನೆ ಇಲ್ಲಿ ನೋಡಿ ಆವಾಸೋ ವಿಪಿನಾಯತೆ ಪ್ರಿಯಸಖಿ ಮಾಲಾಪಿ ಜಾಲಾಯತೆ ತಾಪೋಪಿ ಶ್ವಸಿತೇನ ದಾವದಹನ ಜ್ವಾಲಾ ಕಲಾಪಾಯತೆ ಸಾಪಿತ್ವದ್ವಿರಹೀಣ ಹಂತಹರಿಣಿ ರೂಪಾಯತೆ ಹಾಕತಂ ಕಂದರ್ಪೋಪಿ ಯಮಾಯತೆ ವಿರಚಯನ್ ಶಾರ್ದೂಲ ವಿಕ್ರೀಡಿತಂ ಅಂತ ಅವಳು ಇರುವ ಮನೆಯೇ ಕಾಡಾಗಿಬಿಟ್ಟಿದೆ ಬೀಡು ಕಾಡಾಗಿದೆ ಸಖೀರ ಸಮೂಹವೇ ಅವಳಿಗೆ ಬಲೆಯಂತೆ ಆಗಿದೆ ವಿರಹದ ತಾಪ ಕಾಳ್ಗಿಚ್ಚು ಫಾರೆಸ್ಟ್ ಫಯರ್ ಆಗಿದೆ ನಿನ್ನ ವಿರಹ ಅನ್ನುವಂತಹ ಒಂದು ಸಂಕಟದಲ್ಲಿ ಅವಳು ಜಿಂಕೆಯಂತೆ ಹೆಣ್ಣು ಜಿಂಕಿಯಂತೆ ಆಗಿದ್ದಾಳೆ ಮನ್ಮತ ಒಬ್ಬ ಬೇಡನಂತೆ ಆಗಿದ್ದಾನೆ ಶಬರನಂತೆ ಆಗಿದ್ದಾನೆ ಶಾರ್ದೂಲ ವಿಕ್ರೀಡಿತಂ ಮಾಡ್ತಾ ಇದ್ದಾನೆ ಒಂದು ಹುಲಿಯ ಕೈಗೆ ಸಿಕ್ಕಾಕೊಂಡಂಥ ಜಿಂಕೆಯ ಗತಿ ಇವಳಿಗಾಗ್ಬಿಟ್ಟಿದೆ ಏನು ಮಾಡೋದು ಈ ರೀತಿಯಾಗಿ ಒದ್ದಾಡ್ತಾ ಇದ್ದಾಳೆ ಸಾವಿರ ತವ ದೀನ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದಿನದು ಅದೇ ಬರುತ್ತೆ ರಾಧಿಕಾ ವಿರಹೇ ಕೇಶವ ಹಾರಂ ಉದಾರಂ ಸಾಮಾನುತೇ ಕೃಷತನುರಿವ ಭಾರಂ ಎದೆ ಮೇಲಿರುವ ಹಾರವನ್ನು ಅವಳು ಭಾರ ಅಂತ ಮಾಡಿಕೊಂಡಿದ್ದಾಳೆ ಅಷ್ಟು ಅವಳು ಹೈರಾಣ ಆಗಿಬಿಟ್ಟಿದ್ದಾಳೆ ಎನ್ನುವಂಥದ್ದು ಈ ಅಷ್ಟಪದಿಯಲ್ಲಿ ಬರುವಂಥ ವಿಶಿಷ್ಟವಾದ ಕಲ್ಪನೆಗಳಲ್ಲಿ ಒಂದು ಮುಂದೆ ನಾವು ವಹತಿ ಮಲಯ ಸಮೀರೆ ಮದನ ಮುಪನಿಧಾಯ ನೆನ್ನೆಯೇ ನೋಡಿದ್ವಿ ಅದನ್ನು ನಾವು ನೋಡ್ತೀವಿ ಆಮೇಲೆ ಹನ್ನೊಂದನೇ ಅಷ್ಟಪದಿ ನಾನು ಮೊದಲೇ ಹೇಳಿದಂತೆ ನನಗೆ ತುಂಬ ಪ್ರಿಯವಾದ ಅಷ್ಟಪದಿ ಧೀರ ಸಮೀರೆ ಎಲ್ಲ ಉನ್ಮತ್ತರು ಆಲ್ ಪೀಪಲ್ ಹೂ ಆರ್ ಆಫ್ಟರ್ ಸಮ್ ಅಚೀವ್ಮೆಂಟ್ ಆಫ್ಟರ್ ಸಮ್ ಗೋಲ್ ಆರ್ ಆಫ್ಟರ್ ಸಮ್ ಐಡಿಯಲ್ ದೇ ಆರ್ ಆಲ್ ಅಭಿಸಾರಿಕಾಸ್ ಬದುಕು ಏನೋ ವಿಶಿಷ್ಟತೆಗಾಗಿ ಇದೆ ಇಟ್ ಈಸ್ ಫಸ್ಟ್ ಆಫ್ಟರ್ ಪರ್ಫೆಕ್ಷನ್ ಅಂತ ನಾನು ಹೇಳ್ತೀನಿ ಯಾವುದೋ ಒಂದು ಮಹಾ ಮಹನೀಯವಾದದ್ದನ್ನು ಸಾಧಿಸಬೇಕು ಅಂತ ಅವ್ರ ಮಟ್ಟಿಗೆ ಒಂದು ಎಳೆ ಮಗು ಬೆಲೂನ್ ತೊಗೊಳೋದ್ರಿಗೂ ಅಭಿಸಾರವೇ ಇರತಕ್ಕಂಥದ್ದು ಒಬ್ಬ ಪಡ್ಡೆ ಹುಡುಗ ಅಪ್ಪ ಅಮ್ಮನ ಗಲಾಟೆ ಮಾಡಿ ಒಂದು ಮಾಡಾಗಿರ್ತಕ್ಕಂಥ ಒಂದು ಹೈಪ್ ಬೈಕ್ ತಗೋಬೇಕು ಅನ್ನೋದು ಅದೇನೇ ಪ್ರತಿಯೊಬ್ಬರಿಗೂ ತಮ್ಮ ಟಾರ್ಗೆಟೆಡ್ ಆದಂಥ ಗೋಲ್ ಯಾವುದಿದೆ ಅದರ ಹಿಂದೆ ಚೇಸಿಂಗ್ ದಿ ಟಾರ್ಗೆಟ್ ಎಲ್ಲ ಅಭಿಸಾರಿಕಾ ಸ್ಥಿತಿ ಹಾಗಾಗಿ ಯಾರಿಗೆ ಬದುಕಲ್ಲಿ ಇನ್ನೂ ಮುಂದಿನದು ಮಿಗಿಲಾದದ್ದು ಕಾಣಬೇಕು ದಿರ್ ಇಸ್ ಸೋ ಮಚ್ ಆಫ್ ಜಾಯ್ ಇನ್ ಬಿಕಮಿಂಗ್ ಅಂತ ಏನು ಉಂಟು ಅಲ್ಲಿ ಅಭಿಸಾರಿಕೆ ಬರ್ತಾಳೆ ದಿ ಜಾಯ್ ಆಫ್ ಹ್ಯಾಮಿಂಗ್ ಬಿಕಮ್ ಇದೆಯಲ್ಲ ಅದು ಸ್ವಾಧೀನ ಪತ್ಕೆ ಈ ಇಬ್ಬರು ನಾಯಕ ಸ್ಥಿತಿಗಳು ನನಗೆ ಬಹಳ ಇಷ್ಟವಾದಂಥದ್ದು ಸದ್ಯಕ್ಕಂತೂ ನಾನು ಅಭಿಸಾರಿಕೆ ಅಂತಲೇ ಹೇಳಬೇಕು ಸ್ಟಿಲ್ ಆಫ್ಟರ್ ದಿ ಗೋಲ್ ನಾಟ್ ಇಟ್ ರೀಚ್ಡ್ ದಿ ಗೋಲ್ ಆಗೋ ಈಗಲೋ ಸಿಕ್ಕಂತೆ ಕಾಣಿಸುತ್ತದೆ ಕೈ ಮರೆ ಆಗಿ ಹೋಗ್ತಾ ಇರ್ತದೆ ಆ ಕಾರಣದಿಂದಲೇ ಏನು ನಲವತ್ತೈದು ವರ್ಷದಿಂದ ಈ ಅಷ್ಟಪದಿ ನನಗೆ ತುಂಬ ಇಷ್ಟವಾಗಿದೆ ಸಖಿ ಹೇಳುವಂಥದ್ದು ಕೃಷ್ಣ ನಿನ್ನ ವಿರಹದಲ್ಲಿದ್ದು ನಿನ್ನ ನಿರೀಕ್ಷೆಯಲ್ಲಿ ಕಾದಿದ್ದಾನೆ ಅವನು ಎಂಥ ನಾಯಕ ಅಲ್ಲಿ ವಾಸಕ ಸಜ್ಜಕ ಆಗಿದ್ದಾನೆ ಹೀ ಸೆಟ್ಟಿಂಗ್ ದ ಆಂಬಿಯನ್ಸ್ ನಾಮ ಸಮೇತಂ ಕೃತಸಂಕೇತಂ ಸಂಕೇತಂ ವಾದಯತೆ ಮೃದುವೇಣು ಇದನ್ನು ನಾನು ಇಷ್ಟಪಟ್ಟಂಥ ಗಾಯಕರೆಲ್ಲ ವಿಶೇಷವಾಗಿ ಮೋಹನದಲ್ಲಿ ಹಾಡಿರತಕ್ಕಂಥದ್ದು ಪದ್ಮಸುಬ್ರಹ್ಮಣ್ಯಂ ಅವರು ಮೋಹನದಲ್ಲಿ ಹಾಡಿ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ನಾಮ ಸಮೇತ ಕೃತ ಸಂಕೇತ ವಾದಯತೆ ಮೃದುವೇಣು ಬಹುಮನುತೆ ತನುತೆ ತನು ಸಂಗತ ಪವನಚಲಿತಮಿ ರೇಣು ಅವನು ನಾಮ ಸಮೇತ ಕೃತ ಸಂಕೇತ ವಾದಯತೆ ಮೃದುವೇಣು ನಿನ್ನ ಹೆಸರನ್ನು ಮುದ್ರಿಕೆಗೆ ಬಳಸಿಕೊಂಡು ರಚನೆ ಮಾಡಿರುವ ಹಾಡನ್ನು ಕೊಳಲಲ್ಲಿ ನುಡಿಸ್ತಾ ಇದ್ದಾನೆ ಅಂತ ಅವನು ತನ್ನ ಹಾಡಿನ ಸಿಗ್ನೇಚರ್ ಆಗಿ ನಿನ್ನ ಹೆಸರನ್ನು ಬಳಸ್ಕೊಂಡಿದ್ದಾನೆ ನಾಮ ಸಮೇತಂ ಕೃತ ಸಂಕೇತಂ ವಾದಯತೆ ಮೃದುವೇಣು ನೋಡಿ ಕೊಳಲು ವಾದ್ಯ ಅಲ್ಲಿ ಸಾಹಿತ್ಯ ಇಲ್ಲ ಆದರೆ ರಾಧಾ ಅನ್ನುವ ಹೆಸರು ಬರುವಂಥ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ ಮೋಹನ ರಾಗದಲ್ಲಿ ರೀಧಾ ಸ್ವರಗಳು ಬರ್ತವೆ ಅದನ್ನು ಸರಿ ಗದ ಸ ರೀಧಾ ಅಂತ ರಾಧಾ ಅಂತ ಮಾಡಬಹುದು ಹಾಗೆ ರಾಧಾ ರಾಧಾ ಅನ್ನುವ ಹೆಸರು ಬರುವಂಥ ರೀತಿಯಲ್ಲಿ ನಾಮ ಸಮೇತಂ ಕೃತ ಸಂಕೇತಂ ವಾದಯತೆ ಮೃದುವೇಣು ಬಹುಮನುತೇ ತನುತೆ ತನುಸಂಗತ ಪವನ ಚಲಿತಮಿರೇಣು ನಿನ್ನ ಕಡೆಯಿಂದ ಗಾಳಿಯ ಮೂಲಕ ಬೀಸಿ ಬಂದ ಒಂದು ಧೂಳನ್ನು ಕೂಡ ಒಂದು ಚರಿಷ್ಟ್ ಜ್ಯುವೆಲ್ ಅಂತ ಚರಿಷ್ಟ್ ಗಿಫ್ಟ್ ಅಂತ ಅದನ್ನು ಮುಚ್ಚಿಟ್ಟು ಕಾಪಾಡಿಕೊಳ್ತಾನೆ ಅಂತ ಈ ಥರ ಪ್ರಿಯಕರನೂ ಉಂಟ ಇಂಥವರಿದ್ದರೆ ಎಷ್ಟು ಬದುಕನ್ನು ಬೇಕಾದರೂ ತೇಯ್ಬಿಡ್ಬೋದು ಹಾಗೇ ಏನೂ ತೊಂದರೆ ಇಲ್ಲ ಅದರಿಂದಲೇ ಅಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೃಷ್ಣನ ಕಡೆಗೆ ನೀನು ಹೋಗು ಪತತಿ ಪತತ್ರೆ ವಿಚಲತಿ ಪತ್ರೆ ಶಂಕಿತ ಭವದುಪಯಾನಂ ರಚಯತಿ ಶಯನಂ ಸಚಕಿತ ನಯನಂ ಪಶ್ಯತಿ ತವ ಪಂಥಾನಂ ಒಂದು ಎಲೆ ಬಿದ್ದರೆ ನೀನು ಬಂದೆ ಅಂತ ತಿರುಗಿ ನೋಡ್ತಾನೆ ಒಂದು ಪಕ್ಷಿ ರೆಕ್ಕೆ ಅಂತ ಮಾಡಿದ್ರೆ ನೀನು ಬಂದೆ ಅಂತ ಹಾಗೆ ಹೀಗೆ ಎಲ್ಲ ಕಡೆಗೂ ತಿರುಗಿ ನೋಡ್ತಾನೆ ರಚಯಿತಿ ಶಯನಂ ಸಚಕಿತ ನಯನಂ ನಿನಗಾಗಿ ಹಾಸಿಗೆ ಸಜ್ಜು ಮಾಡ್ತಾನೆ ಆ ಕಡೆಯಿಂದ ಈ ಕಡೆಯಿಂದ ಹಿಂದಿಂದ ಮುಂದಿಂದ ಎಲ್ಲ ಪರ್ಸ್ಪೆಕ್ಟಿವ್ಸಿಂದಲೂ ಅದರ ಅನುಕೂಲತೆಯನ್ನು ನೋಡ್ತಾನೆ ಮತ್ತೆ ಮತ್ತೆ ನೀನು ಬಂದ್ಯೋ ಏನೋ ಅಂತ ಕಂಡುಬಿಟ್ಟು ದಿಕ್ಕು ದಿಕ್ಕುಗಳಲ್ಲಿ ಕಾಣ್ತಾ ಇದ್ದಾನೆ ಈಗ ನೀನು ಮಾಡಬೇಕೇನು ಮುಖರಮಧೀರಂ ಮಂಜೀರಂ ರಿಪುಮಿವ ಕೇಲಿಶು ಲೋಲಂ ಅಭಿಸಾರಕ್ಕೆ ಗೆಜ್ಜೆ ಕಟ್ಕೊಂಡು ಹೋಗಬಾರ್ದು ಊರಿಗೆಲ್ಲ ಅನೌನ್ಸ್ಮೆಂಟ್ ಕೊಟ್ಕೊಂಡಂತೆ ಆಗುತ್ತದೆ ಇದು ಹೇಳ್ತಾರಲ್ಲ ಬೈಕಿಗೆ ಮುದ್ದಿಟ್ಟಂತೆ ಅಂತ ಹಾಗಾಗಬಾರ್ದು ಹಾಗಾಗಿ ಮುಖರಂ ಅಧೀರಂ ತ್ಯಜ ಮಂಜೀರಂ ನಿನ್ನ ಗೆಜ್ಜೆ ಅಧೀರಂ ಅದು ನಿನ್ನ ಹೃದಯದಷ್ಟೇ ಕಳವಳಗೊಂಡು ಡವಡವಾ ಅಂತ ಬಡ್ಕೊಂಡು ಶಬ್ದ ಮಾಡ್ತಾ ಇದೆ ಅದು ಧೀರವಾಗಿ ಶಬ್ದ ಮಾಡ್ತಾ ಇಲ್ಲ ಅಧೀರವಾಗಿ ಶಬ್ದ ಮಾಡ್ತಾ ಇದೆ ಈ ಧೀರ ಸಮೀರದಲ್ಲಿ ಆ ಅಧೀರವಾದ ಮುಖರ ಮಂಜೀರ ಯಾಕೆ ಅದು ಗಲಾಟೆ ಮಾಡ್ತಾ ಇದೆ ಚಾಟ್ರ್ ಬಾಕ್ಸ್ ಅದನ್ನು ಪಕ್ಕಕ್ಕಿಡು ಚಲಸಕಿ ಕುಂಜಂ ಸತಿಮೆರ ಪುಂಜಂ ಶೀಲಯ ನೀಲ ನಿಚೋಲಂ ಯಾರಿಗೂ ಕಾಣಿಸ್ತಂತೆ ಈ ಕಪ್ಪು ಬಣ್ಣದ ದುಕೂಲ ಹಾಕ್ತೀನಿ ನೀಲ ನಿಚೋಲಂ ಶೀಲಯಾಮಿ ತತ್ ಪರಿಧತ್ಸ ಗಚ್ಛ ಹೋಗು ಹೇಗೆ ಹೋಗು ಸತಿಮಿರ ಪುಂಜಂ ಕತ್ತಲನ್ನೇ ತನ್ನೊಡಲಿಗೆ ತುಂಬಿಕೊಂಡ ಆ ಪೊದರಿಗೆ ಹೋಗು ಉರಸಿ ಮುರಾರೆ ರುಪಹಿತ ಹಾರೆ ಘನೈವ ತರಲ ಬಲಾಕೆ ತಡಿದಿವ ಪೀತೆ ರತಿವಿಪರೀತೆ ರಾಜಸಿ ಸುಕೃತ ವಿಪಾಕೆ ನಿನ್ನ ಎದೆ ಮೇಲೆ ಮುತ್ತಿನ ಹಾರ ಉರಸಿ ಮುರಾರೆ ರುಪಹಿತ ಹಾರೆ ಘನೈವ ತರಲ ಬಲಾಕೆ ನೀನು ನಿನ್ನ ದೇಹವನ್ನೇ ಕೃಷ್ಣನ ಮೇಲೆ ಒಂದು ಮುತ್ತಿನ ಮಾಲೆಯ ಹಾಗೆ ಬಿಡು ಹೇಗೆ ಅಂದರೆ ಕಾರ್ಮೋಡದ ಮೇಲೆ ಬೆಳ್ಳಕ್ಕಿಗಳ ಮಾಲೆ ಇದ್ದಂತೆ ಆಗುತ್ತದೆ ನಿನ್ನ ಕೈ ಬಳಸಿದರೆ ಸಾಕು ಪೀತೆ ರತಿವಿಪರೀತೆ ರಾಜಸಿ ಸುಕೃತ ವಿಪಾಕೆ ನಿನ್ನ ಬಂಗಾರದ ಮೈ ಅವನ ನೀಲ ಮೇಘಶ್ಯಾಮಲನಾದ ಶರೀರದ ಮೇಲೆ ಬಂದರೆ ಮಿಂಚೆ ಮೋಡದ ಮೇಲೆ ಮೇವರದಂತೆ ಕಾಣುತ್ತದೆ ಹಾಗೆ ಹೋಗು ವಿಗಲಿತ ವಸನಂ ಪರಿಹೃತ ರಶನಂ ಘಟಯ ಜಘನಂ ಅಪಿಧಾನಂ ನಿನ್ನ ನಡುವಿನ ಮೇಲೆ ಬಟ್ಟೆ ನಿಲ್ಲದೇ ಇರೋಷ್ಟು ಉತ್ಕಂಠ ಆಗಿಬಿಟ್ಟಿದೆಯಾ ನೀನು ಗಟ್ಟಿಯಾಗಿ ಅದನ್ನು ಒಡ್ಯಾಣದಿಂದ ಕಟ್ಟುಕೋ ಕಿಸಲಯ ಶಯನೆ ಪಂಕಜನಯನೆ ನಿಧಿಮಿವ ಹರ್ಷ ನಿಧಾನಂ ಅಂತ ಒಂದೊಂದು ಹೆಸರು ಹೆಸರಿಗೂ ಹೆಜ್ಜೆ ಹೆಜ್ಜೆಗೂ ಮಾಧುರ್ಯವನ್ನು ತುಂಬುತ್ತಾನೆ ಹೀಗಾಗಿ ಹರಿರಭಿಮಾನಿ ರಜನಿ ನಿಧಾನಿ ಕೃಷ್ಣನಲ್ಲಿ ಪ್ರೀತಿ ಇಟ್ಟಿದ್ದಾನೆ ಇದೀಗ ರಾತ್ರಿ ಹೊತ್ತು ಯಮಪಿ ಆತಿ ವಿರಾಮಂ ಈ ರಾತ್ರಿಗೂ ಮುಗಿವಿದೆ ಕೃಷ್ಣನ ಪ್ರೀತಿಗೆ ಮುಗಿವಿಲ್ಲ ಹಾಗಾಗಿ ಈ ರಾತ್ರಿನ ಸದುಪಯೋಗ ಮಾಡಿಕೊ ಕುರುಮಮ ವಚನಂ ಸತ್ವರ ರಚನಂ ಪೂರಯ ಮಧುರಿಪು ಕಾಮಂ ನನ್ನ ಮಾತನ್ನು ನಡೆಸು ನೀನು ಏನು ಬೇಕೋ ಅದನ್ನು ಮಾಡು ಕುರುಮ ವಚನಂ ಸತ್ವರ ರಚನಂ ನನ್ನ ಮಾತನ್ನು ನೀನು ಆ್ಯಕ್ಷನ್ನ ತೆಗೆದುಕೊಂಡು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾಳೆ ಒಂದು ಕಡೆಯೂ ಸಮಾಸದ ಕ್ಲೇಶ ಇಲ್ಲದಂತೆ ಮಾಡಿದ್ದಾನೆ ಕವಿ ಅದನ್ನು ನೋಡಬೇಕು ಇನ್ನು ಆ ಶೈಲಿಯಲ್ಲಿ ನೋಡಿ ಆಶ್ಲೇಷ ಆದನು ಚುಂಬನಾದನು ಸ್ವಂತ ಸ್ವಾಂತಜನ್ ಪ್ರೋದ್ವ ಪ್ರೋದ್ಬೋಧಾದನು ಸಂಭ್ರಮಾದನು ರಥಾರಂಭಾ ರಥಾರಂಭಾದನು ಪ್ರೀತಯೋಹೋ ಈ ಅನು ಅನ್ನುವಂಥ ಉಪಸರ್ಗವನ್ನು ಬಳಸಿ ಯಾವ ರೀತಿ ಅವ್ಯಯಿಭಾವವನ್ನು ನಿರ್ಮಾಣ ಮಾಡ್ತಾನೆ ಅನ್ನೋದು ಬಹಳ ಆಶ್ಚರ್ಯಕಾರಿಯಾಗಿ ಕಾಣುತ್ತದೆ ವೈಯಾಕರಣ ಚಮತ್ಕಾರ ಇರುವಂಥ ಹಲವು ಪದ್ಯಗಳು ಇಲ್ಲಿ ಉಂಟು ಮತ್ತು ನಾವು ರಾಧೆಯ ವಿರಹವನ್ನು ಕೃಷ್ಣನ ಬಳಿಗೆ ಹೋಗಿ ಸಖಿ ಹೇಳ್ತಕ್ಕಂಥ ನಾಥಹರೆ ಸೀದತಿ ರಾಧಾ ವಾಸಗೃಹೆ ಅಂತ ಅದನ್ನು ಹೇಳ್ತಾಳೆ ಇಲ್ಲಿ ಕೂಡ ಚಿಕ್ಕ ಚಿಕ್ಕ ಚರಣಗಳು ಉಂಟು ಇಲ್ಲಿ ಕಲ್ಪನೆ ಕಡಿಮೆ ಇದ್ದರೂ ಕಾವ್ಯಕ್ಕೆ ಅಂದರೆ ಗೇಯ ಕಾವ್ಯಕ್ಕೆ ಕೊರತೆ ಇಲ್ಲ ಭವತಿ ವಿಲಂಬಿನಿ ವಿಗಲಿತ ಲಜ್ಜ ವಿಲಪತಿ ರೋದಿತಿ ವಾಸಕ ಸಜ್ಜ ನೀನು ವಿಳಂಬ ಮಾಡ್ತಾ ಇದ್ದಂತೆ ಅವಳು ಲಾಚಿಗೆಯನ್ನು ಬಿಡ್ತಾ ಇದ್ದಾಳೆ ರೋದಿತಿ ವಾಸಕ ಸಜ್ಜ ವಾಸಕ ಸಜ್ಜೆ ಹೋಗಿ ವಿರೋತ್ಕಂಠಿತ ಆಗಬಾರ್ದು ಬೇಗ ಬಂದು ಅವಳನ್ನು ಅನುನಯಿಸು ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ ಆಮೇಲೆ ನಿನ್ನೆ ಉಪಾಧ್ಯಾಯರು ಹೇಳಿದ್ರಲ್ಲ ದಿಕ್ಸುಂದರಿ ವದನ ಚಂದನ ಬಿಂದುರಿಂದು ಆ ನಾಗರ ನಾರಾಯಣನ ಮೊದಲನೇ ಶ್ಲೋಕವೇ ಅದು ಅತ್ರಾಂತರೇ ಚ ಕುಲಟಾಕುಲ ವರ್ತ್ಮಘಾತ ಸಂಜಾತ ಪಾತಕೈವ ಸ್ಫುರಲಾಂಛ ಸ್ಫುಟಲಾಂಛನ ಶ್ರೀಹಿ ವೃಂದಾವನಾಂತರಂ ಅಧೀಪಯದ ಅಂಶುಜಾಲೈ ದಿಕ್ಸುಂದರಿ ವದನ ಚಂದನ ಬಿಂದು ಅಂತ ಕವಿ ಹೇಳ್ತಾನೆ ಅಂದರೆ ಯಾವ ತಮಿಸ್ರಾಭಿಸಾರಿಕೆಯರಿಗೆ ವಜ್ರಘಾತವನ್ನು ಮಾಡುವ ರೀತಿಯಲ್ಲಿ ಅಂದರೆ ಕತ್ತಲಲ್ಲಿ ತಮ್ಮ ಪ್ರೀಕರನ್ನು ಅರಿಸಿ ಹೋಗುವವರಿಗೆ ಸಿಡಿಲಿನ ಹಾಗೆ ಈಗ ಚಂದ್ರ ಉದಯಿಸ್ತಾ ಇದ್ದಾನೆ ವೃಂದಾವನವನ್ನೆಲ್ಲ ತನ್ನ ಕಿರಣಕಾಂತಿಗಳಿಂದ ಬೆಳಗಿಸ್ತಾ ಪಶ್ಚಿಮ ಪೂರ್ವ ದಿಗಂಗನೆ ಅನ್ನುವ ಸುಂದರಿಯ ಹಣೆಯಲ್ಲಿ ಚಂದನದ ಬೊಟ್ಟಿನ ಹಾಗೆ ಚಂದ್ರ ಎಳ್ತಾ ಇದ್ದಾನೆ ಅಂತ ಕವಿ ಹೇಳ್ತಾನೆ ಇಲ್ಲಿ ನಾವು ರಾಧೆಯ ಒಂದು ವಿರಹ ಕೃಷ್ಣನ ಜೊತೆಗೆ ಯಾರಿದ್ದಾಳೆ ಕಾಪಿ ಮಧುರಿಪುಣ ವಿಲಸತಿ ಯುವತಿ ರಧಿಕ ಗುಣ ನನಗಿಂತ ಮಿಗಿಲಾದ ಯಾವ ಗುಣವತಿ ಕೃಷ್ಣನ ಜೊತೆ ಇದ್ದಾಳೆ ಹೇಳು ಹಾಗೆ ಹೇಳೋ ಮೂಲಕ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಯಾರೋ ಚೀಪ್ ರೇಟ್ ಅವಳನ್ನು ಕಟ್ಕೊಂಡಿದ್ದಾನೆ ಅಂತ ಧ್ವನಿ ಆಮೇಲೆ ಮುಂದೆ ಯಾರಮಿತಾ ವನಮಾಲಿನ ಸಖಿ ಯಾರಮಿತ ವನಮಾಲಿನ ಯಾವಳು ಕೃಷ್ಣನ ಜೊತೆ ಇದ್ದಾಳೆ ಹೇಳು ಅಂತ ಈಗ ಗರ್ವ ಹೊರಟೋಗ್ಬಿಟ್ಟಿದೆ ಯಾವ ಪುಣ್ಯವತಿ ಹೇಳು ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ಅವಳು ಅನಿಲ ತರಲ ಕುವಲಯ ನಯನೇನ ತಪತಿ ನಸ ಕಿಸಲಯ್ಯ ಶಯನೇನ ಸಖಿ ಯಾರ ಮಿತಾವನ ಮಾಲಿನ ಗಾಳಿಗೆ ಓಲಾಡುವ ಜೆಂಟ್ಲ್ ಬ್ರೀಝ್ಗೆ ಹಾಗೆ ಹೀಗೆ ಓಲಾಡ್ತಕ್ಕಂಥ ಕನ್ನೈದಿಲೆಯ ಹಾಗೆ ಇರುವ ಕಣ್ಣಿನ ಯಾವ ಸುಂದರಿ ಚಿಗುರು ಹಾಸಿಗೆಯ ಮೇಲೆ ಬೇಗುದಿ ಪಟ್ಟುಕೊಂಡು ಬಿಸಿಯುಸಿರು ಬಿಟ್ಟುಕೊಂಡು ಮಲಗುವ ಸಂಕಟ ಇಲ್ಲದ ಯಾವ ಸುಂದರಿ ಕೃಷ್ಣನ ಜೊತೆ ಇದ್ದಾಳೆ ಹೇಳು ವಿಕಸಿತ ಸರಸಿಜ ಲಲಿತ ಮುಖೇನ ಸ್ಫುಟತಿನಸ ಮನಸಿಜ ವಿಶಿಖೇನ ಯಾವಳು ಅರಳಿದ ಕೆಂದಾವರಿಯ ಹಾಗೆ ಮುಖ ಇರುವವಳು ಮನ್ಮಥನ ಬಾಣಕ್ಕೆ ಎಂದೂ ತುತ್ತಾಗದೇ ಇರತಕ್ಕಂಥವಳು ಯಾವಳವಳು ಹೇಳು ಅಮೃತ ಮಧುರ ಮೃದುತರ ವಚನೇನ ಜ್ವಲತಿನಸ ಮಲಯಜ ಪವನೇನ ಕೃಷ್ಣನ ಅಮೃತಾಯಮಾನವಾದ ಮಾತುಗಳಿಗೆ ಮೈಯೆಲ್ಲ ಕಿವಿಯಾಗಿರ್ತಕ್ಕಂಥವಳು ಯಾವಳು ಮಲೆಯನ ಮಲೆಯ ಮಾರುತಕ್ಕೆ ಮೈ ಒಡ್ಡಿಕೊಂಡು ಬಿಸಿಯಾಗದೇ ಆಗದೆ ಅವಳು ಯಾವಳು ಅವಳು ಹೇಳು ಅನ್ನುವ ಮಾತು ಅಂದರೆ ಒಂದು ಸಾಲಲ್ಲಿ ಕೃಷ್ಣ ಏನು ಮಾಡ್ತಾನೆ ಅನ್ನೋದು ಅವಳಿಗಿರೋ ಹರ್ಷ ಏನು ಅಂತ ಮತ್ತೊಂದು ಸಾಲಲ್ಲಿ ನನಗೇನು ಸಂಕಟ ಆಗ್ತಾಯಿದೆ ಅವ್ಳಿಗೆ ಆಗ್ತಾ ಇಲ್ವಲ್ಲ ಅವಳು ಎಂಥವಳು ಅನ್ನೋದು ಇದನ್ನು ಸರಿಯಾಗಿ ಅಭಿನಯ ಮಾಡಿದ್ದು ನಾನು ಯಾರ್ದು ನೋಡಿಲ್ಲ ಮಾಡಬೇಕಾದಂಥ ಒಳ್ಳೆಯ ಅಭಿನಯವಾದಂಥದ್ದು ಅಂತ ಒಂದು ಕಡೆ ಹರ್ಷ ಇನ್ನೊಂದು ಕಡೆ ಆಮರ್ಷ ಎರಡನ್ನೂ ತೋರ್ಪಡಿಸುವಂಥದ್ದು ಇದೆಯಲ್ಲ ದ್ವಂದ್ವ ಭಾವಗಳನ್ನು ತಂದು ತೋರುವಂಥದ್ದು ತುಂಬ ಚಿಕ್ಕದಾದಂಥ ಒಂದು ಅಷ್ಟಪದಿ ಆದರೆ ಬಹಳ ಇಷ್ಟಪದಿಯಾಗಿರುವಂಥದ್ದು ಆಮೇಲೆ ರಜನಿ ಜನಿತ ಗುರು ಜಾಗರ ರಾಗ ಕಷಾಯಿತ ನಿವೇಶಂ ಅಂತ ಖಂಡಿತ ನಾಯಕಿಯದು ಬರ್ತದೆ ಹರಿಹರಿ ಯಾಹಿ ಮಾಧವ ಯಾಹಿ ಕೇಶವ ಮಾವದ ಕೈತವ ವಾದಂ ತಾಮನುಸರ ಸರಸೀರು ಹಲೋಚನ ಯಾತವ ಹರತಿ ವಿಷಾದಂ ಇಲ್ಲಿ ಖಂಡಿತೆ ತಿರಸ್ಕಾರ ಮಾಡ್ತಾ ಇದ್ದಾಳೆ ಕಜ್ಜಲ ಮಲಿನ ವಿಲೋಚನ ಚುಂಬನ ವಿರತ ವಿನಿ ವಿನಿರ್ಮ ವಿಲ ವಿರತ ನಿಮಿ ವಿರಚಿತ ನೀಲಿಮ ರೂಪಂ ದಶನ ವದನ ದಶನ ವಸನ ಮರುಣಂ ತವ ಕೃಷ್ಣ ತನೋತಿ ತನೋರನು ರೂಪಂ ನಿನ್ನ ಮೈಮೇಲೆ ಯಾವಳದೋ ಕಾಡಿಗೆ ಗುರುತಿದೆ ಯಾನ್ಯ ಅವಳದು ಕಾ ತಿಲಕದ ಗುರುತಿದೆ ನೋಡಿದ್ರೆ ನಿನ್ನ ಕಪ್ಪು ಮೈ ಮತ್ತಷ್ಟು ಕಪ್ಪಾಗ್ತಾ ಇದೆ ನಿನ್ನ ಚಾರಿತ್ರ್ಯದಂತೆಯೇ ಅದು ಕಾಣಿಸ್ತಾ ಇದೆ ಅಂತ ನಾವು ಮಾತು ಬರ್ತೇನೆ ಆಮೇಲೆ ಅವಳು ಹೇಳ್ತಾಳೆ ಭ್ರಮತಿ ಭವಾನ್ ಅಬಲಾಕಬಲಾಯ ವನೇಶು ಕಿಮತ್ರ ವಿಚಿತ್ರಂ ಪ್ರಥಯತಿ ಪೂತನಿಕೈವ ವಧೂ ವಧ ನಿರ್ದಯ ಬಾಲಚರಿತ್ರಂ ನೀನು ಹಿಂದೆ ಎಳೆ ಮಕ್ಕಳನ್ನು ಕೊಲ್ಲೋದಕ್ಕೆ ಪೂತನಿ ಮಾಡಿದಳಲ್ಲ ಆ ರೀತಿಯಾಗಿ ಎಳೆ ಹುಡುಗಿಯರನ್ನು ಕೊಲ್ಲೋದಕ್ಕೆ ನೀನು ಮತ್ತೊಂದು ಪೂತನಿಯ ವೇಷ ಹಾಕಿಕೊಂಡು ಬಂದಂತೆ ಕಾಣಿಸುತ್ತದೆ ನಿನ್ನ ಪ್ರೀತಿ ಎನ್ನುವ ಪಾಶದ ಮೂಲಕವಾಗಿ ಖಂಡಿತ ನಿನ್ನ ನೀಚ ನೀನು ಹತ್ತಿರ ಇರಬೇಡ ದೂರ ಹೋಗು ಅಬಲಾ ಕಬಲಾಯ ಅಬಲೈರಿನ ಕಬಲನ ನುಂಗೋದಿಕ್ಕಾಗಿ ನೀನು ಇರ್ತಕ್ಕಂಥವನು ಅಂತ ಹೇಳಿ ಕಳಿಸ್ತಾಳೆ ಡಿ ವಿ ಜಿಯವರು ಬೆಂಗಳೂರು ನಾಗರತ್ನಂನವರು ಇದನ್ನು ಮೋಹನ ರಾಗದಲ್ಲಿ ಹಾಡಿಕೊಂಡು ಮಾಡಿದ ಅಭಿನಯದ ಬಗ್ಗೆ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೀತಾರೆ ಯಾಹಿ ಅಂತ ಹೇಳುವ ಒಂದು ಸಾಲನ್ನು ಎಷ್ಟೆಷ್ಟು ಥರ ಅಭಿನಯ ಮಾಡ್ಬೋದು ಅಂತ ಹೋಗೋ ಅಂತ ಒಳಗೆ ನೀನು ಹೋಗೇ ಬಿಡ್ತೀಯಾ ನೀನು ಹೋಗದೆ ನಿಲ್ಲಬೇಕು ಅದು ನನಗೆ ಇಷ್ಟ ಅಂತ ತೋರ್ಪಡಿಸ್ತಕ್ಕಂಥದ್ದು ಮತ್ತು ನೀನು ಹೋಗುವ ತಕ್ಷಣ ಹೋಗುವನಾಗದೆ ನನ್ನನ್ನು ಅನುನಯ ಮಾಡ್ತೀಯಾ ಅಂತ ನನಗೆ ಗೊತ್ತು ಅದಕ್ಕೆಲ್ಲ ನಾನು ಬಗ್ಗೋದಿಲ್ಲ ನಾನು ನಿನ್ನ ಮುಖವನ್ನು ನೋಡೋದಿಲ್ಲ ಅಂತ ಮುಖ ತಿರುಗಿಸ್ಕೊಳ್ಬೇಕು ಈ ರೀತಿಯಾದ ಬೇರೆ ಬೇರೆ ಭಾವಾವಸ್ಥೆಗಳನ್ನು ನಿರೂಪಣೆ ಮಾಡುವಂತೆ ಇರಬೇಕಾಗುತ್ತದೆ ಇದನ್ನು ಯಾಹಿ ಅಂತ ಹೇಳುವಾಗ ಕೃಷ್ಣನ್ ನೋಡಿಬಿಟ್ಟರೆ ರಾಧೆ ಏಹಿ ಬಾ ಅಂತ ಕರೆದು ಬಿಡ್ಬೋದು ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್ ಇಲ್ಲ ಹಾಗಾಗಿ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡಂತೆ ಮಾಡ್ಬೋದು ಮತ್ತು ಯಾಹಿ ಅಂತ ಹೋಗ್ಬಿಟ್ಟು ಬಾಗಿಲು ತಿರುಗಿಸ್ಕೊಂಡು ಬಾಗಿಲು ಹಾಕ್ಕೊಂಡು ಮತ್ತು ಕಿಟಕಿನಲ್ಲಿ ಬಂದುಬಿಟ್ಟು ಇನ್ನೂ ಇದು ಅನ್ನೋದು ಬಾಗಿಲು ತೆಗೆದು ಮತ್ತು ಯಾಹಿ ಯಾಹಿ ಅಂತ ಹೇಳುವಂತೆಯೂ ಮಾಡ್ಬೋದು ಅಂದರೆ ಇರಬೇಕು ಇಲ್ಲದಿರಬೇಕು ಇದು ನಮ್ಮ ಅಭಿನಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೌ ಲಾಂಗ್ ಆ್ಯಂಡ್ ಹೌ ಎಫೆಕ್ಟಿವ್ ಯು ಸಸ್ಟೈನ್ ಎನ್ ಎಮೋಷನ್ ಅಂತ ಹೌ ಲಾಂಗ್ ಅನ್ನೋದು ಮಾತ್ರ ಆದರೆ ಪ್ರಯೋಜನ ಆಗೋಲ್ಲ ಹೌ ಎಫೆಕ್ಟಿವ್ಲಿ ಯು ಸಸ್ಟೈನ್ ಅನ್ನುವಂಥದ್ದು ಅದಕ್ಕಾಗಿ ಈ ಕಲ್ಪನೆಗಳನ್ನೆಲ್ಲ ಅಳವಡಿಸಿಕೊಳ್ಬೇಕು ಹಾಗೆ ಮಾಡಬೇಕು ಮತ್ತು ಸಖಿ ಮಾಧವೇ ಮಾಕುರು ಮಾನಿನಿ ಮಾನಮಯಿ ಅಂತ ಇದೆಯಲ್ಲ ಆ ಅಷ್ಟಪದಿ ಬರುತ್ತದೆ ನೀನು ಬಿಂಕ ಮಾಡಬೇಡ ಅಂತ ಈ ಖಂಡಿತೆಗೆ ಸಖಿ ಸಮಾಧಾನವನ್ನು ಹೇಳುವಂಥದ್ದು ಕಿಮಿತಿ ವಿಶೀದಶಿ ರೋದಿಶಿ ವಿಕಲ ವಿಹಸತಿ ಯುವತಿ ಸಭಾ ಅಥವಾ ಸಕಲ ನೋಡಿ ಎಷ್ಟು ಚೆನ್ನಾಗಿ ವಾಕ್ಯಗಳನ್ನು ಮಾಡ್ತಾನೆ ಕ್ರಿಯಾಪದ ಹಾಡಿನಲ್ಲಿ ಹಾಕೋದು ಕಷ್ಟ ಇಡೀ ಮುತ್ತಸ್ವಾಮಿ ದೀಕ್ಷಿತ ರಚನೆಯಲ್ಲಿ ಒಂದು ಕಡೆಗೂ ಕ್ರಿಯಾಪದ ಬರೋದಿಲ್ಲ ಭಜಾಮಿ ತ್ಯಜಾಮಿ ಬಿಟ್ಟರೆ ಬರೋಲ್ಲ ಜಯದೇವ ಅವು ನನ್ನ ಪಂಕ್ತಿನಲ್ಲಿ ಎಂಟು ಹತ್ತು ಶೃಷ್ಯತಿ ಕಾಮಪಿ ಚುಂಬತಿ ಕಾಮಪಿ ರಮಯತಿ ಕಾಮಪಿ ವಾಮಾಮ್ ಮೂರು ನಾಲ್ಕು ಕ್ರಿಯಾಪದಗಳನ್ನು ಹಾಕ್ಬಿಡ್ತಾನೆ ಕ್ರಿಯಾಪದವನ್ನು ತರೋದು ಒಬ್ಬ ಕವಿಯ ದಕ್ಷತೆಯ ಸಂಕೇತ ಇಲ್ಲಿ ನೋಡಿ ಕಿಮಿತಿ ವಿಷಿ ದಶಿ ರೋದಿಶಿ ವಿಕಲ ಏನೇನು ಹುಚ್ಚಾಗಿ ನೀನು ಅಳುತ್ತೀಯಾ ಗಲಾಟೆ ಮಾಡ್ತೀಯಾ ದುಃಖ ಪಡ್ತೀಯಾ ವಿಹಸತಿ ಯುವತಿ ಸಭಾ ಅಥವಾ ಸಕಲ ಇಡೀ ಯುವತಿಯರ ಸಭೆ ನನ್ನ ನೋಡಿ ಕೇಕೆ ಹಾಕ್ಕೊಂಡು ನಗ್ತಾ ಇದೆಯಲ್ಲ ಕೃಷ್ಣನ್ ಹೀಗೆ ಜಾರು ಬಿಡಬಾರ್ದು ನೀನು ಅನ್ನುವ ಮಾತನ್ನು ತಿಳಿಸ್ತಾ ಇದ್ದಾಳೆ ಆಮೇಲೆ ಈ ಪ್ರಿಯ ಚಾರುಶೀಲೆ ಎನ್ನುವ ಆ ಹತ್ತನೇ ಸರ್ಗದ ಹತ್ತೊಂಬತ್ತನೇ ಅಷ್ಟಪದಿಯಲ್ಲಿ ಇಲ್ಲಿ ಪ್ರಿಯೇ ಚಾರುಶೀಲೆ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ರಾಳ್ಳಪಲ್ಲಿಯವರು ಒಂದು ತೆಲುಗು ವ್ಯಾಖ್ಯಾನದ ಪಾಠಾಂತರವನ್ನು ಕೊಡ್ತಾರೆ ಅದು ಚೆನ್ನಾಗಿದೆ ಚಾರುಶೀಲೆ ಪ್ರಿಯೇ ಚಾರುಶೀಲೆ ಪ್ರಿಯೆ ಮುಂಚಮಯಿ ಮಾನಮನಿದಾನಂ ಅಂತ ತಗೊಳ್ಬೇಕು ಆಗ ಖಂಡ ಚಾಪುಗೆ ಬರುತ್ತೆ ಚಾರು ಪ್ರಿಯೇ ಪ್ರಿಯೆ ಪ್ರಿಯೇ ಶೀಲೆ ಪ್ರಿಯೆ ಮುಂಚಮಯಿ ಮಾನ ಮನಿ ಹಾಗೆ ಹೋಗಬೇಕಾದದ್ದು ಇದನ್ನು ಬಹಳ ಚೆನ್ನಾಗಿ ಬಾಲಮುರಳಿ ಕೃಷ್ಣ ಹಾಡಿದ್ದಾರೆ ನಮ್ಮ ಕರ್ನಾಟಕ ಸಂಗೀತದ ವಲಯದಿಂದ ಅವರೇ ಶ್ರೇಷ್ಠವಾಗಿ ಹಾಡಿರ್ತಕ್ಕಂಥದ್ದು ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಬೇಕಾದ್ದೇನೆಂದರೆ ಗೋವಿಂದ ಜಗದ್ವಿಖ್ಯಾತಿಯನ್ನು ನಮ್ಮ ರಾಷ್ಟ್ರವ್ಯಾಪ್ತಿ ಗೌರವವನ್ನು ಪಡೆದರೂ ಅತಿ ಹೆಚ್ಚು ಚಲನಚಿತ್ರದಲ್ಲಿ ಬಳಸ್ಕೊಂಡಿರುವುದು ತೆಲುಗು ಚಲನಚಿತ್ರವೇ ಇನ್ಯಾವ ರಂಗದಲ್ಲಿಯೂ ಬಳಸ್ಕೊಂಡಿಲ್ಲ ನಾನೇ ಒಂದು ಹತ್ತಕ್ಕೂ ಹೆಚ್ಚು ಅಷ್ಟಪದಿಗಳು ತೆಲುಗಿನಲ್ಲಿ ಕೆಲವೊಂದು ಅಷ್ಟಪದಿಗಳು ಮೂರು ನಾಲ್ಕು ಬಾರಿ ಬಳಕೆ ಆಗಿರುವಂಥದ್ದನ್ನು ನೋಡಿದ್ದೀನಿ ಇದು ಬಹಳ ಆಶ್ಚರ್ಯ ಮತ್ತು ಸಂತೋಷ ಪಡಬೇಕಾದದ್ದು ಈ ಬಗೆಗೆ ಬಹಳ ಒಳ್ಳೆಯ ವಿದ್ವಾಂಸರಾದಂಥ ಪಪ್ಪು ವೇಣುಗೋಪಾಲ್ ಅವರು ಈಗ ಚೆನ್ನೈನ ಮ್ಯೂಸಿಕ್ ಅಕಾಡೆಮಿಯ ಕಾರ್ಯದರ್ಶಿಗಳು ಅವರು ಮಾಡಿದ ಒಂದು ಪ್ರೆಸೆಂಟೇಷನನ್ನು ನಾನು ಕೇಳಿದ್ದೆ ಅವರು ಈ ಅಭಿಪ್ರಾಯವನ್ನು ಖಚಿತಪಡಿಸಿದ್ದು ಗೊತ್ತಾಗುತ್ತದೆ ಮತ್ತು ಅವರ ಪ್ರಕಾರವಾಗಿ ಆಂಧ್ರ ಮೂಲದವರೇ ಅಷ್ಟಪದಿಗಳನ್ನು ತುಂಬ ಚೆನ್ನಾಗಿ ಹಾಡಿರೋದು ಅಂತ ಕೃಷ್ಣ ಆಂಧ್ರ ಮೂಲದವರೇ ತಾನೆ ಹಾಗಾಗಿ ಹೇಳ್ತಾರೆ ತೊಂದರೆ ಇಲ್ಲ ಅಭಿಮಾನಕ್ಕೆ ಅಡ್ಡಿ ಏನಿಲ್ಲ ಅಂದರೆ ಬೇರೆಯವರು ಚೆನ್ನಾಗಿ ಹಾಡಬಲ್ಲರು ಕೇರಳದ ಕೆಲವರು ತುಂಬ ಚೆನ್ನಾಗಿ ಹಾಡಿರತಕ್ಕಂಥದ್ದನ್ನು ಕೇಳಿದ್ದೀನಿ ಹಿಂದೂಸ್ತಾನಿ ಶೈಲಿಯಲ್ಲಿ ಮಾತ್ರ ನಾನು ಒಂದು ಅಷ್ಟಪದಿಯೂ ಚೆನ್ನಾಗಿ ಬಂದಿದ್ದು ಆ ಅಲ್ಲಿ ಪೂರ್ತಿ ಪೂರ್ತಿ ಬೇರೆ ಆಗುತ್ತೆ ಆದರೆ ಒಡಿಸ್ಸಿಯ ಗಾನಕ್ರಮದಲ್ಲಿ ಉಚ್ಚಾರಣೆ ಎಷ್ಟು ತಪ್ಪಾದರೂ ಆ ಶ್ರುತಿ ಶುದ್ಧವಾದ ನಾದ ಆ ಪಖಾವಜನ ತುಂಬ ಗಂಭೀರವಾದಂಥ ಆ ಗುಂಪು ಮತ್ತು ಬಾನ್ಸುರಿಯ ನೀಳವಾಗಿ ಮಂದರವಾಗಿ ಬರುವಂಥ ಮಾಧುರ್ಯ ಮತ್ತೆಲ್ಲದಕ್ಕಿಂತ ಮನೋಹರವಾದ ನರ್ತನ ನೋಡುವಾಗ ನನಗಂತೂ ಶೋಖಿ ಕೇಸಿ ಮೋಥನ ಮುದಾರಂ ಅನ್ನುವಾಗಲೂ ನನಗೇನು ಶೋಖೀ ಕೇಸಿ ಮೋಥನ ಮುದೋರಂ ಅಂತ ಹೇಳ್ತಾರೆ ಸಖಿನಲ್ಲಿ ಶೋಖಿ ಆಗಿಬಿಡುತ್ತೆ ಕೇಶಿನಲ್ಲಿ ಕೇಸಿ ಆಗಿಬಿಡುತ್ತೆ ಶಕಾರ ಸಕಾರ ಶಕಾರ ಸಕಾರ ಶಕಾರ ಆಗುತ್ತದೆ ಅರೆ ಮಾಧುರ್ಯ ಒಂದು ತುಂಬ ಚೆನ್ನಾಗಿದೆಯಲ್ಲ ಅದು ಅದೊಂದಕ್ಕೆ ವಿನಾಯಿತಿ ನಾನು ಕೊಡ್ತೀನಿ ನನ್ನ ವ್ಯಕ್ತಿಗತವಾದ ರುಚಿಯಿಂದ ಮಿಕ್ಕ ಕಡೆಗಳಲ್ಲಿ ಅಷ್ಟಪದಿಯನ್ನು ತುಂಬ ಅನಿಷ್ಟಪದಿಯಾಗಿ ಹಾಡಿದ್ರೆ ಬಹಳ ಕಷ್ಟವಾಗುತ್ತದೆ ಎಲ್ಲೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಮೆಲೋಡಿ ಅಸಾಮಾನ್ಯವಾಗಿದ್ದರಾದರೂ ಮೈ ಮರೆಯಬಹುದು ಹಾಗಾಗಿ ಆ ಥರ ಅನಿಸುತ್ತದೆ ಈ ಪ್ರಿಯ ಚಾರುಶೀಲೆಯ ಒಂದು ಖಂಡಗತಿಯಲ್ಲಿ ಅವನು ಅನುನಯದ ಶೃಂಗಾರವನ್ನು ತಂದಿರುವುದು ದೊಡ್ಡ ಸಾಧನೆ ಅಂತ ನಾವು ಹೇಳಬಹುದು ಮುಂದೆ ನಾವು ಕಟ್ಟಕಡೆಯ ಕಿಸಲಯ ಶಯನ ತಲೆ ಕುರುಕಾಮಿನಿ ನಲಿನ ವಿನಿವೇಶಂ ತವಪದ ಪಲ್ಲವ ವೈರ ಪರಾಭವ ಸುವೇಶಂ ಅಂತ ಬಹಳ ಚೆನ್ನಾಗಿರುವ ಇಪ್ಪತ್ತ ಮೂರನೇ ಅಷ್ಟಪದಿಯಲ್ಲಿ ನೀನು ಚಿಗುರು ಹಾಸಿಗೆಯ ಮೇಲೆ ಕಾಲಿಡು ನಿನ್ನ ಕಾಲುಗಳು ಚಿಗುರಿಗಿಂತ ಮಿಗಿಲಾಗಿರುವಂಥದ್ದು ಅನ್ನೋದು ಚಿಗುರಿಗೆ ಗೊತ್ತಾಗಿ ನಾಚಿಗೆ ಪಟ್ಟು ಕೆಂಪಾಗಲೇ ಆಗದು ಹೊಸ ಚಿಗುರು ಅಂತೂ ಗೊತ್ತಾಗಲಿ ಅಂತ ಕವಿ ಹೇಳ್ತಾನೆ ಈ ಕಾವ್ಯ ಎಷ್ಟು ದೊಡ್ಡದಾದದ್ದು ಕರಕಮಲೇನ ಕರೋಮಿ ಚರಣ ಅಹಂ ಆಗಮಿತಾಸಿವಿದೂರಂ ಕ್ಷಣಮುಪಕರು ಶಯನೋಪರಿ ಮಾಮಿವ ನೂಪುರಮನುಗತಿ ಶೂರಂ ನಿನ್ನ ಕಾಲಗಳೆಂಬ ಕಮಲಗಳನ್ನು ನಾನು ಕೈಯ ಕಮಲದಿಂದಾಗಿ ಮೃದುವಾಗಿ ಒತ್ತುತ್ತೀನಿ ನಿನ್ನ ಕಾಲೊಂದಿಗೆ ಹೇಗೆ ನಿನ್ನನ್ನು ಹಿಂಬಾಲಿಸಿ ಬರ್ತದೆಯೋ ಆ ರೀತಿ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದೀನಿ ಅಂತ ಕಾಲೊಂದಿಗೆ ಕಾಲನ್ನು ಇಟ್ಟುಕೊಂಡು ಬರ್ತದೆ ಹಾಗೆ ತಾನು ಬರ್ತೀನಿ ಅಂತ ತಾನು ಅಂಗೈಗಳನ್ನು ಇಟ್ಟು ಅಡಿ ನಡೆಗೆ ಮಡಿ ಹಾಸೋದು ಅಂತಾರೆ ನಡೆ ಮಡಿ ಹಾಸುವುದು ಅಂತ ಅಂಗೈಗಳನ್ನೇ ಒಂದಾದ ಮೇಲೆ ಒಂದಿಟ್ಟು ಅಂಗೈಗಳೆಂಬ ಕಮಲದ ಮೇಲೆ ಈ ಪಾದ ಪಲ್ಲವುಗಳನ್ನು ಇರಿಸ್ತೀನಿ ಅಂತ ಕೃಷ್ಣ ಅವಳನ್ನು ಅನುನಯಿಸುವಂಥದ್ದು ಇಲ್ಲಿಯ ಒಂದೊಂದು ಅಷ್ಟಪತಿಯ ಭಾವ ಕೂಡ ಬಹಳ ಮನೋಹರವಾಗಿದೆ ಶಶಿಮುಖಿ ಮುಖರಯ್ಯ ಮಣಿರಶನ ಗುಣಮನುಗುಣ ಕಂಠ ನಿನಾದಂ ಶ್ರುತಿಯುಗಲೇ ಪಿಕಋ ಋತವಿಕಲೆ ಮಮ ಶಮಯ ಚಿರ ದವಸಾದಂ ನಿನ್ನ ಒಡ್ಡ್ಯಾಂಡದ ಕಿರುಗಿಜ್ಜೆಗಳು ಎಷ್ಟು ಇಂಪಾಗಿವೆಯೋ ಆ ಶ್ರುತಿಗೆ ಸರಿಯಾಗಿ ಮಾತನಾಡತಕ್ಕಂಥವಳು ನೀನು ಒಮ್ಮೆ ಮಾತಾಡು ಈ ವಸಂತದಲ್ಲಿ ಕೆಟ್ಟ ಕೋಗಿಲೆಗಳ ಶಬ್ದ ಕೇಳಿ ಕೇಳಿ ಕಿವಿಗೆ ಬೇಸರವಾಗಿರೋದನ್ನು ಹಿಂಗಿಸಿಕೊಳ್ತೀನಿ ಅಂತ ಹೇಳ್ತಾನೆ ಈ ಥರ ಮಾತಾಡಿದರೆ ಯಾವ ರಾಧೆ ಯಾವ ಅಪರಾಧೆ ಯಾವ ನಿರಪರಾಧೆ ಎಲ್ಲರೂ ಕೃಷ್ಣನ ಬುಟ್ಟಿಗೆ ಬೆಳಬೇಕಲ್ವ ಆ ರೀತಿಯಲ್ಲಿ ಮಾಡ್ತಾನೆ ಹೀಗೆ ಪ್ರತಿ ಪದ್ಯದಲ್ಲಿ ಆ ಥರದ್ದೊಂದು ಸ್ವಾರಸ್ಯವನ್ನು ತಂದುಕೊಡ್ತಾನೆ ಈ ಕುರು ಯದುನಂದನ ಅನ್ನುವುದನ್ನು ನಮ್ಮ ಸುಂದರಿ ಸಂತಾನಮ್ಮವರು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದರು ಅದು दूनंदन चंदन शिशिर तरेण करेण पयोधरे मृगमदपत्रक चित्र मृगमदपत्र त्र कमात्र मनोभव मङ्गलकलश सहोदरे निजगादसा यदुनन्दने क्रीडति हृदयानन्दने अलिकुलगुञ्जनमञ्जनकं रतिनायक सायकमोचने त्वदधरचुम्बन लम्बितकच्च ಉಜ್ವಲಯ ಪ್ರಿಯ ಲೋಚನೆ ನಿಜಗಾದಸ ಯದು ನಂದನೆ ಅಂತ ಮಿಶ್ರ ಮತ್ತು ಚತುರಶ್ರ ಮಾಡಿದರು ಬಹಳ ಸುಂದರವಾದ ಸ್ವರ ಸಂಯೋಜನೆ ನಾನು ಅಭಿನಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಒಂದು ಎಂಟತ್ತು ಅಷ್ಟಪದಿಗಳನ್ನು ಸೇರಿಸಿ ಮಾಡಿದ ಅತಿ ಸುಂದರವಾದ ದೃಶ್ಯಕಾವ್ಯವಾಗಿ ನೋಡಿದ್ದು ಅಂದರೆ ಸ್ವರ್ಗೀಯ ಸುಂದರಿ ಅವರ ಒಂದು ಗೀತ ಗೋವಿಂದವನ್ನೇ ಬಹಳ ಅದ್ಭುತವಾಗಿ ಮಾಡಿದ್ದರು ಇದರೊಳಗೆ ಎಷ್ಟೋ ದೇಶೀಕರಣಗಳನ್ನು ಕೂಡ ಅವರು ಬಳಸಿದ್ದರು ಒಟ್ಟಿನಲ್ಲಿ ಗೀತಾ ನೃತ್ಯ ವಾದಿತ್ರ ಚಿತ್ರ ಶಿಲ್ಪ ಮತ್ತು ರಂಗಾನುಕೂಲಿಯಾದ ಅಭಿನಯ ಯೋಗ್ಯವಾದ ನೃತ್ಯ ನಾಟಕ ಎಲ್ಲಕ್ಕೂ ಒದಗಿ ಬರತಕ್ಕಂಥದ್ದು ಗೀತಗೋವಿಂದ ಅದರ ಪರಿಣಾಮ ತುಂಬ ದೊಡ್ಡದು ನಾವು ಕಡೆಯಲ್ಲಿ ನೋಡಬೇಕಾದದ್ದು ಪರಿಣಾಮವನ್ನೇ ಅಷ್ಟೆ ಇನ್ನೇನಲ್ಲ ಎಲ್ಲಿಂದ ಯಾವ ಮೂಲದಿಂದ ಬಂತು ಅನ್ನುವಂಥದ್ದಲ್ಲ ಏನು ಪರಿಣಾಮ ಮಾಡಿದ್ದು ಅಂತ ಹಿ ಕೇಮ್ ಹಿ ಸಾ ಆ್ಯಂಡ್ ಹಿ ಕಾಂಕರ್ಡ್ ಅಂತ ಹೇಳ್ತೀವಲ್ಲ ವಿನಿ ವಿಡಿ ಬೆಟ್ರಿ ಅಂತ ಆ ರೀತಿಯಾಗಿ ಇವನು ಮಾಡಿರ್ತಕ್ಕಂಥದ್ದು ಇದು ತುಂಬ ದೊಡ್ಡ ಸಾಧನೆ ಅಂತ ಅನಿಸುತ್ತದೆ ಹಾಗಾಗಿ ಜಯದೇವನನ್ನು ಒಪ್ಪಿಕೊಳ್ಳದೆ ಇದ್ದವರಿಗೆ ಕೂಡ ಜಯದೇವ ಅನಿವಾರ್ಯವಾಗಿ ಬಿಡ್ತಾನೆ ಒಬ್ಬ ಕವಿ ಒಬ್ಬ ಕಲಾವಿದ ಇದಕ್ಕಿಂತ ಮಿಗಿಲಾಗಿ ನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಧನ್ಯವಾದ ನಮಸ್ಕಾರ